ಆರಂಭ ಮಾಡೋಣ. ಇವತ್ತಿನ ಸಬ್ಜೆಕ್ಟ್ ನಾವು ಆರಂಭ ಮಾಡುವಾಗ ಈ ವಚನ ಓದ್ಬಿಟ್ಟು ನಾವು ಶುರು ಮಾಡೋಣ. ಮ್ಯಾಥ್ಯೂ 3:7-14, ಮತ್ತೆಯ 7ನೇ ಅಧ್ಯಾಯದಲ್ಲಿ 13-14 ವಚನ ಓದ್ಬಿಟ್ಟು ನಾವು ಶುರು ಮಾಡೋಣ. ನೋಡ್ರ, ಇಕ್ಕಟ್ಟಾದ ಬಾಗಿಲಿನಲ್ಲಿ ಒಳಕ್ಕೆ ಹೋಗಿರಿ, ಯಾಕಂದ್ರೆ ನಾಶಕ್ಕೆ ಹೋಗುವಂತ ಒಂದು ಬಾಗಿಲು ದೊಡ್ಡದು. ಆಮೇಲೆ ದಾರಿಯು ಅಗಲವು. ನೋಡ್ರಿ, ಅದರಲ್ಲಿ ಹೋಗೋರು ಬಹುಜನ ಅಂತ ನೋಡ್ಬೇಕ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ಹೋಗಿರಿ, ಯಾಕಂದ್ರೆ ನಾಶಕ್ಕೆ ಹೋಗುವಂತ ಮಾರ್ಗ ಏನಂತೆ ವಿಶಾಲವಾಗಿದೆ ಅಂತಾರೆ. ಅದು ಒಂದು ಬಾಗಿಲು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನೋಡ್ರ, ನಿತ್ಯ ಜೀವಕ್ಕೆ ಹೋಗುವಂತ ಬಾಗಿಲು ಹೆಂಗಿದೆ ಅಂತೆ ಇಕ್ಕಟ್ಟು. ಆಮೇಲೆ ದಾರಿ ಬಿಕ್ಕಟ್ಟು. ಅದನ್ನು ಕಂಡುಹಿಡಿಯೋರೆ ಸ್ವಲ್ಪ ಜನ ಅಂತ ಏನು ಮಾಡ್ತಾರೆ, ಯೇಸು ಕ್ರಿಸ್ತನಲ್ಲಿ ಎರಡು ಮಾರ್ಗದ ಬಗ್ಗೆ ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ. ಒಂದೇನಂದರೆ ವಿಶಾಲವಾದಂತ ಒಂದು ಮಾರ್ಗ ಅಲ್ದ್ರ, ತುಂಬ ವಿಶಾಲವಾಗಿದೆ ಅಂತೆ. ಇದು ಎಲ್ಲಿಗೆ ಹೋಗ್ತದೆ, ನಾಶಕ್ಕೆ ಹೋಗ್ತಂತೆ, ಲೋಕ್ತಂತೆ. ಎಲ್ಲ ಜನಗಳು ಇದರಲ್ಲಿ ಏನು ಮಾಡ್ತಾರೆ, ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನಂದರೆ ಒಂದು ಇಕ್ಕಟ್ಟಾದ ಒಂದು ಮಾರ್ಗ ಇದೆ ಅಂತೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಸ್ವಲ್ಪ ಜನ ಏನು ಮಾಡ್ತಾಯಿದ್ದಾರೆ, ಹೋಗ್ತಾ ಇದ್ದಾರೆ, ಇದು ಕಂಡುಹಿಡಿಯೋರೆ ಸ್ವಲ್ಪ ಜನ ಅಂತ ಅಂದ್ಬಿಟ್ರೆ. ಈ ಥರ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಎರಡು ಮಾರ್ಗದ ಬಗ್ಗೆ ಏನು ಮಾಡ್ತಾರೆ ನಮಗೆ ಮಾತಾಡ್ತಾಯಿದ್ರು. ಹಾಗಾದರೆ ಈ ವಿಶಾಲವಾದಂಥ ಮಾರ್ಗ ಎಲ್ಲಿಗೆ ಹೋಗ್ತದೆ ಅಂತ ನೋಡ್ಬೇಕಾರೆ ಏನಂತ, ಎಲ್ಲಿಗೆ ಹೋಗ್ತದೆ ವಿಶಾಲವಾದ ಮಾರ್ಗ? ಅಂದರೆ ಎಲ್ಲಿಗೆ ಹೋಗ್ತದೆ ಅಂದ್ರೆ ಎಲ್ಲಿಗೆ, ನರಕಕ್ಕೆ. ಅಂದ್ರೆ ಎಲ್ಲಿಗೆ ಹೋಗ್ತದೆ ನರಕಕ್ಕೆ ಅಂದ್ರೆ, ಅದು ನೋಡ್ಬೇಕ್ರೆ ವಿಶಾಲವಾದ ಮಾರ್ಗ ಎಲ್ಲಿಗೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಅಂದ್ರೆ ಸೊ ನೋಡ್ಬೇಕ್ರೆ ಎಲ್ಲ ಲೋಕದಂತ ಎಲ್ಲ ಜನಗಳು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಆ ವಿಶಾಲವಾದ ಮಾರ್ಗದಲ್ಲಿ ನಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಸೀದಾ ನಾಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ. ಕಾಯ್ತಾರೆ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಕೂಡ ಮಾಡ್ತಾರೆ. ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತದೆ ಅಂತೆ, ನಿತ್ಯ ಜೀವಕ್ಕೆ. ಅದರ ಅಲ್ಲಿ ಜನ ಹೋಗ್ತಾ ಇದ್ದಾರಂತೆ, ಸ್ವಲ್ಪ ಜನ ಅದರ ನೋಡ್ರಿ ಅಂತೀನಿ. ಇಕ್ಕಟ್ಟಾದ ಮಾರ್ಗ ಇದೆ ಅಂತೆ, ದಾರಿ ಬಿಕ್ಕಟ್ಟು ಅಲ್ದ್ರ, ಅದನ್ನು ಕಂಡಿಡಿಯೋರೇ ಜನ ಅಂತೆ, ಸ್ವಲ್ಪ ಜನ. ಏನು ನಡೆಯೋರು ಇನ್ನು ಸ್ವಲ್ಪ ಜನ ಅಂತ ಅಲ್ರ, ತುಂಬ ಕಮ್ಮಿ ಜನ. ಆದರೆ ಅದು ಎಲ್ಲಿಗೆ ಹೋಗ್ತಾರೆ ಅಂತ ಇವಾಗ, ನಿತ್ಯ ಜೀವ ಅಂತ ಕೊಟ್ಟಾರೆ ಅಲ್ರ. ಸದ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನಿರ್ಬೇಕು ಅಂತಂದರೆ ಈ ಎರಡು ಮಾರ್ಗಗಳು ಅಲ್ರ, ಯೇಸು ಕ್ರಿಸ್ತ ಹೇಳೋಂಥ ಎರಡು ಮಾರ್ಗಗಳು ಇದು ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಒಂದು ಎಲ್ಲಿಗೆ ಹೋಗ್ತದೆ ಸೀದಾ, ಒಂದು ಪರಲೋಕಕ್ಕೆ ಹೋಗ್ತದೆ, ಇನ್ನೊಂದು ನರಕಕ್ಕೆ ಹೋಗ್ತಾರೆ ಅಂತ ಒಂದು ಜನ್ರಲ್ ಆಗಿರೋಂಥ ಒಂದು ಆಲೋಚನೆ. ಅದು ಯಾಕಂದರೆ ಟೂ ವೇಸ್ ಮಾತಾಡ್ಬೇಕಾದ್ರೆ, ಒಂದು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಅಂತಂದ್ರೆ. ಆದರೆ ಆ ಸ್ಪಷ್ಟವಾಗಿ ವಚನದಲ್ಲಿ ಓದ್ದ ಅಂತಂದರೆ ಅಲ್ಲಿ ಏನು ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿ ನರಕ ಸ್ವರ್ಗ ಅಂತೇನೋ ಕೊಡೋಕ್ಕೆ ಹೋಗಿಲ್ಲ. ಆದರೆ ಅದು ಮಾತ್ರ ಅಲ್ಲ, ಈ ಎರಡು ಮಾರ್ಗನ ಮನುಷ್ಯ ಯಾವಾಗ ಆಯ್ಕೆ ಮಾಡ್ಕೊಬೇಕು, ಜೀವಂತವಾಗಿ ಇದ್ಬೇಕಾ ಇಲ್ಲ ಸತ್ತ ಮೇಲೆ, ಜೀವಂತವಾಗೇ ಇರಬೇಕೇ ಮಾಡ್ಕೊನೋ ಅವನು ಆಯ್ಕೆ ಮಾಡ್ಕೊಬೇಕು ಹೊರತು ಮನುಷ್ಯ ಸತ್ತೋಗಿ ಮೇಲೆ ಆಯ್ಕೆ ಮಾಡ್ಕೊಳೋದಲ್ಲ. ಯಾಕಂದರೆ ಮನುಷ್ಯ ಸತ್ತೋಗಿ ಮೇಲೆ ಏನಾಯ್ತಾ ಅಂದರೆ ವಚನ ಹೇಳ್ತಾ ತೆಗಿತೀನಿ. ಪ್ರಸಂಗಿ 9:10, ಪ್ರಸಂಗಿ 9:10 ಏನು ಹೇಳ್ತೀನಿ ನೋಡಿದ್ದೀನಿ. 10th verse ಹಾ ನೋಡ್ರ, ನಿನಗೆ ಕೈನಲ್ಲಿ ಸಿಕ್ಕಿದಂತ ಎಲ್ಲ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಂತ ಪಾತಾಳದಲ್ಲಿ ಯಾವ ಕೆಲಸವು ಯಾವ ಯುಕ್ತಿಯು ತಿಳುವಳಿಕೆಯೋ ಜ್ಞಾನವೂ ಇಲ್ಲ ಅಂದ್ರೆ, ಜ್ಞಾನ ತಿಳುವಳಿಕೆ ಇಲ್ಲ ಅಂತಂದ್ರೆ ನಾವು ಪರಲೋಕಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಸತ್ತಿದ ಮೇಲೆ ನಮ್ಮದು ಎರಡು ಮಾರ್ಗ ಇರ್ತಾರೆ, ನೀವು ಎರಡು ಮಾರ್ಗದಲ್ಲಿ ಹೆಂಗೆ ಆರೈಕೆ ಮಾಡ್ಕೊಳೋಕೆ ಸಾಧ್ಯ ಅಂದರೆ ಖಂಡಿತವಾಗೂ ಸಾಧ್ಯ. ಅಂದರೆ ಈ ಒಂದು ಮಾರ್ಗನ ಯಾರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಸೆಲೆಕ್ಟ್ ಮಾಡಬೇಕು, ಜೀವಂತವಾಗಿರ್ಬೇಕನ್ನೇ ಆಲಿಸ್ಕೊಬೇಕು. ಅದೇ ನೋಡ್ಬೇಕ್ರೆ ವಿಶಾಲವಾದ ಮಾರ್ಗ ಎಲ್ಲರೂ ಹೇಳ್ತಾರೆ ನರಕಕ್ಕೆ ಹೋಗ್ಬಿಡ್ತದೆ, ಈ ಕಡ್ಡದ ಮಾರ್ಗ ಎಲ್ಲಿಗೆ ಹೋಗ್ಬಿಡ್ತದೆ ಪರಲೋಕಕ್ಕೆ ಹೋಗ್ತದೆ ಅಂತ ಹೇಳೋದು ಉಂಟು. ಅದರ ಆದರೆ ಆ ವಚನ ಅಲ್ಲಿ ಹೋದರೆ ವಚನ ಹೋಗಿಲ್ಲ, ಹಂಗೆ ಹಂಗೆ ಕೊಡೋದಕ್ಕೆ ಹೋಗಿಲ್ಲ. ಏನಂತ ಕೊಡ್ತಾರೆ, ವಿಶಾಲವಾದ ಮಾರ್ಗ ಇಲ್ಲಿ ಹೋಗ್ತಂತೆ. ಓದಿ ಇನ್ನೊಂದು ಸೇರಿ ನೋಡೋಣ, ಮ್ಯಾಥ್ಯೂ 7:13-14. ಮ್ಯಾಥ್ಯೂ 7:13-14 ನೋಡಿದ್ದೀನಿ. ನೋಡ್ರ, ಬಾಗಿಲು ದೊಡ್ಡದು, ವಿಶಾಲವಾದ ಮಾರ್ಗ ಹೆಂಗೋ ಎಲ್ಲಿಗೆ ಹೋಗ್ತಾರೆ ಅಂದರೆ ನಾಶಕ್ಕೆ. ನರಕ ಅಂತ ಏನು ಮಾಡಲಿಲ್ಲ ಅಲ್ಲಿ, ಅಲ್ಲೇ ಕೊಟ್ಟಿಲ್ಲ. ಅದರ ನರಕ ಸ್ವರ್ಗ ಅಂತ ಪದನೇ ಏನು ಮಾಡಿಲ್ಲ ಅಲ್ಲಿ, ಆ ವರ್ಡ್ನೇ ಯೂಸ್ ಮಾಡಿಲ್ಲ. ಅದರ ಹೆಲ್ ಅಥವಾ ಹೆವನ್ ಅಂತ ಅಲ್ಲಿ ಏನು ಹೇಳಿದರೆ ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಹೇಳ್ತಾರೆ, ಅದು ಜೀವನಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ವಿಶಾಲವಾದ ಮಾರ್ಗದ ಬಗ್ಗೆ ಹೇಳ್ತಾರೆ, ಅದು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ,
ಅದು ನಾಶನ ಅಂತ ಕೊಟ್ಟರೆ ಅಷ್ಟೇ ಹೊರತು ನರಕ ಅಂತ ಮಾಡೋಕೆ ಹೋಗಿಲ್ಲ ಕೊಟ್ಟೋಗಿಲ್ಲ. ಅದೇ ನೋಡ್ಬೇಕಾದ್ರೆ ಇಕ್ಕಟ್ಟಾದ ಮಾರ್ಗಕ್ಕೆ ಹೋಗ್ತದೆ, ಜೀವನಕ್ಕೆ ಹೋಗ್ತದೆ. ಅದ್ರ ಅದೇ ಏನ್ರಿ ನಾಶನ ಅಂದರೆ ಏನು ಅಲ್ರ ನೋಡಿ ಇದ್ದೀನಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಬರೋಂಥ ನಾಶನ ಏನ್ರಿ, ತುಂಬ ಭಯಂಕರ ಕಷ್ಟಪಟ್ಟು ಸಂಪಾದನೆ ಮಾಡೋಂಥೆಲ್ಲ ದುಡ್ಡುಗಳನ್ನ ಹಾಳು ಮಾಡ್ಕೊಂಬಿಟ್ಟ, ಅಥವಾ ಏನಂತಾರೆ ಎಲ್ಲ ಬಿಸ್ನೆಸ್ ಲಾಸ್ ಆಗೋಯ್ತು ಫುಲ್ ಅವನ್ನೆಲ್ಲ ಇದಾಗ್ಬಿಟ್ಟ ಪಾಪರ್ ಆಗ್ಬಿಟ್ಟ ಅಂದರೆ ಈ ನಾಶನ ಬಗ್ಗೆ ಹೇಳ್ತಾವ್ರ? ಅಥವಾ ನೋಡ್ಬೇಕು ಆಕ್ಸಿಡೆಂಟಲ್ಲಿ ಏನಂತಾರೆ ಒಂದು ದುರಂತ ಸಿಗಾಕೊಂಡು ಕೈಯ ಕಾಲ ಕಳ್ಕೊಂಬಿಟ್ಟು ಇಲ್ಲ ಜೀವ ಕಳೆದೋಗ್ಬಿಟ್ಟು ಅಂತ ನೋಡ್ಬಿಟ್ಟು ಆ ಒಂದು ನಾಶನ ಬಗ್ಗೆ ಹೇಳ್ತಾವ್ರ? ಅಥವಾ ನೋಡ್ಬೇಕು ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟು ಅಯ್ಯೋ ಎಷ್ಟು ಜನ ಏನು ಮಾಡ್ತಾರೆ ಲೈಫ್ನೇ ಹೆಂಗೆ ಮಾಡ್ಕೊಂಬಿಟ್ಟ, ಅದು ಇಷ್ಟೇ ಕತೆ ಮುಗೀತು ನಮ್ಮ ಮುಂದಕ್ಕೇನಿಲ್ಲ ಜೀವನದಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಈ ನಾಶನ ಬಗ್ಗೆ ಮಾಡ್ತಾರ? ಅಥವಾ ನೋಡ್ಬೇಕಾದ್ರೆ ಬೇರೆ ಯಾವುದೇ ಒಂದು ಡಿಸಾಸ್ಟರ್ಸ್ಗಳ ಬಗ್ಗೆ ಮಾಡ್ತಾರೆ ಅಂತಂದರೆ ಖಂಡಿತವಾಗೂ ಈ ನಾಶನ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಇಲ್ಲಿ ಹೇಳ್ತಾರಂದರೆ ಒಂದು ಮಾರ್ಗದ ಅಂತ್ಯ ಯಾವುದಂತಾರೆ ಅದರ ನಂತರ ಬ್ರಾಡ್ವೇ ಲಿಸ್ಟು ಇದೆ ಡಿಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಅಂದರೆ ಮಾರ್ಗದ ಅಂತ್ಯದಲ್ಲಿರೋಂಥ ಒಂದು ರಿಸಲ್ಟ್ ಬಗ್ಗೆ ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಹೊರತು ಈ ಮಾರ್ಗದ ನಡುವೆ ಬರೋಂಥ ಒಂದು ಅಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಕಾಯಿಲೆ ಕಷ್ಟ ಸಂಕಟ ದುಃಖ ಇವೆಲ್ಲ ಬರದೆ ಅದರ ಇದು ನಮ್ಮ ಮಾರ್ಗದ ಅಂತ್ಯದಲ್ಲಿ ಬರೋಂಥದ್ದಲ್ಲ. ಹಾಗಾದ್ರೆ ಒಬ್ಬ ಮನುಷ್ಯನ ಮಾರ್ಗದಲ್ಲಿ ಅಂತ್ಯದಲ್ಲಿ ಬರೋಂಥದ್ದು ಯಾವುದು ಅಂತ ನೋಡೋದಾದ್ರೆ ಯಾವುದದು ಮನುಷ್ಯನ ಲೈಫಲ್ಲಿ ಯಾವುದು ಲಾಸ್ಟಲ್ಲಿ ಬರೋದು ಯಾವುದು ಏನೋ ಹಾಂ ಯಾವುದು ಹಾಂ ಡೆತ್ ಅಲ್ವರ ಮನುಷ್ಯನ ಒಂದು ಜೀವನದಲ್ಲಿ ಕೊನೆಯಲ್ಲಿ ಬರೋದು ಯಾವುದು ಮರಣ. ಮರಣದಿಂದ ಯಾವ ಮನುಷ್ಯ ತಪ್ಪಿಸ್ಕೊಳಕ್ಕೆ ಸಾಧ್ಯನ ಅದೇ ನೋಡ್ಬೇಕಾದ್ರೆ ಈ ವಿಶಾಲವಾದ ಮರ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಇಲ್ಲಿಗೆ ಮರಣಕ್ಕೆ ನಾಶ ಅಂತಾನೇನು ಮರಣದ ಬಗ್ಗೆ ಹೇಳ್ತಾರೆ ಅಲ್ವರ ಅವ್ರಿಗೆ ಜ್ಞಾನೋಕ್ತಿಯಲ್ಲಿ ಹೇಳ್ತಾರೆ ತೆಗೆದು ನಿಂತೀನಿ ಜ್ಞಾನೋಕ್ತಿಯಲ್ಲಿ ಫಸ್ಟ್ ಜಾನ್ 5:17 ಅವ್ರಿ ಫಸ್ಟ್ ಜಾನ್ 5:17 ಮೊದಲನೇ ಯೋಹನ 5:17 ಎಲ್ಲ ನೀತಿಯನ್ನಾಗಿದೆ ಪಾಪವಾಗಿ ಅಂದರೆ ಆಲ್ ಅನ್ರೈಟಸ್ನೆಸ್ ಇಸ್ ಸಿನ್ ಅದರ ಅಂದರೆ ದೇವ ದೃಷ್ಟಿಯಲ್ಲಿ ಅದೇ ಪಾಪ ಎಂಥದೇ ಇರಲಿ ಅದೇನೇನಿದೆ ಎಲ್ಲ ಅನೀತಿ ಕೆಲಸಗಳು ದೇವ್ರಂಥ ಲೆಕ್ಕದಲ್ಲಿ ಅಂತಾರೆ ಪಾಪನೇ ಅದರ ಅಂದರೆ ಈ ಒಂದು ಕಾರಣದ ಮನುಷ್ಯ ಮಾಡ್ತೀನಿ ಇವತ್ತು ವಿಶಾಲವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಸೊ ಆಲ್ ರೈಟ್ ಅನ್ರೈಟಸ್ನೆಸ್ ಅಂದರೆ ಏನು ಪಾಪ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಅದರ ಇದಕ್ಕೆ ದೇವ್ರ ದೃಷ್ಟಿಯೇ ಇಲ್ಲ ಡಿಫ್ರೆನ್ಸೇ ಇಲ್ಲ ಎಲ್ಲ ಪಾಪಕ್ಕೂ ಒಂದೇ ದಂಡನೆ ಏನದು ಪಾಪ ಕೊಡೋಂಥ ಸಂಬಳ ಮರಣ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಇವತ್ತು ನಮ್ಮ ಕೋಟೆಲ್ಲ ಏನಿದೆ ಆನೆ ಕದ್ದಿರಂತ ಕಳ್ಳನ್ಗೆ ಏನ್ ತೀರ್ಪು ಕೊಡ್ತಾರೆ ಆನೆ ಕದ್ದಿರ ಕಳ್ಳ ಯಾರು ವೀರಪ್ಪನ್ ಅದರ ಈ ವೀರಪ್ಪನ್ ಏನ್ ತೀರ್ಪು ಕೊಡ್ತಾರೆ ಏನ್ರಿ ಕಡಲೆಕ ಕದ್ದಿರ ಕಳ್ಳನ್ಗೂ ಸೇಮ್ ತೀರ್ಪು ಕೊಡ್ತಾರ ಇಲ್ಲ ಅಲ್ವರ ನೋಡಿಂತೀನಿ ಇವತ್ತು ನಮ್ಮ ಕೋಟೆಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನ್ ಬೇರೆ ಬೇರೆ ಹಂತದಲ್ಲಿ ಕಳ್ತರ ಮಾಡಿರೋಂಗೆ ಏನ್ ಬೇರೆ ಬೇರೆ ಲೆವೆಲಲ್ಲಿ ದಂಡನೆ ಆದ್ರೆ ದೇವ ದೃಷ್ಟಿಯಲ್ಲಿ ಹಂಗಲ್ಲ ಅದರ ಎಲ್ಲ ಪಾಪಗಳಿಗೆ ಒಂದೇ ದಂಡನೆ ಏನದು ಮರಣ ಅಂದ್ರೆ ಹಂಗೆ ನೋಡ್ಬೇಕ್ರೆ ಇವತ್ತು ಮನುಷ್ಯ ಇವತ್ತು ಈ ಮಾರ್ಗದಲ್ಲಿ ನಡೀತಾನೆ ಅಂದರೆ ಏನು ಕಾರಣ ಅಂದರೆ ಸಿನ್ ಸಿನ್ ಏನು ಮಾಡ್ತದೆ ಅಂದರೆ ಪಾಪ ಏನು ಮಾಡ್ತಾರೆ ಮನುಷ್ಯನ ಈ ವಿಶಾಲವಾದ ಮಾರ್ಗದಲ್ಲಿ ಸೆಳಿತಾರೆ. ಅಂದರೆ ಪಾಪನ ಯಾವುದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಏನಂದರೆ ಸುಳ್ಳು ಅದರ ಸುಳ್ಳು ಹೇಳೋದು ಅದರ ಸುಳ್ಳು ಹಾಂ ಸುಳ್ಳು ಹೇಳ್ಬೇಕ ಹೇಳ್ಬಾರ್ದ ಸುಳ್ಳು ಹೇಳ್ಬಾರ್ದು ಯಾಕೆ ಸುಳ್ಳು ಹೇಳ್ಬಾರ್ದು ಹಾಂ ಸುಳ್ಳು ಹೇಳಿದ್ರೆ ಏನಂತೆ ಹಾಂ ಯಾರು ಮಕ್ಕಳು ಅದರ ಓದಿಂತೀನಿ ಯೋಹಾನ 8:44 ಯೋಹಾನ 8:44 ಹಾಂ ಜಾನ್ 8:44 ಕುದುರೆ ಯೋಹಾನ 8:44 ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಹೇಳುವಂತೆ ಸತ್ಯವೇ ಇಲ್ಲ ಆಮೇಲೆ
ನೋಡ್ರ ಅವ್ನು ಸುಳ್ಳಾಡುವಾಗ ಹೆಂಗ್ ಸುಳ್ಳಾಡ್ತಾರೆ ತನ್ನಷ್ಟು ತಾನೇ ಏನ್ ಮಾಡ್ತಾರೆ ಸುಳ್ಳ ಆಡ್ತಾರೆ ಅಂತ ನೋಡಿದ್ರೆ ಲೋಕದಲ್ಲಿ ಫಸ್ಟ್ ಇನ್ವೆಂಟರ್ ಯಾರಾದ್ರೆ ಸೇತಾನೆ. ಏನು ಇನ್ವೆಂಟ್ ಮಾಡೋದ್ರೆ ಇನ್ವೆಂಟರ್ ಆಫ್ ಲೈಸ್ ಅಂದ್ರೆ ಅದೇ ಹೇಳ್ಬೇಕ್ರೆ ಸುಳ್ಳಾಡ್ಬಾರ್ದು ಅಂತಂದ್ರೆ ನೋಡಿದ್ರೆ ಸುಳ್ಳಾಡ್ಬಾರ್ದು. ಯಾಕಂದ್ರೆ ಸುಳ್ಳಾಡೋರೆಲ್ಲ ಯಾರು ಮಕ್ಳು? ಅದೇ ಹೇಳ್ತಾ ನೀವೆಲ್ಲ ನಿಮ್ಮ ತಂದೆಯವರಾಗಿದ್ರ ಯುವರ್ ಆಫ್ ಯುವರ್ ಫಾದರ್ ಡೆವಿಲ್ ಅಂತ ಅಂದ್ಬಿಟ್ರು. ಅದು ಹಾಗೆ ನಾವು ಸುಳ್ಳು ಹೇಳಿದ್ರೆ ಆಟೋಮೆಟಿಕ್ ನಮ್ಗೆ ಯಾರು ಮಕ್ಳು ಆಗ್ಬಿಡ್ತೀರಿ? ಯಾರೋ ಸೇತಾನ್ ಮಕ್ಳು. ಯಾಕಂದ್ರೆ ಫಸ್ಟ್ ಸುಳ್ಳು ಹೇಳಿದ್ ಯಾರೋ ಸೇತಾನ್. ಆದ ಮತ್ತೆ ಅವಳಿಗೆ ಅಂತಂದ್ರೆ ಅಣ್ಣ ತಿನ್ನು ತಿಂದೇನಾಗಲ್ಲ ನೀನು ಹೇಗೋ ಸಾಯ್ದೀನ ಅಂತ ಹೇಳಿದ್ರೆ ಸುಳ್ಳು. ಇವತ್ತು ಎಲ್ಲ ಲೋಕದ ಎಲ್ಲ ಜನಗಳು ನಮ್ಮ ಕೂಡ ಅದೇ ಕೂತಿರ್ತಾರೆ. ಅದ್ರ ಅದೇ ಹೊಡ್ಬೇಕು ಅಂತಾರೆ ಎಲ್ಲ ಒಂದು ಮರಳುಗೊಳಿಸೋ ಅಂತ ದೊಡ್ಡ ಸುಳ್ಳು ಆಡಿದ್ದು ಯಾರು ಅಂತಂದ್ರೆ ಫಸ್ಟ್ ಈಡನ್ ತೋಟದಲ್ಲಿ ಯಾರತ್ತೆ ಒಂದು ಸೇತಾನ್. ಸುಳ್ಳಾಡೋರೆಲ್ಲ ಯಾರ ಮಕ್ಳಂತೆ? ಸೇತಾನ್ ಮಕ್ಳು. ಅದೇ ಹೇಳ್ಬೇಕು ಸುಳ್ಳು. ಅದರ ಸರಿ ಸುಳ್ಳೇನು ಚಿಕ್ಕ ಸುಳ್ಳೆ ಆಗಿರ್ಬೋದು ದೊಡ್ಡ ಸುಳ್ಳೆ ಆಗಿರ್ಬೋದು ಏನು ಮಾಡೋಕ್ಕೂ ಸುಳ್ಳು ಸುಳ್ಳು ಅಂತ ಹೇಳಕ್ಕೂ. ಅದೇ ಹೇಳ್ತೀವಿ ಒಂದು ಪಿಕ್ಚರ್ ಮುಡಿತೀವಿ ಬಿಡ್ರಿ ಅದರ ಯಾರು ಕಾಲಲ್ಲಿ ತೆಗೆದಿದ್ರು ಟ್ರೂ ಲೈಸ್ ಅಂತ ಅದರ ನಿಜವಾದ ಅಂತ ಅದರ ಅದಕ್ಕೆ ನೋಡ್ಬೇಕಾರೆ ಸುಳ್ಳು. ಎಕ್ಸಾಂಪಲ್ ನೋಡ್ಬೇಕಾರೆ ಇವಾಗ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಕೂಡ ಅಂತ ಇವಾಗ ಸುಳ್ಳೆ ಅಲ್ವರ ಸರ್ ಪ್ರಾಡಕ್ಟ್ ತೊಗೊಳ್ಳಿ ಸರ್ ಇವಾಗ ಈ ಥರ ಪ್ರಾಡಕ್ಟ್ ಎಲ್ಲೂ ಸಿಕ್ಕಲ್ಲ ನಿಮಗೆ ನಿಮ್ಗೋಸ್ಕರ ಮಾಡಿದ್ದೀನಿ ವಿಶೇಷವಾಗಿ ಇಂಪೋರ್ಟೆಡ್ ಮಾಡಿದ್ದೀನಿ ತರಿಸಿದ್ದೀನಿ ಅಂದ್ರೆ ಎಲ್ಲರ್ಕಿಂತ ಚೀಪ್ ರೇಟ್ ಕೊಡ್ತಾ ಇದ್ದೀನಿ ಇವೆಲ್ಲ ಏನ್ರಿ ಅದರ ಇವೆಲ್ಲ ಸುಳ್ಳು. ಅದರ ಏನೇ ಇರ್ಬೋದು ಒಟ್ಟಲ್ಲಿ ಅದೇ ಅಂತ ಇವಾಗ ಇಟ್ ಇಸ್ ಅ ಪಾರ್ಟ್ ಆಫ್ ದ ಲೈಫ್ ಅಂದ್ರೆ. ಆಮೇಲೆ ತಾಯಿ ಏನ್ರಿ ತರಕಾರಿ ತೊಗೊಂಡು ಹೋಗ್ತಾರೆ ಏನ್ರಿ ಇವಾಗ ಅವನೇನು ಹೇಳ್ತಾನೆ ಈರುಳ್ಳಿ ಎಷ್ಟಪ್ಪ ಅಂತಾನೆ ಅವ್ನು 20 ರೂಪಾಯಿ ಅಂತ ಅಂತಾನೆ ಅವನ ಹೇಳೋದು ಇಮ್ಮೆಟ್ಟಿಗೆ. ಹಾಂ ಪಕ್ಕದಲ್ಲಿ ಏನು ಮಾಡ್ತಾನೆ ಅವನೇ ಕಮ್ಮಿ ಕೊಡ್ತಾನಲ್ಲ ನೀನು ಇಷ್ಟು ಜಾಸ್ತಿ ಹೇಳ್ತೀಯಲ್ಲ ಅಂದ್ರೆ ಅಲ್ಲೇ ತೊಗೊಂಬೋದಲ್ವ. ಸರಿ ಇವೆಲ್ಲ ಏನ್ರಿ ಇವಾಗ ಇದೊಂದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಲ್ಲಿ ಹೇಳೋಂಥದ್ದು ಸುಳ್ಳು ಅದರ. ಆಮೇಲೆ ಏನ್ರಿ ತಾಯಿ ಮಗುಗೆ ಊಟ ತಿನ್ಸ್ಬೇಕು ಏನು ಮಾಡೋದು ಸುಳ್ಳು ಹೇಳ್ಬಿಟ್ಟು ತಿನ್ಸ್ಬೇಕು ಇಲ್ಲಾಂದ್ರೆ ತಿನ್ನೋದೇನ ಬಿಡ್ರಿ ಅದರ ತಿನ್ನು ಕಳ್ಳ ಬಂದು ಇಟ್ಕೊಂಡು ಹೋಗ್ಬಿಡ್ತಾನೆ ಗೊಗ್ಗ ಬರ್ತಾನೆ ಪೊಲೀಸ್ ಬರ್ತಾನೆ ಪೊಲೀಸ್ ಬಂದು ಮಾಡೋದು ಫಾಲ್ಸ್ ಇಂಪ್ರೆಷನ್ ತಂದ್ಬಿಡೋದು ಅವಾಗಿಂದಾನೆ ಅದರ. ಆಮೇಲೆ ನೆಕ್ಸ್ಟು ಯಾರ ಮನೆ ಊಟಕ್ಕೆ ಹೋದಂದ್ರೆ ಏನು ಮಾಡೋದು ಊಟ ತಿಂದು ಬಂದಿದ್ದು ಸರ್ ಅಂತಂದ್ರೆ ಹೇಳೋದು ಇಲ್ಲಲ್ಲ ಸರ್ ಇಲ್ಲ ಸರ್ ನಾನು ಇವತ್ತಿನ ಊಟ ಮಾಡ್ಕೊಂಡು ಏನು ಮಾಡಿದ್ದೀನಿ ಬಂದಿದ್ದೀನಿ ಊಟ ಬೇಕಾಗಿಲ್ಲ ಅಂತ ಅಂದ್ರೆ ಅದು ಫಸ್ಟ್ ಟೈಮ್ ಅದು ದೊಡ್ಡ ಸುಳ್ಳು ಊಟ ಮಾಡಿರಲ್ಲ ಅಂತ. ಹಾಂ ಹಾಂ ಊಟ ಮಾಡಿದ್ದೀನಿ ಅಂತ ಆಮೇಲೆ ಊಟಕ್ಕೆ ಬಂದು ಕೂತ್ಕೊಳ್ಳಿ ಅಂತ ನಮಗೆ ಏನಂದು ಹಾಂ ಊಟ ಹಾಕಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರ ಈ ಥರ ಲೈಫಲ್ಲಿ ಏನು ಮಾಡಿಲ್ಲ ಹಾಂ ಊಟ ನಾನು ತಿಂದೇ ಇಲ್ಲ ಅದರ ಹಸು ಈ ಥರ ಹೊಡ್ಬೇಕಾದ್ರೆ ಎಲ್ಲ ನಾವು ಜನ್ರಲ್ಲಾಗಿ ಏನು ಮಾಡ್ತೀವಲ್ಲ ನಾವು ಏನಂತ ಹಸು ಲೈಸ್ ಅದರ ಹಸು ಈ ಥರ ಏನಂತಾರೆ ಮನುಷ್ಯ ಈ ಥರ ಲೆಕ್ಕ ಹಾಕ್ಕೊಂಡಂದ್ರೆ ಒಂದು ದಿನಕ್ಕೆ ಆ್ಯಾವ್ರೇಜು 250 ಸುಳ್ಳು ಹೇಳ್ತಾರಂತೆ. ಎಷ್ಟು 250 ಅದರ ಇವಾಗ ನಾವೇನು ಮಾಡ್ತೀವಿ ಟೈಮ್ ಕೇಳ್ತೀರಿ ಆ ಟೈಮ್ ಕೇಳಿದ್ರೆ ಹೇಳ್ತಾರೆ ಅಪ್ರಾಕ್ಸಿಮೇಟಾಗಿ 12 ಗಂಟೆ ಇರೋ ಹೋಗಪ್ಪ ಅಂದ್ಬಿಡ್ತೀರಿ ಅದರ ಏನು ಕರೆಕ್ಟಾಗಿ 12 ಗಂಟೆನ ಅದು ಕೂಡ ಪಾರ್ಟ್ ಆಫ್ ದ ಲೈಫ್ ಅಂದ್ರೆ. ಇವಾಗ ಯಾವ ಚೇಂಜ್ ಕೇಳ್ತಾರೆ ಅವಾಗ ಏನಂತಾರೆ ಇವಾಗ ಚೇಂಜ್ ಇಲ್ಲ ಅವಾಗಪ್ಪ ಇವೆಲ್ಲ ಏನಂತಾರಲ್ಲ ಇವೆಲ್ಲ ಪಾರ್ಟ್ ಆಫ್ ದ ಲೈಫ್. ಅದು ನೋಡ್ಬೇಕ್ರೆ ಈ ಥರ ಮನುಷ್ಯ ಈ ಥರ ಅನೇಕ ಒಂದು ಪಾಪಗಳನ್ನ ಮಾಡಿ ಇವಾಗ ಅತಿ ವೇಗವಾಗಿ ಏನು ಮಾಡ್ತಾನೆ ಅವನು ಅವನು ವಿಷಾದ ಮಾರ್ಗದಲ್ಲಿ ಹೋಗ್ತಾನೆ. ಎಲ್ಲಿಗೆ ಅಂದರೆ ಕಟ್ಟ ಕಡೆ ಮರಣಕ್ಕೆ ಅಂದ್ರೆ ಅದೇ ನೋಡ್ರಿ ಇರ್ತೀನಿ. ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ ಇವತ್ತೆಲ್ಲ ಕಡೆ ಏನಾಗ್ಬಿಡುತ್ತೆ ಫ್ಯಾಷನ್ ಆಗ್ಬಿಡುತ್ತೆ ಏನಂದ್ರೆ ಏನಂದ್ರೆ ಸ್ಕೂಲ್ ಹೋಗೋ ಕಾಲೇಜ್ ಹೋಗೋ ಹುಡುಗರೆಲ್ಲ ಏನು ಮಾಡ್ತಾರೆ ಇವಾಗ ಸ್ಮೋಕಿಂಗು ಅಂದ್ರೆ ಸ್ಮೋಕಿಂಗ್ ಮಾಡಿಲ್ಲ ಅಂದ್ರೆ ಏನ್ರಿ ಇವಾಗ ಓ ಒಂದು ಗಂಡಸೆ ಅಲ್ಲ ಅಂತ ಅಂದ್ರೆ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಸೊಸೈಟಿಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಕುಡಿಯೋ ಹ್ಯಾಬಿಟ್ ಅಂದ್ರೆ. ಇವತ್ತೆಲ್ಲ ಕುಡಿಯೋದೆಲ್ಲ ಹೆಂಗೆ ಬಂದ್ಬಿಟ್ಟಿತ್ತು ಅಂದರೆ ತಂದೆ ತಾಯಿಗಳು ಮಕ್ಕಳ ಹತ್ರ ಕೂತ್ಕೊಂಡು ಮಾಡ್ತಾರೆ ಸೊಸೈಟಿಯಲ್ಲಿ ಅದೇ ಅಂತ ಹೈ ಸ್ಟ್ಯಾಂಡರ್ಡ್ ಆಫ್ ಲೈಫು ಅಂತ ಇಲ್ಲ ಅಂದ್ರೆ ಏನ್ರಿ ಒಂಥರ ಕೇವಲ ಅಂದ್ರೆ ಆ ಥರ ಏನ್ಬಿಟ್ಟಿದ್ವಲ್ಲ ಗೊತ್ತಲ್ಲಿ ಫ್ಯಾಷನ್ ಆಗ್ಬಿಟ್ಟಿದೆ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ ಮ್ಯಾರೇಜ್ ಒಂದು ಕಾಲದಲ್ಲಿ ಈ ಮ್ಯಾರೇಜ್ ಅಂತ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದರೆ 30 ಇಯರ್ಸ್ ಅದರ ಇಲ್ಲ 25 ಇಯರ್ಸ್. ಇವಾಗ ಏನು ಮಾಡ್ತಾರೆ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಏನು ಮಾಡ್ತಾರೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಕಾಲೇಜಲ್ಲಿ ಓದಿ ಇನ್ನೇನು ಕೆಲಸ ಎಲ್ಲ ಸಿಕ್ಕಿದ ತಕ್ಷಣ ಇಮ್ಮಡಿಯಾಗಿ ಏನು ಮಾಡ್ತಾರೆ ಅಲ್ಲಿ ಲೈಫ್ ಪಾರ್ಟ್ನರ್ ನಾನೇ ಚೂಸ್ಕೊಂಡು ಮಾಡ್ಕೊಂಡು ಏನು ಮಾಡ್ತಾರೆ ಕೆಲಸಕ್ಕೆಲ್ಲ ಸೆಟ್ಲ್ ಆಗಿಬಿಡ್ತಾರೆ. ಈ ಥರ ಏನಾಗಿದೆ ಲೋಕದಲ್ಲಿ ಅತಿ ವೇಗವಾಗಿ ಏನಂತಾರೆ ಪಾಪ ಅಂದ್ರೆ ಈ ಥರದಿಂದ ಮನುಷ್ಯ ಏನು ಮಾಡ್ತಾರೆ ವಿಶಾಲವಾದ ಮಾರ್ಗದಲ್ಲಿ ನಡೆದಿಲ್ಲ ಹೋಗ್ತಾರೆ ಕಟ್ಟ ಕಡೆ ಮಾಡೋಕ್ಕೆ ಏನು ಮಾಡ್ತಾರೆ ಸೇರ್ತಾರೆ. ಅದು ನೋಡ್ಬೇಕಾದ್ರೆ ಈ ಒಂದು ವಿಶಾಲವಂತ ಮಾರ್ಗದಲ್ಲಿ ತಪ್ಪು ದೇವರು ಮಾರ್ಗ ಸಿದ್ಧ ಮಾಡಿಲ್ವಾ ಅಂತಂದರೆ ಮಾರ್ಗ ಏನು ಮಾಡಿದ್ರು ದೇವರು ಸಿದ್ಧ ಮಾಡಿದರು ಅಂದ್ರೆ ಯಾವಾಗ ಅಂತಂದರೆ ಮುಖಾಂತರ ದೇವರು ಏನು ಮಾಡಿದ್ರು ಧರ್ಮಶಾಸ್ತ್ರ ಕೊಟ್ಟಿದ್ರು. ಆ ಧರ್ಮಶಾಸ್ತ್ರ ಕೊಡೋದ್ ಮುಖಾಂತರ ಈ ಒಂದು ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ದೇವ್ರು ಏನು ಮಾಡಿದ್ರು ಮಾರ್ಗನ ಸಿದ್ಧ ಮಾಡಿದರು. ಯಾರ ಮುಖಾಂತರ ನ್ಯಾಯ ಪ್ರಮಾಣದ ಮುಖಾಂತರ. ಅದಕ್ಕೆ ನ್ಯಾಯ ಪ್ರಮಾಣದಲ್ಲಿ ಎಷ್ಟು ಪವರ್ ಇತ್ತು ಅಂದರೆ ಯಾವ್ದಾರೊಬ್ಬ ಮನುಷ್ಯ ನ್ಯಾಯ ಪ್ರಮಾಣದಲ್ಲಿ ಎಲ್ಲ ಪ್ರಮಾಣಗಳನ್ನ ಕೀಪ್ ಅಪ್ ಮಾಡಿ ನಡೆದಿದ್ದರೆ ಅವ್ನು ನಿತ್ಯ ಜೀವ ಏನಾಗಿರೋದು ಅವನಿಗೆ ಬಂದಿರೋದು. ವಚನ ಓದಿಂತೀನಿ ಯಾಜಕಕಾಂಡ 18:5 ಯಾಜಕಕಾಂಡದಲ್ಲಿ 18:5 ನೋಡ್ರ ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವನು
ನೋಡ್ರ ಅದ್ರ ಮುಖಾಂತರ ಬದುಕ್ತಾನೆ. ಅಂದ್ರೆ ಯಾರಿಗೆ ಧರ್ಮಶಾಸ್ತ್ರ ಕರೆಕ್ಟಾಗಿ 100% ಕೀಪ್ ಅಪ್ ಅಂತ ನಡೆದ್ಬಿಡ್ತಾರ ಹಂಗ ಅದ್ರ ಮುಖಾಂತರ ಏನ್ ಬರ್ತಾನೆ ಅವನಿಗೆ ನಿತ್ಯ ಜೀವ ಬರ್ತಾನೆ. ಅಂದ್ರೆ ಈ ಒಂದು ವಿಶಾಲವಾದ ಮಾರ್ಗದ ತಪ್ಪಿಸ್ಕೊಂಡು ದೇವ್ರ ಏನ್ ಮಾಡಿದ್ರು ಮಾರ್ಗನ ಸಿದ್ಧ ಮಾಡಿದ್ರು ಅಂದ್ರ ಅಂದ್ರೆ ಇದು ನಿಮ್ ಮಾಡ್ರಪ್ಪ ನೀವ್ ಮಾಡೋದ್ ಏನಂತ ನಿಮ್ಗೆ ನಿಮ್ ಮೇಲೆ ಬಂದಂತ ಮಾಡೋದ ನೀವು ತಪ್ಪಿಸ್ಕೊಬೋದು ಅಂತ ದೇವ್ರ ಏನ್ ಮಾಡೋದು ಮಾರ್ಗ ಕೊಟ್ರು. ಆದ್ರೆ ಈ ಮಾರ್ಗ ಸಕ್ಸಸ್ಫುಲ್ ಆಗಿ ವರ್ಕೌಟ್ ಆಯ್ತಾ ಅಂದ್ರೆ ಇದೇನಾಗಿಲ್ಲ ಫೇಲಿಯರ್ ಆಗ್ಬಿಟ್ಟು. ಯಾಕಂದ್ರೆ ಎಲ್ಲಾ ಪಾಪದಲ್ಲಿ ಬಿದ್ದಿರಂತ ಮನುಷ್ಯರು ದೇವ್ರ ಕೊಟ್ಟಿದ್ದ ಪರ್ಫೆಕ್ಟ್ ಲಾನ ಕೀಪ್ ಅಪ್ ಮಾಡಕ್ ಆಯ್ತಾ ಅಂದ್ರೆ ಕೀಪ್ ಅಪ್ ಮಾಡಕ್ಕೆ ಆಗಿಲ್ಲ. ಅವಾಗ ಏನಾಗ್ಬಿಡ್ತು ಧರ್ಮಶಾಸ್ತ್ರ ಫೇಲಿಯರ್ ಆಗ್ಬಿಡ್ತು. ಅದಕ್ಕೆ ರೋಮ ಪುರ್ತನ ಹೇಳ್ತಾರೆ ಅಪೋಸ್ಟಲ್ ಪೌಲ್ ರೋಮನ್ಸ್ 3:20 ಏನ್ ಹೇಳ್ತಾರೆ ನೋಡಂತೀನಿ. ರೋಮನ್ಸ್ 3:20 ಏನ್ ಹೇಳ್ತಾರೆ ನೋಡೋಣ. ನೋಡ್ರ ಯಾಕಂದ್ರೆ ನಿಯಮ ನಿಷ್ಠೆಗಳನ್ನ ಅನುಸರಿಸಿ ದೇವ್ರ ಮುಂದೆ ಏನಾಗೋದಕ್ಕೆ ಸಾಧ್ಯ ಇಲ್ಲ, ನೀತಿವಂತನಾಗೋದಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕ್ರೆ ನಿಯಮ ನಿಷ್ಠೆಗಳ ಮುಖಾಂತರ ದೇವ್ರಿಗೆ ಮೆಚ್ಚುಗೆ ನಡೆಯೋಕ್ಕೆ ಸಾಧ್ಯನಾಗಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಫಿಕ್ಸ್ಡ್ ವೀಕ್ನೆಸ್, ಆ ಮಾಂಸದ ಬಲಹೀನತೆ ಅಂದ್ರೆ ಎಷ್ಟೋ ಪ್ರಯತ್ನ ಮಾಡೋ ಸರಿ ಮನುಷ್ಯ ಮಾಡೋಕ್ಕಾಗಲ್ಲ, ಅದನ್ನ ಕೀಪ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ದೇವ ಧರ್ಮಶಾಸ್ತ್ರ ಏನಂತಂದ್ರು ಸುಳ್ಳು ಹೇಳ್ಬಿಡ, ನೀವು ಮೋಸ ಮಾಡ್ಬಿಡ, ವ್ಯವಚಾರ ಮಾಡ್ಬಿಡ ಅಂತ ಹೇಳ್ತಾರೆ. ಈ ಜನಗಳು ಇದನ್ನೇ ಮಾಡಿ ಮಾಡಿ ಏನಾಗ್ಬಿಡ್ತು ಹ್ಯಾಬಿಟ್ ಆಗ್ಬಿಡಿತ್ತು. ಯಾವಾಗ ಧರ್ಮಶಾಸ್ತ್ರ ಬಂತೀವಲ್ಲ ಮಾಡ್ಬಿಡ ಅಂತ ಹೇಳ್ತೋ ಸಡನ್ ಆಗಿ ಇವ್ರಿಗೆ ಏನಾಗ್ಬಿಡ್ತು ಇದನ್ನ ಬಿಡೋದಕ್ಕೆ ಏನಾಗಿಲ್ಲ, ಅವಾಗ ಆಗಿಲ್ಲ. ಅವಾಗ ಪಾಪ ಏನಾಗ್ಬಿಡ್ತು ಜಾಸ್ತಿ ಆದಂಗೆ ಆಗ್ಬಿಡ್ತು. ಅದರ ಇವಾಗ ಏನಾಗಿದೆ ನೋಡಿ, ಇವತ್ತಿನ ಹೆಲ್ಮೆಟ್ ರೂಲ್ಸ್ ಅಂತ ಇಲ್ಲ, ಕರೆಕ್ಟ್ ಆ ಕಡ್ಡಾಯವಾಗಿ ಹಿಂದೆ ಕೂತಿರೋರಿಗೆ ಹೆಲ್ಮೆಟ್ ಹಾಕ್ಕೊಬೋದಿಲ್ಲ. ಅಲ್ಲಿವರೆಗಿನಿತ್ತು ಏನೇ ವಯೋಲೇಷನ್ಸ್ ಇಲ್ಲ. ಯಾವಾಗ ರೂಲ್ ಬಂತು ಇದು ವಯೋಲೇಷನ್ ಏನಾಗ್ಬಿಡ್ತು, ಇವಾಗ ಜಾಸ್ತಿ ಆಗ್ಬಿಡ್ತು. ಹಂಗೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಆಯಿತು, ರೂಲ್ ಅಲ್ಲ. ಆ ಥರ ನ್ಯಾಯ ಪ್ರಮಾಣ ಏನಾಗ್ಬಿಡ್ತು, ಇಲ್ಲಿ ನ್ಯಾಯ ಪ್ರಮಾಣ ಬಂದಿರೋದ್ರಿಂದ ಪಾಪ ಏನಾಗ್ಬಿಡ್ತು ಜಾಸ್ತಿ ಆಗ್ಬಿಡ್ತು. ಹಾಗೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡಿಂತೀನಿ, ರೋಮನ್ಸ್ ಅಲ್ಲಿ 7th verse ಹಿಡ್ದು 10th verse ಅಪೋಸ್ಟಲ್ ಪೌಲ್ ಏನು ಹೇಳ್ತಾ ತೆಗೀರಿಂತೀನಿ. ರೋಮನ್ 7:7 ಇಂದ ಹಿಡ್ದು 10 ನೋಡ್ರ ಹಂಗಾದ್ರೆ ಧರ್ಮಶಾಸ್ತ್ರ ಪಾಪ ಸ್ವರೂಪವೋ ಎಂದಿಗೂ ಅಲ್ಲ. ನೋಡ್ರ ಧರ್ಮಶಾಸ್ತ್ರ ಇಲ್ದ್ರೆ ಪಾಪ ಅಂದ್ರೆ ಅಂದ್ಬಿಟ್ಟು ನನ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಧರ್ಮಶಾಸ್ತ್ರ ನನಗೆ ಪಾಪ ಅಂತ ನಮ್ಗೆ ಗೊತ್ತಾಯ್ತು. ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಕೆಟ್ಟತನ ಇಲ್ಲ, ಧರ್ಮಶಾಸ್ತ್ರ ಬೆಳಿದ್ರೆ ನನಗೆ ಏನಾಗಿದೆ, ಯಾವ ತಪ್ಪು ಯಾವ ಸರಿ ಅಂದ್ರ ಯಾವ್ದನ್ನ ಮಾಡ್ಬೇಕು ಯಾವ್ದು ಮಾಡ್ಬಿಡೋದು ಅಂತ ನನಗೇನಾಗಿ ಧರ್ಮಶಾಸ್ತ್ರ ಇವಾಗ ತಿಳಿಸ್ಕೊಡ್ತಾ ಇಲ್ಲ. ನನಗೆ ಏನಾಗ್ತಾ ಇತ್ತು, ನಾನೇನು ತಿಳ್ಕೊಂಡಿದ್ದೋ ಅದೇ ಸರಿ ಅಂತ ಮಟ್ಟ ಮಾಡ್ತಾ ಇದ್ದೆ. ಅದ್ರ ಅದನ್ನ ನೆಕ್ಸ್ಟ್ ಹೇಳ್ತೀವಿ, ಉದಾಹರಣೆ ಹೇಳ್ತಾ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್. ನೋಡ ಎಕ್ಸಾಂಪಲ್ ಆಗಿ ತಿಳಿತಿರ್ಲಿಲ್ಲ ಅದರ ಇವ್ ಮಾಡ್ತಾರ ದುರಾಸೆ ಕರೆಕ್ಟು ಅಂತ ಇವ್ ಮನಸ್ಸಲ್ಲಿ ನೆನ್ಸ್ಕೊಂಡು ಏನ್ ಮಾಡಿದ್ನೆ ದುರಾಸೆನಾಗೆ ಮಾಡ್ತಾ ಇದ್ರು. ಆದ್ರೆ ಧರ್ಮಶಾಸ್ತ್ರ ಬಂದು ಯಾವಾಗ ಇದು ಮಾಡ್ಬಾರ್ದು ತಪ್ಪು ದೇವ್ರಿಗೆ ಇಷ್ಟ ಅಂತ ಹೇಳಿದ ಅವಾಗ ಇವಾಗ ಏನಾಯ್ತು ಅಲ್ಲಿ ಅಲ್ಲೇ ಒಳ್ಳೇದು ಯಾವುದು ಅಂತ ನೋಡ್ಸ್ಕೊಟ್ಟಂಗಾಯ್ತು. ಆದ್ರೆ ಇವ್ರು ಮಾಡೋಕ್ಕಾಗ್ತದ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಇಷ್ಟು ದಿನ ಮಾಡೋದು ಇದನ್ನ ರೂಢಿ ಮಾಡ್ಕೊಂಬಿಟ್ಟಾರೆ, ಇವಾಗ ಬಿಟ್ಟು ಬರ್ಬೇಕು ಅಂದ್ರೆ ಇವಾಗ ಕಷ್ಟ. ಅದಕ್ಕೆ ಏನಾಗ್ಬಿಡ್ತು ಧರ್ಮಶಾಸ್ತ್ರ ಯಾವಾಗ ಬಂತು ಪಾಪ ಜಾಸ್ತಿ ಆಗ್ಬಿಡ್ತು ಅಂತ ಹೇಳ್ತಾರೆ. ಮುಂದೆ ಕೂದಿಸ್ತಾರೆ ಹಂಗೆ. ನೋಡ್ರ ಅನುಕೂಲ ಹೊಂದಿ ಸಕಲ ವಿಧವಾದಂತ ನೋಡ್ರ ದುರಾಸೆಗಳನ್ನ ಹುಟ್ಟಿಸಿ ನೋಡ್ದ ಧರ್ಮಶಾಸ್ತ್ರ ಇಲ್ದಿರ್ಬೇಕಂದ್ರೆ ಪಾಪಕ್ಕೆ ಪವರ್ ಇಲ್ಲ ಅಂತ ಅದೇ ನೋಡ್ಬೇಕು. ನೋಡಿ ರೋಮನ್ 8:3 ರೋಮಾಪುರದಲ್ಲಿ 8:3 ವಚನ ನ್ಯಾಯ ಪ್ರಮಾಣ ಏನಕ್ಕಂತ ಫೀಲ್ ಆಗಿತ್ತು. ನೋಡ್ರ ಏನಕ್ಕಂತ ಫೇಲಿಯರ್ ಆಗಿದ್ದು, ನಮ್ಮ ಶರೀರದ ನಿರ್ಬಲಾವಸ್ಥೆಯಿಂದ ಕರೆಕ್ಟ್, ಬಿಕಾಸ್ ಆಫ್ ದ ವೀಕ್ನೆಸ್ ಆಫ್ ದ ಫ್ಲೆಶ್ ಅಂದ್ರ ಅದರಿಂದ ಧರ್ಮಶಾಸ್ತ್ರ ಏನಾಗ್ಬಿಡ್ತು ಇವಾಗ ಫೇಲಿಯರ್ ಆಗ್ಬಿಡ್ತು. ಅಂದ್ರೆ ಯಾಕಂದ್ರೆ ನಮ್ಮ ಮನುಷ್ಯನ ಕೀಪ್ ಮಾಡೋಕ್ಕೆ ಅವ್ನಿಗೆ ಕೆಪಾಸಿಟಿನೇ ಇಲ್ಲ. ಆ ಕೆಪಾಸಿಟಿ ಇಲ್ದಿರಂತ ಮನುಷ್ಯನಿಗೆ ದೇವ್ರನ್ನ ಕೊಟ್ಟರು ಇವಾಗ ಪರ್ಫೆಕ್ಟ್ ಮ್ಯಾನ್ ಕೊಡ್ಬೇಕಂತ ಲಾ ಏನು ನೋಡ್ರಿ, ಇವಾಗ ಇಂಪರ್ಫೆಕ್ಟ್ ಮ್ಯಾನ್ ಕೊಟ್ಟಿರ ನಾನು ಕೀಪ್ ಮಾಡೋಕ್ಕೆ ಆಗಿಲ್ಲ. ಅಲ್ಲ ಇವಾಗ ನೋಡಿ, ಇವಾಗ ಚೆನ್ನಾಗಿರೋಂಥ ಮಕ್ಕಳುಗಳು ಅಂದ್ರೆ ಎಂತ ಚೆನ್ನಾಗಿ ಹುಟ್ಟಿರೋಂಥ ಮಕ್ಕಳುಗಳಿಗೆ ನಾನು ಸ್ಕೂಲಲ್ಲಿ ಸೇರಿಸ್ತಾರೆ. ಅದೇ ಏನಂತಾರೆ ಈಗ ಕೆಲವು ಜನ ಇರ್ತಾರೆ ಅಂಗವಿಕಲರು, ಅಲ್ವರು ಅವ್ರಿಗೆ ಯಾವ ಸ್ಕೂಲಲ್ಲಿ ಸೇರಿಸ್ತಾರೆ, ಎಲ್ಲರಿಗೂ ಸೇರಿಸೋ ಸ್ಕೂಲಲ್ಲಿ ಸೇರಿಸ್ತಾರ, ಹೆಂಗಿರ್ತಾರೆ ಅವ್ರಿಗೆ ಸಪ್ರೇಟ್ ಸ್ಕೂಲು ಇರ್ತಾರೆ. ಇವಾಗ ಅವ್ರಿಗೆ ಸ್ಟಡೀಸ್ ಎಲ್ಲ ಹೆಂಗಿರ್ತಾರೆ ಅವ್ರ ಲೆವೆಲಲ್ಲೇ ಮಾಡ್ತಾರೆ ಇವಾಗ ಹೇಳ್ಕೊಡ್ತಾರೆ. ಇವಾಗ ಏನಾಗುತ್ತೆ ಅಂದರೆ ಅಂಥ ಇರೋಂಥ ಅಂಗವಿಕಲಿಗರಿಗೆ ಪರ್ಫೆಕ್ಟ್ ಆಗಿರೋಂಥ ಸ್ಕೂಲ್ ಹೋದ್ರೆ ಮಕ್ಕಳುಗಳು ಇದು ಕೊಟ್ಬಿಟ್ಟು ಸಿಲೆಬಸ್ ಕೊಟ್ಟರೆ ಅವ್ರಿಗೇನು ಅರ್ಥ ಆಗ್ತಾರಾ, ಆ ಥರ ಆಗೋಯ್ತು. ಅವಾಗ ಏನಾಗ್ಬಿಡ್ತದ ಅವಾಗ ಫೇಲ್ಯೂರ್ ಆಗೋಯ್ತು. ಸೊ ಈ ಒಂದು ವಿಶಾಲವಂತ ಮಾರ್ಗದಿಂದ ತಪ್ಪಿಸ್ಕೊಂಡು ಏನಾಗಿದೆ ಆ ಒಂದು ಧರ್ಮಶಾಸ್ತ್ರ ಏನಾಗ್ಬಿಡ್ತು ಇವಾಗ ಬ್ಲಾಕ್ ಆದಂಗೆ ಆಗ್ಬಿಡ್ತು, ಫೇಲ್ಯೂರ್ ಆಗ್ಬಿಡ್ತು ಅಲ್ಲ. ಸರಿ ಹಂಗಾರೆ ದೇವ್ರು ಏನು ಮಾಡೋದು ನೆಕ್ಸ್ಟ್ ಪ್ಲ್ಯಾನು ಅದು ನೋಡಿ ಅಪೋಸ್ಟಲ್ ಪೌಲ್ ತೆಗೆದಿಂತೀನಿ. ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಗಲಾತಿಯರು 2:21 ಓದಿಂತೀನಿ. ಗಲಾತಿಯರು 2:21 ಗಲಾತಿಯರಲ್ಲಿ 2:21
ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ನೋಡ್ರ, ಕ್ರಿಸ್ತನ ಮರಣ ಹೊಂದೋದಕ್ಕೇನಿಲ್ಲ ಕಾರಣ ಇಲ್ಲ. ಅದೇ ನೋಡ್ಬೇಕ್ರೆ ಧರ್ಮಶಾಸ್ತ್ರದಲ್ಲಿ ನೀತಿವಂತರ ಹಂಗಿದ್ರೆ ಕ್ರಿಸ್ತು ಕ್ರಿಸ್ತು ಬಂದು ನಮ್ಗೆ ಸಾಯಂತ ನೆಸೆಸರಿಲ್ಲ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು, ಈ ಯಾವಾಗ ಈ ಮಾರ್ಗ ಫುಲ್ ಬ್ಲಾಕ್ ಆದಂಗಾಯ್ತು, ಇದ್ರಲ್ಲಿ ಏನೋ ಪ್ರಯೋಜನ ಆಗಿರುವ ದೇವ್ರೇನು ಬಿಡ್ರು ಒಂದು ಮಾರ್ಗನ ತೆರೆದ್ರು. ಆ ಮಾರ್ಗನ ಯಾವುದು ಅಂತಂದ್ರೆ ಕ್ರಿಸ್ತನ ಮುಖಾಂತರಕ್ಕೆ ಓಪನ್ ಮಾಡಿರೋಂಥ ಮಾರ್ಗ ಯಾವುದು, ಇಕ್ಕಟ್ಟಾದ ಮಾರ್ಗ. ಕ್ರೈಸ್ತ ಮೊದಲೇ ಬರೋಕೆ ಬಂದ್ಬಿಟ್ಟೆ ಮಾಡಿದ್ರೆ ಈ ವಿಶಾಲವಾದಂಥ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಮನುಷ್ಯನಿಗೆ ಸರಿಯಾಗಿರೋಂಥದ್ದು ಸಿಂಪಲ್ ಆಗಿರೋಂಥದ್ದು ಒಂದು ಮಾರ್ಗನೇ ಮಾಡಿದ್ರು ಓಪನ್ ಮಾಡೋದು. ಅದೇ ಅಂದರೆ ನ್ಯಾರೋವೇ ನಂತರ ಇಕ್ಕಟ್ಟಾದ ಮಾರ್ಗ. ಓದಿಂತೀನಿ ಹೀಬ್ರೂಸ್ 10:20 ಹೆಬ್ರಾಯರಲ್ಲಿ 10:20 ನೋಡ್ರ ಏನಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರತಿಷ್ಠಿಸಿದಂತ ಜೀವವುಳ್ಳ ಹೊಸ ದಾರಿಯಲ್ಲಿ ಅಲ್ಲ ನೋಡ್ತೀವಿ. ಎಂತ ದಾರಿ ಇದೆ, ಜೀವವುಳ್ಳ ಹೊಸ ದಾರಿ. ಅದೇ ಇಕ್ಕಟ್ಟಾದ ಮಾರ್ಗಕ್ಕೆ ಹೋಗ್ತಾರೆ ಜೀವಕ್ಕೆ ಅಂದ್ರೆ ನೋಡಿದ್ರೆ ಜೀವ ಉಳ್ಳ ಹೊಸ ದಾರಿ ಅಂತ ಅಂದ್ಬಿಟ್ರು. ಅಂದ್ರೆ ಇದು ಓಲ್ಡ್ ವೇ ಅಲ್ಲ, ಹೊಸದಾಗಿ ಅಂತ ಓಪನ್ ಮಾಡಿ ಅಂತ ವೇ. ನೋಡ್ರ ಆತನ ಶರೀರ ಎಂಬಂತ ತೆರೆ ಮುಖಾಂತರ ನೋಡ್ರ ದೇವರ ಸಮಕ್ಷಮದಲ್ಲಿ ನೋಡ್ರ ನಮಗೆ ಧೈರ್ಯ ಉಂಟಾಯ್ತು. ಅಂದ್ರೆ ದೇವರ ಒಂದು ಇದ್ನಲ್ಲಿ ಪ್ರವೇಶಿಸೋದಕ್ಕೆ ನಮ್ಗೊಂದು ಮಾರ್ಗ ಓಪನ್ ಮಾಡಿರುತ್ತೆ. ಯಾರ ಮುಖಾಂತರ? ಕ್ರಿಸ್ತನ ಮರಣದ ಮುಖಾಂತರ. ಅಂದ್ರೆ ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತ ಹೇಳ್ತಾರೆ ಇಕ್ಕಟ್ಟಾದ ಒಂದು ಮಾರ್ಗ ಇದೆ. ಅಂದ್ರೆ ಅದು ದಾರಿ ಹೆಂಗಿದೆ ಅಂತೆ, ದಾರಿ ಬಿಕ್ಕಟ್ಟು. ಆಮೇಲೆ ಅದನ್ನು ಕಂಡಿಡಿಯೋರು ಸ್ವಲ್ಪ ಜನ. ಅದು ಎಲ್ಲಿಗೆ ಹೋಗ್ತಾರೆ ಅಂದ್ಬಿಟ್ರು? ಜೀವಕ್ಕೆ ಹೋಗ್ತಾರೆ ಅಂತಂದ್ರೆ ಅದನ್ನು ಯೋಚನೆ ಮಾಡ್ರೆ ಇರ್ತೀನಿ. ಅವಾಗ ಜೀವಕ್ಕೆ ಹೋಗೋಂಥ ಮಾರ್ಗನ ಏನಕ್ಕಪ್ಪ ಹಿಂಗೆ ಮಾಡಿದ್ರು ನೋಡಿ. ಅವಾಗೇನು ನೋಡಿದ್ರೆ ವಿಶಾಲವಂತ ಅದರ ನೋಡಿ, ವಿಶಾಲವಾದ ಮಾರ್ಗ ಹೆಂಗಿದೆ ಅಂದರೆ ದಾರಿ ಅಗಲವು ಅದರ ಬಾಗಲು ವಿಶಾಲವಾಗಿದೆ ಅಂತೆ. ಎಲ್ಲ ಜನಗಳು ಅದೆಲ್ಲ ಏನು ಮಾಡ್ತಾರೆ ಅನ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಕಟ್ಟೆ ಕಡೆ ನಾಶನ, ಮಣ್ಣಕ್ಕೆ ಹೋಗ್ತಾರೆ ಕಟ್ಟ. ಅಂದರೆ ಮಣ್ಣಕ್ಕೆ ಹೋಗೋಂಥ ಮಾರ್ಗನ ಹೆಂಗೆ ಮಾಡಿದೆ ದೇವರು? ವಿಶಾಲವಾಗಿ ಮಾಡಿದ್ದಂತೆ. ಆದರೆ ಈ ಜೀವನಕ್ಕೆ ನಿತ್ಯ ಜೀವಕ್ಕೆ ಹೋಗೋಂಥ ಮಾರ್ಗ ಹೆಂಗೆ ಮಾಡಿದೆ ದೇವ್ರು? ಇವಾಗ ಇಕ್ಕಟ್ಟು ಬಿಕ್ಕಟ್ಟು ಯಾರ್ದು ಏನಾಗ್ಬಿಡ್ದು ಇವಾಗ ಗೊತ್ತಾಗ್ಬಿಡ್ದು. ಕಂಡಿಡಿಯೋರು ಜನ ಅಂತೆ, ಸ್ವಲ್ಪ ಜನ. ಅಂದರೆ ಸ್ವಲ್ಪ ಜನ ಮಾತ್ರ ಕಂಡಿಡ್ಕೊಬೇಕು, ಮಿಕ್ಕಿದವರೆಲ್ಲ ಏನಾಗ್ಬಿಡ್ದು ಕಂಡಿಡ್ಕೊಂಬಿಡೋದು. ಈ ಥರ ಮಾಡೋದ ಮಾರ್ಗ ಏನಕ್ಕೆ ಹಿಂಗೆ ಮಾಡೋರೆ? ವ್ಯವಸ್ಥೆ ಮಾಡಿರ್ತೀನಿ ನಾವು ಈ ಥರ ಮಾಡ್ತೀರ ಮಾರ್ಗನ. ಇವಾಗ ಇಲ್ಲಿ ಹೈವೇ ಇದೆ ನೋಡಿ, ಹೆಂಗಿದೆ ಎಕ್ಸ್ಪ್ರೆಸ್ ಹೈವೇ ಕರೆಕ್ಟ. ಆರಾಮಾಗಿ ಏನಾಗ್ಬೋದು, ಕಂಫರ್ಟಬಲ್ ಆಗಿ ಹೋಗ್ಬೋದು. ಅದರ ಮೈಸೂರಿಗೆ ಬಂದ್ಬಿಟ್ಟು ಈ ಥರ ಮಾಡಿದಿರಾ ಏನ್ರಿ? ನಮ್ಮ ಗಲ್ಲಿಲಿ ಇಟ್ಕೊಂಡಿದ್ದೀನಿ ರೋಡು, ಇದು ಚಿಕ್ಕದಾಗ ಒಂದು ಗಲ್ಲಿ ಥರ ಮಾಡಿಬಿಟ್ಟಿದ್ರೆ ಹೆಂಗಿರೋದು? ಹಾಂ ಅದರ ಅದು ಇದ್ರೆ ಇಷ್ಟು ಕಂಫರ್ಟಬಲ್ ಆಗಿ ಹೋಗೋಯ್ತಾ? ಹಾಂ ಹಂಗಾರೆ ಏನ್ರಿ ಯಾಕೆ ಹಿಂಗೆ ಮಾಡಿದ್ರು ಯೇಸು ಕ್ರಿಸ್ತ? ಯಾಕೆ ಹಿಂಗೆ ಮಾಡಿದ್ರೆ ಯಾಕಪ್ಪ ನಿತ್ಯ ಜೀವಕ್ಕೆ ಹೋಗೋಂಥ ಮಾರ್ಗನ ತುಂಬ ಏನು ಮಾಡೋರೆ ಈ ಥರ ಇಕ್ಕಟ್ಟಾಗಿ ಮಾಡೋರೆ? ಅದು ಮರಣಕ್ಕೆ ಹೋಗೋಂಥ ಮಾರ್ಗನ ಯಾಕೆ ವಿಶಾಲವಾಗಿ ಮಾಡೋರೆ? ಎಲ್ಲ ಜನಗಳು ಹೋಗ್ಬೇಕು ಕಂಫರ್ಟಬಲಾಗೆ. ಅರೆ ಇದ್ರಲ್ಲಿ ಮಾತ್ರ ಏನಾಗ್ಬಿಡ್ದು ಅನೇಕ ಜನಗಳು ಹೋಗ್ಬಿಡು ಅಂತ ಏನಕ್ಕೆ ಮಾಡಿದ್ರು? ಇದನ್ನು ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಬೇಕು ಅಂದರೆ ಆ ಇಕ್ಕಟ್ಟಾದ ಮಾರ್ಗ ಜೀವಕ್ಕೆ ಹೋಗ್ತಾರಂತ ಹೇಳ್ತಾರಲ್ಲ, ಆ ಜೀವ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ಹೋಗೋಣ. ಫಸ್ಟು ಹುಡುಕ್ಬೇಕು ಅವಾಗ ಆ ಜೀವದ ಅರ್ಥ ಅಂತ ತಿಳ್ಕೊಂಬಿಟ್ರೆ ಏನಕ್ಕಿದು ಇಕ್ಕಟ್ಟಾಗಿ ಇಷ್ಟು ಬಿಕ್ಕಟ್ಟಾಗಿ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಏನಾಗ್ಬಿಡುತ್ತೆ ಕ್ಲೀನಾಗೆ ಒಂದು ಅರ್ಥ ಗೊತ್ತಾಗ್ತಾರೆ. ಅರ್ಥ ಆಯ್ತರ ಏನಕ್ಕೆ ಇದನ್ನ ಮಾಡಿದ ಪಾಯಿಂಟ್ ನಾವು ಸ್ಟಡಿ ಮಾಡಬೇಕು. ಅದನ್ನಂದರೆ ಇಲ್ಲಿ ಜೀವನ ಅಂತಂದರೆ ಯಾವ ಜೀವನದ ಬಗ್ಗೆ ಮಾತಾಡೋದಂತ ನಾವು ನೋಡಿ. ದೇವರು ಎಷ್ಟೋ ವಿಧವಾದಂಥ ಒಂದು ಲೆವೆಲಲ್ಲಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಇದು ಮನುಷ್ಯನ ಲೆವೆಲ್ ಮಾಡಿದಂಥ ಸೃಷ್ಟಿ ಕರೆಕ್ಟಾ, ದ ಲೆವೆಲ್ ಆಫ್ ಕ್ರಿಯೇಷನ್ ಆಫ್ ಮ್ಯಾನ್ಕೈಂಡ್. ಮನುಷ್ಯನ ಭೂ ಸಂಬಂಧವಾಗಿರೋಂಥ ಲೆವೆಲಲ್ಲಿ ಮಾಡಿದ್ದಾರೆ, ಅವನು ಸೃಷ್ಟಿ ಮಾಡಿದ್ದಾರೆ. ಅವನ ಆತ್ಮಿಕ ಶರೀರ ಇದೆಯಾ ಇಲ್ಲ, ಅವನು ನಂತರ ಮಾಂಸಿಕ ಒಂದು ಶರೀರ ನಂತರ ಅರ್ಥ್ಲಿ ಒಂದು ನೇಚರಲ್ಲೇ ಇರಬೇಕು. ಇದನ್ನು ಬಿಟ್ಟು ಅವ್ರು ಏನು ಮಾಡೋಕ್ಕಲ್ಲ, ಮೇಡಮ್ ಇದು ಆರಕ್ಕಾಗ್ತದ ಹೋದ್ರೆ ಪ್ಲೇನಲ್ಲಿ ಹೋಗ್ಬೇಕಷ್ಟೇ. ಅಂದರೆ ಅದು ತಿರ್ಗಿ ಲ್ಯಾಂಡ್ ಬಿಡ್ಬೇಕು, ಅದನ್ನು ನೋಡ್ಬೇಕು. ಈ ಥರ ಅವನಿಗೆ ಒಂದು ನೇಚರ್ ಫಿಕ್ಸ್ ಮಾಡಿಬಿಡೋರೆ, ಅದೇ ಅರ್ಥ್ಲಿ ನೇಚರ್ ಇದು ಕರೆಕ್ಟಾ. ಅದೇ ಥರ ನೋಡಿದ್ರೆ ಮನುಷ್ಯನಿಗಿಂತ ಸ್ವಲ್ಪ ಕೆಳ ಮಟ್ಟಿದ್ದಲ್ಲಿ ದೇವ್ರು ಏನು ಮಾಡಿದ್ರೆ ಪ್ರಾಣಿ ಮೃಗಗಳನ್ನ ಮಾಡಿದ್ರೆ ದೇವ್ರು ಇವಾಗ ಸೃಷ್ಟಿ ಮಾಡಿದ್ದೀರಾ, ಬಟ್ ಅದು ಜೀವನನೇ ಕರೆಕ್ಟ್. ಅದು ಲೈಫಾ? ಅದು ಲೈಫೇ, ಅದು ಜೀವನೇ. ಮನುಷ್ಯನಿಗೂ ಏನು ಮಾಡೋದು ಒಂದು ಜೀವನ ಕೊಟ್ಟರೆ, ಅಂದರೆ ಎರಡು ಜೀವಕ್ಕೆ ವ್ಯತ್ಯಾಸ ಇಲ್ವಾ? ಇದೇ ತಾನೇ ವ್ಯತ್ಯಾಸ. ಹಾಂ, ಅದು ಪ್ರಾಣಿಯ ಒಂದು ಜೀವನದ ಒಂದು ಲೆವೆಲ್ಲು, ಇದು ಮನುಷ್ಯನ ಒಂದು ಜೀವನದ ಲೆವೆಲ್ಲು ಅಲ್ವರ. ಇದೇ ಥರ ನೋಡಿದ್ರೆ ಅದಕ್ಕಿಂತ ಕೆಳಗಡೆ ಹೋದರೆ ಏನ್ರಿ ಈ ಒಂದು ಗಿಡ ಮರಗಳಿಗೆ ಮಾಡೋದು ಒಂದು ಲೈಫ್ ಅಂತ ಹೇಳ್ಬಿಟ್ಟು ಅದ್ರ ಲೈಫ್ ಇದೆಯಾ? ಎಸ್, ಅದರ ಲೈಫ್ ಇದೆ. ಅದನ್ನೇ ನಾವೇನು ಮಾಡೋದು ದಿನ? ಹಾಂ,
ಆ ಬರೋಂಥ ಪದಾರ್ಥಗಳು ಅದರಂಥ ಹಣ್ಣು ತರಕಾರಿಗಳು ಅದೇ ತಿನ್ನತಾನೆ ಅದರ ಅಂದ್ರೆ ಅದರ ಲೈಫ್ ಇದೆ. ಅರೆ ಅದು ಈ ಮನುಷ್ಯನಿಗಿರೋಂಥ ಲೈಫ್ಗೆ ಈಕ್ವಲ್ಲ, ಪ್ರಾಣಿಗಿರಂಥ ಲೈಫ್ಗೆ ಈಕ್ವಲ್ ಅಂದರೆ ಇಲ್ಲ. ಅಂದ್ರೆ ಅದೇ ಡಿಫ್ರೆಂಟ್ ಲೆವೆಲ್ ಇದೆ. ಅಂದ್ರೆ ಇದೇ ರೀತಿ ನೋಡ್ಬೇಕಾದ್ರೆ ಆಕಾಶದಲ್ಲಿ ಮೀನ್ ಪರಲೋಕದ ನೋಡ್ಬೇಕಾದ್ರೆ ದೇವ್ರೇ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಕ್ರಿಯೇಷನ್ಸ್ ಮಾಡಿದ್ದಾರೆ. ಏಂಜಲ್ಸ್ಗೆ ಒಂದು ನೇಚರ್ ಇದೆಯಾ, ಏಂಜಲ್ಸ್ ಒಂದು ಲೆವೆಲ್ ಸೃಷ್ಟಿ ಮಾಡಿದ್ದಾರೆ. ಅದರ ನೋಡಿ ಏಂಜಲ್ಸ್ಗೆ ಒಂದು ಲೆವೆಲ್ ಇದೆ. ಅದೇ ಥರ ಬೈಬಲ್ ಏನು ಮಾಡ್ತೀವಿ ನಾವು ಆರ್ಚ್ ಏಂಜಲ್ಸ್ ಬಗ್ಗೆ ಓದಿದ್ರಿ, ಇದರ ಪ್ರಧಾನ ದೂತರುಗಳು ಬೈಬಲ್ ಕೊಟ್ಟರಲ್ಲ. ಅಂದರೆ ದೂತನಿಗೂ ಪ್ರಧಾನ ದೂತನಿಗೇನಂತೆ ವ್ಯತ್ಯಾಸ ಇರಬೇಕು. ಅದರ ಇವಾಗ ದೂತ ಪ್ರಧಾನ ದೂತರು ಇಬ್ಬರು ಇಕ್ಕಲ್ಲ, ಇಲ್ಲ ಪ್ರಧಾನ ದೂತ ದೂತಕ್ಕಿಂತೇ ಇರಬೇಕು ಮೇಲ್ಗಡೆ ಇರಬೇಕು ನೋಡಿ, ಅದ್ರ ಲೈಫ್ ಇದೆ. ಅದೇ ಥರ ನೋಡ್ಬೇಕಾದ್ರೆ ಎಲ್ಲದಕ್ಕಿಂತ ಮೇಲೆ ಒಬ್ಬರಿದ್ದಾರೆ ಯಾರು, ತಂದೆ ಆದ ದೇವರು, ಕರೆಕ್ಟಾ ನೋಡಿ. ದೇವರೊಬ್ಬರಿದ್ದಾರೆ, ದೇವರ ಕಡೆ ಪ್ರಧಾನ ದೂತರು, ಪ್ರಧಾನ ದೂತರ ಕಡೆ ದೂತರು. ಅದರ ನೋಡಿ ಈ ಥರ ಏನಿದೆ, ಹಾಂ ಲೈಫ್ ಇದೆ. ಇವೆಲ್ಲ ಲೈಫ್ ಏನಾ, ಎಲ್ಲ ಲೈಫೇ, ಎಲ್ಲ ಜೀವನೇ. ಆದರೆ ಈ ಜೀವಕ್ಕೆ ವ್ಯತ್ಯಾಸ ಇಲ್ವಾ, ಒಂದು ಜೀವಕ್ಕೆ ಇನ್ನೊಂದು ಜೀವಕ್ಕೆ ಏನಿದೆ ವ್ಯತ್ಯಾಸ ಇದೆ. ಈ ಒಂದು ಇದೇ ಯೇಸು ಕ್ರಿಸ್ತ ಮಾಡ್ತದೆ ಅಲ್ಲಿ ಅಲ್ಲಿ ಹೇಳ್ತಿರೋದು. ಎಕ್ಸಾಂಪಲ್ ನೋಡಿ, ಇವಾಗ ಒಂದು ಸೂರ್ಯನ ಬೆಳಕಿದೆ ಅದರ ನೋಡಿ, ಈ ಸೂರ್ಯನ ಬೆಳಕು ಬಂದ್ಬಿಟ್ಟು ಭೂಲೋಕದಲ್ಲಿ ಏನಾಗ್ತದಂದರೆ ಬೇರೆ ಬೇರೆ ವಸ್ತುಗಳ ಮೇಲೆ ಬೀಳ್ಬೇಕಾದ್ರೆ ಅದು ಬೇರೆ ಥರ ಒಂದು ಮಾಡ್ತಾರೆ, ಎಫೆಕ್ಟ್ ಕೊಡ್ತಾರೆ. ಎಕ್ಸಾಂಪಲ್ ಈ ಸೂರ್ಯನ ಬೆಳಕು ಇಟಿಕೆ ಕಲ್ಲು ಬಿದ್ದರೆ ಅದೇನು ಎಫೆಕ್ಟ್ ಕೊಡ್ತಾರೆ, ಮಿಣಿ 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 ಮಿಣ ಅಂತ ಒಂದು ಚಿನ್ನ ಬೆಳೀತಾರ ಏನಂತಾರೆ, ಸಖತ್ತಾಗಿ ಪ್ರಕಾಶವಾಗಿ ಮೀನಿಸ್ತದ, ಹಾಂ ಏನು ಕೊಡ್ತಾರೆ, ಏನು ಇಲ್ಲ, ಕಲ್ಲು ಮಣ್ಣು ಅದೇನಿದೆಯೋ ಅದೇ ಕೊಡೋದು ಅಲ್ವರ. ಅದು ಇದೇ ಸೂರ್ಯನ ಬೆಳಕು ಒಂದು ಮರದ ಮೇಲೆ ಬಿದ್ದರೆ ಏನಂತ ಎಫೆಕ್ಟಾ, ಅದು ಲೈಫೇ ಬರ್ತದೆ, ಹಣ್ಣು ಅಲ್ವರ, ಹೂವು ಅಲ್ವರ, ಅದರಲ್ಲೇ ಅಂತಾರೆ ಒಂದು ಅಂದರೆ ಜೀವನೇ ಕೊಡ್ತದೆ. ಇದೇ ಸೂರ್ಯನ ಬೆಳಕಿಗೆ ಅಷ್ಟು ಕೆಪಾಸಿಟಿ ಇದೆ. ಆದರೆ ಇದೇ ಸೂರ್ಯನ ಬೆಳಕು ಒಂದು ಡೈಮಂಡ್ ಮೇಲೆ ಬಿದ್ದರೆ ಹೆಂಗಿರ್ತದೆ, ಅದು ಎಫೆಕ್ಟೇ ಬೇರೆ. ಆದರೆ ನೋಡಿ ಇದೆಲ್ಲ ಸೇಮ್ ಲೈಟಾ, ಸೇಮ್ ಸೋರ್ಸಿಂದ ಬರೋಂಥ ಲೈಟು, ಆದರೆ ಬೇರೆ ಬೇರೆ ವಸ್ತು ಮೇಲೆ ಬಿದ್ದಾವಾಗ ಕೊಡೋಂಥ ಎಫೆಕ್ಟು ಎಸ್. ಅಂದ್ರೆ ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತ ಜೀವ ಅಂತ ಮಾತಾಡ್ಬೇಕಂದ್ರೆ ಯಾವ ಜೀವದ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಇಕ್ಕಟ್ಟಾದ ಮಾರ್ಗ ಯಾವ ಜೀವಕ್ಕೆ ಹೋಗ್ತದೆ ಅಂದರೆ ಪ್ರಾಣಿ ಜೀವ ಆಗಲಿ, ಮನುಷ್ಯನಿಗಿರೋಂಥ ಲೆವೆಲಲ್ಲಿ ಜೀವನ ಆಗಲಿ, ದೂತರುಗಳು ಅಥವಾ ಪ್ರಧಾನ ದೂತರಿಗಿರುವಂಥ ಅಂಥ ಜೀವನದ ಬಗ್ಗೆ ಯಾವುದನ್ನು ಮಾತಾಡ್ತಾಯಿಲ್ಲ. ಅವರೆಲ್ಲ ಮಾತಾಡ್ತಾರೆ ಯಾವುದಂದರೆ ಹೈಯೆಸ್ಟ್ ಆಫ್ ಆಲ್ ದ ನೇಚರ್ ಆಫ್ ಲೈಫ್, ಎಲ್ಲ ಜೀವನಕ್ಕಿಂತ ಉನ್ನತವಾಗಿರೋಂಥ ಒಂದು ಜೀವನ ಯಾವ ಜೀವನ ಅಂದರೆ ದೇವರಿಗಿರೋಂಥ ಒಂದು ಸ್ವಭಾವ. ಆ ಒಂದು ಸ್ವಭಾವದ ಬಗ್ಗೆ ಏನು ಮಾಡ್ತದೆ ಇಲ್ಲಿ ಇಲ್ಲಿ ಮಾತಾಡಿ ನೋಡ್ಬೇಕಾದ್ರೆ, ಈ ಒಂದು ದೇವರಿಗಿರೋ ಸ್ವಭಾವವಂತಹ ಒಂದು ಜೀವಕ್ಕೆ ಆ ಮಾರ್ಗ ದೇವರು ಏನು ಮಾಡ್ತಾರೆ ಅಂತ, ಇವಾಗ ಇಕ್ಕಟ್ಟು ಮತ್ತು ಬಿಕ್ಕಟ್ಟಾಗಿರುತ್ತೆ ಅಲ್ಲಿ ಮಾಡೋದಂತಂದ್ರೆ, ಅಂದರೆ ಈ ಮಾರ್ಗದಲ್ಲಿ ಫಸ್ಟು ನಡೆದು ಓದೋರು ಯಾರು ಅಂತಂದರೆ ನಮ್ಮ ರಕ್ಷಕ ಅಂತ ಹೆಸರು. ಅದಕ್ಕೆ ನಾವು ಓದ್ಬಿಟ್ರಲ್ಲ ಅಂತಂದರೆ ಎಂತ ದೇವರ ಸಮಕ್ಷಣದಲ್ಲಿ ಪ್ರವೇಶಿಸೋದಕ್ಕೆ ಎಂತಾರೆ ಯೇಸು ಕ್ರಿಸ್ತನ ಒಂದು ದೇಹವೆಂಬಂಥ ತೆರೆ ಮುಖಾಂತರ ಏನು ಮಾಡೋದು ನಮಗೆ ಮಾರ್ಗನ ಸಿದ್ಧ ಮಾಡೋದಲ್ಲ. ಅಂದರೆ ಈ ಒಂದು ನ್ಯಾರವೇ ವಾಕ್ ಆಫ್ ಲೈಫಲ್ಲಿ ಫಸ್ಟ್ ಇನಾಗ್ರೇಟ್ ಮಾಡಿ ಫಸ್ಟ್ ನಡೆದಿರೋ ಮನುಷ್ಯ ಏನಂತೆ ಯೇಸು ಕ್ರಿಸ್ತ. ವಿಶಾಲವಾದ ಮಾರ್ಗದಲ್ಲಿ ಫಸ್ಟ್ ನಡೆದ ಏನೋ ಎಸ್ ಆದಾಮ್ ನೋಡ್ರ. ಅಂದರೆ ಎರಡನೇ ಆದಾಮ್ ಏನು ಮಾಡಿದ್ರೆ, ಮೊದಲನೇ ಆದಾಮು ಒಂದು ಮಾರ್ಗನ ಇನಾಗ್ರೇಟ್ ಮಾಡೋರೆ, ಸೆಕೆಂಡ್ ಆದಾಮ್ ಏನು ಮಾಡೋರು ಇನ್ನೊಂದು ಮಾರ್ಗನ ಇನಾಗ್ರೇಟ್ ಮಾಡೋರು. ಅದನ್ನು ಅದು ನೋಡ್ಬೇಕಾದ್ರೆ ಕ್ರೈಸ್ಟ್ ಕ್ರೈಸ್ತ ಮಾರ್ಗ ಇನಾಗ್ರೇಟ್ ಮಾಡಿ ಆ ಯಾವ ಇದು ರಿವಾರ್ಡ್ನ ಪಡೆದ್ರು ಅಂದರೆ ಆ ನಿತ್ಯ ಜೀವದ ಏನು ಮಾಡೋ ರಿವಾರ್ಡ್ನ ಪಡೆದ್ರು ಅದರ. ಅದಕ್ಕೆ ಆ ಜೀವದ ಸ್ಪೆಷಾಲಿಟಿ ಏನು ಅದರ ಏನಂದರೆ, ದೇವರಿಗಿರೋಂಥ ಜೀವಕ್ಕೂ ಬೇರೆ ಅಂತ ಎಲ್ಲ ಜೀವಗಳಿಗೆ ಏನು ಸ್ಪೆಷಾಲಿಟಿ ಅಂದರೆ, ದೇವರಿಗೆ ಸಾವಿನ ಸಾಧ್ಯತೆ ಇದೆಯಾ, ದೇವ್ರು ಸಾಯ್ಬೋದಾ, ದೇವ್ರ ಸಾಯೋದಕ್ಕೆ ಸಾಧ್ಯ. ಅದೇ ದೂತ ಸಾಯ್ಬೋದಾ, ದೂತ ಯಾಕೆ ದೂತ ಸಾಯ್ತಲ್ವಾ, ದೂತರು ಸಾಯಕ್ಕೆ ಆಗ್ತಾರಿಲ್ಲ, ಸಾಯ್ಬೋದು ಅದರ ಎಂತರೆ ಇವಾಗ ಸೇತನ ದೂತನ ಓದಲ್ವಾ, ಅವನು ಸಾವಿದ್ಯಾ, ದೂತಗಳು ಪಾಪ ಮಾಡಿದ್ರೆ ಸಾವಿನ ಸಾಧ್ಯತೆ ಇದೆ. ಇವಾಗ ಪಾಪ ಮಾಡಿದಂಥ ದೂತಗಳನ್ನ ದೇವ್ರು ಬಿಟ್ಟರು ಅದರ, ಆದರೆ ಮುಂದೆ ಬರೋ ಕಾಲದಲ್ಲಿ ಅವ್ರನ್ನ ನಾಶ ಮಾಡ್ತಾರೆ ವಚನ ಕೊಟ್ಟಿದ್ದಾರೆ. ಅಂದರೆ ಸಾವಿನ ಸಾಧ್ಯತೆ ಇದೆ, ಯಾರಿಗೆ ದೂತರಿಗೂ ಇದೆ ಮನುಷ್ಯನಿಗೂ ಇದೆ ಎಲ್ಲರಿಗೂ ಇದೆ. ಆದರೆ ದೇವರಿಗೆ ಸಾವಿನ ಸಾಧ್ಯತೆ ಇದೆಯಾ, ದೇವರಿಗೆ ಸಾವಿನ ಸಾಧ್ಯತೆನೇ ಇಲ್ಲ. ಅಂದರೆ ಯೇಸು ಕ್ರಿಸ್ತ ಮಾತಾಡ್ತಾರೆ ಯಾವ ಜೀವನ ಬಗ್ಗೆ ಮಾಡ್ತಾರೆ, ಲೈಫ್ ಆಫ್ ಇಮ್ಮಾರ್ಟಾಲಿಟಿ ಅಮರತ್ವ ಜೀವನ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಅಲ್ಲಿ ಮಾಡ್ತಾರೆ. ಅಂದರೆ ಅಮರತ್ವ ಜೀವನ ಏನಂದರೆ ಸಾವಿನ ಸಾಧ್ಯತೆನೇ ಇಲ್ಲ, ಇವನು ಸಾಯೋದಕ್ಕೆ ಆಸೆ ಪಟ್ಟರು ಸರಿ ಸಾವು ಬರ್ದಿರೋಂಥ ಒಂದು ಸ್ವಭಾವ ಯಾವೊಂದು ಸ್ವಭಾವ ಏನಂದರೆ ಆ ಒಂದು ಇಮ್ಮಾರ್ಟಾಲಿಟಿ ಅಮರತ್ವ. ಅಮರತ್ವ ಅಂದರೆ ಇದೇ ಸ್ಪೆಷಾಲಿಟಿ ಅಂದರೆ ಇದನ್ನು ಚೆನ್ನಾಗಿ ಡಿಫ್ರೆನ್ಸ್ ಕಂಡುಕೊಳ್ಬೇಕು ಅಲ್ವರ. ಅಮರತ್ವಕ್ಕೂ ನಿತ್ಯ ಜೀವಕ್ಕೇನಿದೆ ವ್ಯತ್ಯಾಸ ಇದೆ. ನಿತ್ಯ ಜೀವ ಅಂದರೆ ನಾವು ನಿತ್ಯ ಅಂದ್ರೆ ಏನು ಕಾಣಲ್ಲಂತ ನಿತ್ಯ ನಿತ್ಯ ಅಂದ ಅರ್ಥ ಇಲ್ಲಿ, ಹಾಂ ನಿತ್ಯ ಅಂದ್ರೆ ಅಮರತ್ವ ಅಲ್ಲ, ನಿತ್ಯ ಅಂದರೆ ಡೈಲಿ ಅಂತ ಅರ್ಥ ಕರೆಕ್ಟಾ. ಅದಕ್ಕೆ ಅರ್ಥ ಏನಂದರೆ ನಿತ್ಯ ಅಂದರೆ ಡೈಲಿ ಅಂತ.
ಅಂದರೆ ನಿತ್ಯ ಜೀವನ ಏನು ಡೈಲಿ ಲೈಫ್ ಕೊಡ್ತಾರೆ ಅಂದರು ದೇವರು. ಡೈಲಿ ಫೇತ್ಫುಲ್ ಆಗಿದ್ರೆ ಡೈಲಿ ಲೈಫ್ ಕೊಡ್ತೀನಿ ಅಂದರು. ನಾಳೆ ಫೇತ್ಫುಲ್ ಆಗಿಲ್ಲ ಅಂದರೆ ಲೈಫು ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಅ ಏನಂತಾರೆ ನಿತ್ಯ ಜೀವ. ಆದರೆ ದೇವರು ಇದು ಪ್ರಾಮಿಸ್ ಮಾಡೋದಂತ ನೀವು ಅಂದರೆ ಇಮ್ಮಾರ್ಟಲ್ ಲೈಫ್ ಅಮರತ್ವ ಜೀವ ಅಂದ್ರೆ ಈ ಜೀವನ ಪಡೆದವ್ರು ಯಾರೋ ಫಸ್ಟು ಯೇಸು ಸಂಗ್ರೆ ಯೇಸು ಕ್ರಿಸ್ತ ಏನಂತಾರೆ ಈ ಅಮರತ್ವ ಜೀವ ಫಸ್ಟೇ ಇತ್ತ ಅಂದರೆ ಇಲ್ಲ. ನಂಗೆ ಇದ್ದಿದ್ರೆ ಶಿವನ ಸಾಯೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಂದರೆ ಯೇಸು ಕ್ರಿಸ್ತ ಶಿವನ ಸತ್ತವ್ರೆ ಅಂತಂದರೆ ಏನು ಗ್ಯಾರಂಟಿ ಅಂದರೆ ಕ್ರೈಸ್ಟ್ ಹತ್ರ ಈ ನೇಚರ್ ಫಸ್ಟು ಇರಲಿಲ್ಲ. ಅದರ ಓದಿಂತೀನಿ ಜಾನ್ 5:26 ಯೋಹಾನ 5:26 ಯೋಹಾನ 5:26 ಯೋಹಾನ 5:26 ನೋಡ್ರ ತಂದೆಯು ತಾನು ಹೇಗೆ ಸ್ವತಃ ಜೀವ ಉಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸಹ ಸ್ವತಃ ಜೀವ ಉಳ್ಳವನಾಗಿರ್ಬೇಕೆಂದು ಮಾಡಿದನು. ನೋಡ್ರ ದೇವ್ರೇ ಮಾಡುತ್ತೆ ಮಗನ ಹೆಂಗ್ ಮಾಡಿದಂತೆ ದೇವ್ರ ಹೆಂಗೆ ಅಮರತ್ವ ಸ್ವಭಾವ ಉಳ್ಳವನಾಗ ಆ ಥರ ಮಗನ ಮಾಡಬೇಕು ಅಂತ ದೇವ್ರು ಮಾಡಿದಂತೆ. ಹಂಗಾದ್ರೆ ಯೇಸು ಕ್ರಿಸ್ತ ಈ ಸ್ವಭಾವ ಫಸ್ಟ್ ಇತ್ತಂದ್ರೆ ಇಲ್ಲ. ಯಾಕಂದ್ರೆ ಇದ್ದಿದ್ರೆ ಸ್ವಯಂ ನಮ್ಗೆ ಯಾಕೆ ಸಾಧ್ಯಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ್ರೆ ಹಂಗಾದ್ರೆ ಯೇಸು ಕ್ರಿಸ್ತ ಈ ಒಂದು ಏನ್ರಿ ಇಕ್ಕಟ್ಟು ಅವ್ರು ನಡೆದು ದೇವ್ರಿಗೆ ಏನು ಮಾಡಿದ್ರು ದಿನನಿತ್ಯ ಮರಣದವರೆಗೂ ನಂಬಿಕಸ್ಥರಾಗಿದ್ದರು. ಆ ನಂಬಿಕಸ್ಥಾಗಿದ್ದಿದ್ಮೇಲೆ ದೇವರವ್ರಿಗೆ ಕೊಟ್ಟಿರೋಂಥ ಒಂದು ರಿವಾರ್ಡ್ ಸ್ಪೆಷಲ್ ರಿವಾರ್ಡ್ ಅದರ ಓದಿ ವಚನ ಓದಿತೀನಿ ಇಲ್ಲಿ ಪ್ರಕಟಣೆ 1:18 ಪ್ರಕಟಣೆ 1:18 ವಚನ ಕರೆಕ್ಟ್ ನೋಡ್ರ ಈಗ ಸತ್ತವನಾದೇನು ಅಂದ್ರೆ ಹಂಗನೇ ಸಾವನ ಸಾಧ್ಯತೆ ಅವ್ರಿಗಿತ್ತು ಅಮರತ್ವ ಫಸ್ಟ್ ಇರಲಿಲ್ಲ ಅವರು ಅಂದ್ರ ಈಗ ನಾನು ಸತ್ತೇನೆ ಇವಾಗ ಹಿಂಗಿದ್ದೀನಿ ಇವಾಗ ಬದುಕೋ ಯುಗ ಯುಗಾಂತರಲ್ಲಿ ಬದುಕೋನಾಗಿದ್ದು ಇವಾಗ ಅಮರತ್ವ ಇದೆ ಯಾರಿಗೆ ಯೇಸು ಕ್ರಿಸ್ತನಿಗೆ. ಅಂದ್ರೆ ಇನ್ನೊಂದು ವಚನ ಓದಿಂತೀನಿ ಇಲ್ಲಿ 1 Peter 2:21 ನಮ್ಗೊಂದು ಎಕ್ಸಾಂಪಲ್ ಇಟ್ಟರಂತೆ ಅದ್ರ ಅಂದ್ರೆ ಇವಾಗ ಏನ್ ಮಾಡ್ರಿ ಈ ಕಡೆ ಮಾಡಿದ್ರೆ ಮಾಡ್ಬಿಟ್ಟಾರೆ. ಇವಾಗ ಯಾರೆಲ್ಲ ಯೇಸು ಕ್ರಿಸ್ತ ಹಿಂದ್ಗಡೆನೆ ಶಿಲುಬೆ ಎತ್ಕೊಂಡು ಆ ಮಾಡಿದವ್ರಿಗೆ ನಂಬಿಕಸ್ತರಾಗಿರ್ತಾರೆ ಅವ್ರಿಗೆಲ್ಲ ಏನ್ ರಿವಾರ್ಡ್ ಸೇಮ್ ರಿವಾರ್ಡ್ ಅದನ್ನ ಯೋಚನೆ ಮಾಡಿರ್ತೀನಿ. ಯೇಸು ಕ್ರಿಸ್ತನ್ಗೂ ನಮಗೂ ಒಂದೇ ರಿವಾರ್ಡ್ ಯೋಚನೆ ಮಾಡಿರ್ತೀನಿ. ಯೇಸು ಕ್ರಿಸ್ತ ದೇವ್ರಿಗೆ ಯಾವಾಗ ಏನಾಗಿದ್ರು ನಂಬಿಕಸ್ತರಾಗಿದ್ರು ಅವ್ರಿಗೆ ಎಂತಾರೆ ಅವ್ರಿಗೆ ಲೈಫಲ್ಲಿ ಫೇತ್ಫುಲ್ ಆಗಿದ್ದಿದ್ಮೇಲೆ ಆ ರಿವಾರ್ಡ್ ಕೊಟ್ಟರು. ಇವಾಗ ಇದೇ ರಿವಾರ್ಡ್ ದೇವ್ರು ನಮಗೆ ಕೊಡ್ತಾರೆ ಅಂದರೆ ನಾವೆಷ್ಟು ದೇವ್ರಿಗೆ ಫ್ರೆಂಡ್ ಗ್ರೇಟ್ಫುಲ್ ಆಗಿರ್ಬೋದು ಯೋಚನೆ ಮಾಡಿರಿ. ಕ್ರೈಸ್ಟಿಗೆ ನಮ್ಗೆ ಏನು ಮಾಡ್ತಾರೆ ಅಂದರೆ ಈಕ್ವಲ್ ಆಗಿ ಕರಿತೀವಿ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ವಚನ ಓದಿಂತೀನಿ ಎಲ್ಲಿ ಅಂತಂದರೆ ರೋಮಾಪುರದಲ್ಲಿ 2:7 ವಚನ ರೋಮನ್ಸ್ 2:7 ನೋಡ್ರ ಪ್ರಭಾವ ಮಾನ ನಿರ್ಲಯತ್ವ ಅದೇ ನಿರ್ಲಯತ್ವವನ್ನು ಹೊಂದಬೇಕೆಂದು ಬೇಸರಗೊಳ್ಳದೆ ಮಾಡಬೇಕು. ಅದ್ರಾಗರೆ ನಾವು ಈ ಅಮರತ್ವ ಪಡೆಯಬೇಕು ಅಂದ್ರೆ ಯಾವತ್ತಿನ ಬಿಡ್ದು ಡಿಸ್ಕರೇಜ್ ಆಗ್ಬಿಡ್ದು ಒಳ್ಳೆ ಕೆಲಸ ಮಾಡ್ತಾನೆ ಇರಬೇಕು. ಇವಾಗ ರಿವಾರ್ಡ್ ಅಲ್ಲ ರಿವಾರ್ಡ್ ಯಾವಾಗ ಆ ಮಾರ್ಗದ ಅಂತ್ಯದಲ್ಲಿ. ಅಂದ್ರೆ ಇವಾಗ ಯಾರು ಯೇಸು ಕ್ರಿಸ್ತನಲ್ಲಿ ನಡೀತಾರೋ ಆ ಲೈಫಲ್ಲಿ ಏನು ಮಾಡ್ತಾರೆ ದೇವ್ರ ಎಂಡಲ್ಲಿ ಆ ರಿವಾರ್ಡ್ನ ಕೊಡ್ತೀನಿ ಇಮ್ಮಾರ್ಟಲ್ ಲೈಫ್ ಅಂದ್ರೆ ಇನ್ನೊಂದು ವಚನ ಓದಿಂತೀನಿ ಎಲ್ಲಿ 2 Peter 1:4 2 Peter 1:4 ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ನೋಡ್ರ ದೈವ ಸ್ವಭಾವ ಅದೇ ಹೇಳಿದ್ರು ಏನಂದ್ರೆ ದೈವ ಸ್ವಭಾವ ಅಂದ್ರೆ ಡಿವೈನ್ ನೇಚರ್. ಆ ಡಿವೈನ್ ನೇಚರ್ ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ಯಾರು ಚಿತ್ತ ಅಂದ್ರೆ ದೇವರ ಚಿತ್ತ. ಅದಕ್ಕೋಸ್ಕರ ದೇವ್ರ ಏನು ಮಾಡಿದ್ರೆ ಅನೇಕ ಒಂದು ವಾಗ್ದಾನಗಳನ್ನ ನಮ್ಗೆ ಕೊಟ್ಟಿರೋದು ಏನಕ್ಕೆ ಅಂದ್ರೆ ಇವೆಲ್ಲ ಲೋಕಂತ ಎಲ್ಲ ಒಂದು ಇದನ್ನ ಓವರ್ಕಮ್ ಮಾಡಿ ಏನಂದ್ರೆ ಆ ಡಿವೈನ್ ನೇಚರ್ಗೆ ಸೇರ್ಬೇಕು ಅಂತ. ಇನ್ನೊಂದು ವಚನ ಒಂದಿಷ್ಟು ಎಲ್ಲಿ ಅಂದ್ರೆ Revelation 3:21 ನೋಡಿ Revelation 3:21
ಇಲ್ಲ ಸ್ವಲ್ಪ ಮುಂಚೆ, ಸ್ವಲ್ಪ ಮುಂಚೆ ಅದು ಅವನು ಹೆಂಗೆ ನೋಡ್ರ ನಾನು ಜಯ ಒಂದಿ ನೋಡ್ರ ಯೇಸು ಕೃಷ್ಣ ಮಾಡಿದ್ದೆ ಜಯ ಒಂದಿ ಎಲ್ಲಿ ಕೂತಾರಂತ ಇವಾಗ ತಂದೆ ಸಿಂಹಾಸನ ಕೂತಾರ ಹಂಗಂದ್ರೆ ಯೇಸು ಕೃಷ್ಣ ಮಾಡಿದ್ರು ಓವರ್ಕಮ್ ಮಾಡಿದ್ರು ಅದರ ಅವರು ಲೈಫಲ್ಲಿ ದೇವ್ರಿಗೆ ಅವ್ರು ಏನಾಗಿದ್ರು ಮಾಡೋರ್ಗೆ ನಂಬಿಕೆ ಅದಕ್ಕೆ ಓವರ್ಕಮ್ ಅಂದರೆ ಓವರ್ಕಮ್ ಅಂದರೆ ಜಯ ಒಂದು ಅಂದರೆ ಬರೋಂಥ ಎಲ್ಲ ಒಂದು ಶೋಧನೆಗಳು ಎಲ್ಲ ಪರೀಕ್ಷೆಗಳನ್ನ ಯೇಸು ಕೃಷ್ಣ ಮಾಡೋರು ಇವಾಗ ಜಯ ಒಂದವ್ರೆ ಫೈಟ್ ಮಾಡೋರೆ ಓವರ್ಕಮ್ ಮಾಡೋರೆ ಓವರ್ಕಮ್ ಮಾಡಿ ಎಲ್ಲಿ ಕೂತಾರೆ ಇವಾಗ ತಂದೆಯ ಸಿಂಹಾಸನದಲ್ಲಿ ಕೂತಾರೆ ಕಡೆ ತಂದೆಯವರೊಡನೆ ಅಂದರೆ ಅಲ್ಲಿವರೆಗೂ ಅವ್ರಿಗೆ ಕೊಡಲಿಲ್ಲ ಅದು ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ ಅವ್ರು ನೆಕ್ಸ್ಟ್ ಹಾಂ ನೋಡ್ರ ಹಾಗೆ ಜಯ ಒಂದು ನಮಗೆ ನನ್ನೊಡನೆ ಸಿಂಹಾಸನ ಕೂತ್ಕೊಳಕ್ಕೆ ನೋಡ್ರ ಹಾಗೆ ಜಯ ಒಂದ್ಬೇಕು ಯೇಸು ಹೆಂಗೆ ಜಯ ಒಂದ್ರ ರೈತರ ಜಯ ಒಂದವ್ರಿಗೆ ಏನು ಕೊಡ್ತೀವಿ ಅಂದ್ರೆ ತಂದೆಯ ಸಿಂಹಾಸನ ಕೂತ್ಕೊಳಕ್ಕೆ ಅವಕಾಶ ಹಾಗಾದ್ರೆ ಸೇಮ್ ರಿವಾರ್ಡ್ ಯೇಸು ಕೃಷ್ಣಗೆ ನಮಗೂ ಒಂದೇ ಎರಡು ಪಕ್ಕದಲ್ಲಿ ಕೂತ್ಕೊಳಕ್ಕೆ ಸಿಂಹಾಸನ ಕೂತ್ಕೊಳಕ್ಕೆ ಒಂದು ರಿವಾರ್ಡ್ ಕೊಡ್ತಾ ಇದ್ದಾರೆ ಅದೇ ನೋಡ್ಬೇಕು ಯೋಚನೆ ಮಾಡಿರ್ತೀನಿ ಯೇಸು ಕೃಷ್ಣ ಪಕ್ಕದಲ್ಲಿ ಕುಂಡಿಸ್ಬೇಕು ಅಂದರೆ ನಾವೆಲ್ಲ ಸೂಟೇಬಲ್ ಆಗಿದ್ದೀರಾ ನಾವೆಲ್ಲ ಫಸ್ಟ್ ಯೋಗ್ಯರಾಗಿದ್ದೀರಾ ಇಲ್ಲ ಅದಕ್ಕೆ ನಮ್ಮನ್ನ ಏನು ಮಾಡ್ತಾರೆ ಆ ಪೊಸಿಷನ್ಗೆ ಸಿದ್ಧ ಮಾಡ್ತಾರೆ ಅದಕ್ಕೆ ಮಾರ್ಗ ಹೆಂಗೆ ಮಾಡ್ಬಿಟ್ಟಾರೆ ಇವಾಗ ಇಕ್ಕಟ್ಟು ದಾರಿ ಬಿಕ್ಕಟ್ಟು ಇವಾಗ ಡಾಕ್ಟ್ರ್ ಓದ್ಬೇಕಂದ್ರೆ ಹೋಗ್ತಿಲ್ಲ ಹೆಂಗಪ್ಪ ಎಲ್ಲರೂ ಓದ್ಬಿಡೋದು ಡಾಕ್ಟ್ರು ಇವನ್ ದುಡ್ಡು ಕೊಟ್ಟರು ಓದೋಕ್ಕಾಗಲ್ಲ ಯಾಕೆ ಓದೋಕ್ಕೆ ಏನು ಬೇಕು ಅಷ್ಟು ಮನಸ್ಸಿರಬೇಕು ಅಷ್ಟು ಕಷ್ಟ ಅದು ಅದರೆ ಅಷ್ಟು ಈಸಿಯಾಗಿ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಏನಂತಾರೆ ಡಾಕ್ಟ್ರ್ ಸರ್ಟಿಫಿಕೇಟ್ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಅದರ ಯಾಕಂದರೆ ಅಷ್ಟೊಂದು ಜವಾಬ್ದಾರಿಯ ಒಂದು ಕೆಲಸ ಅಂದರೆ ಲೋಕದಲ್ಲಿ ಏನ್ರಿ ಒಂದು ಡಾಕ್ಟ್ರ್ ಕೆಲಸ ಮಾಡೋಕೆ ಒಬ್ಬ ಮನುಷ್ಯನ ಆಪ್ರೇಟ್ ಮಾಡಬೇಕು ಮನುಷ್ಯನ ಜೀವ ಕೊಡಬೇಕು ಅಂದರೆ ಇಷ್ಟು ವರ್ಷ ಎಲ್ಲ ಕಷ್ಟಪಟ್ಟು ಓದಬೇಕು ಅಂದರೆ ಇಲ್ಲಿ ಲೋಕದ ಜನಗಳಿಗೆಲ್ಲ ಜೀವ ಕೊಡಬೇಕು ಅಂದರೆ ನೀವು ನೀವು ಪ್ರಯಾಸ ಪಡ್ಬೋದು ಅದಕ್ಕೆ ಅಂತ ಅಂದ್ಬಿಟ್ರೆ ಈ ಮಾರ್ಗನ ಹಿಂಗೆ ಮುಟ್ರೆ ಇಕ್ಕಟ್ಟು ಬಿಕ್ಕಟ್ಟು ಮಾಡ್ಬಿಟ್ರೆ ಕಂಡುಹಿಡಿಯೋರೆ ಸ್ವಲ್ಪ ಜನ ಅಂತ ಮಾಡಿಬಿಟ್ರು ಅಂದರೆ ಅಷ್ಟೊಂದು ಎಂತ ಇದ್ರೇ ಇದೆ ಅಷ್ಟೊಂದು ಏನಿದೆ ಎಲ್ಲ ಒಂದು ಕಷ್ಟ ಸಂಕಟಗಳಿದೆ ಏನಕ್ಕೆ ಅಂದರೆ ನಮ್ಮ ಫಿಲ್ಟ್ರೇಷನ್ಗೆ ನಾವು ಯೋಗ್ಯರಾಗಿ ಇರ್ತೀವಿ ಅಂದರೆ ಪರೀಕ್ಷೆ ಮಾಡೋಕೆ ಏನು ಮಾಡೋದು ಇವಾಗ ಒಂದು ಇಕ್ಕಟ್ಟಾಗಿ ಮಾಡಿಬಿಟ್ರೆ ಅಂತ ಅದಕ್ಕೆ ಓದಿದ್ದೀನಿ ಅಪೋಸ್ಟ್ಲು ಕೃತ್ಯಗಳು 14:22 ಅಪೋಸ್ಟ್ಲು ಕೃತ್ಯಗಳು 14:22 Acts 14:22 ಹಾಂ ನೋಡ್ರ ಅನೇಕ ಸಂಕಟಗಳ ಮುಖಾಂತರ ಎಲ್ಲಿ ಪ್ರವೇಶಿಸ್ಬೇಕು ನಾವು ದೇವರಾಜದಲ್ಲಿ ಅವರು ಸುಮ್ಮನೆ ಯೇಸು ಕೃಷ್ಣ ನಂಬಿಟ್ರೆ ನಂಬಿಟ್ರೆ ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅದರ ಬೆಡ್ ಆಫ್ ರೋಸಸ್ ಮೇಲೆ ಸುಮ್ಮನೆ ನಂಬ್ಕೊಂಡು ನಾವು ಏನು ಯೇಸು ಕೃಷ್ಣ ಮಾಡಿದ್ರೆ ರಿಸ್ಟ್ ಮಾಡ್ತೀರಿ ಹಂಗೆ ಇದ್ಬಿಟ್ಟಾರೆ ಪರ್ಲಕ್ಕೂ ಖಂಡಿತ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅದರ ಏನ್ರಿ ಅದು ವೇಟಿಂಗ್ ಲಿಸ್ಟಲ್ಲಿ ಇದ್ದಂಗೆ ಅಷ್ಟೇ ಪ್ಲೇನ್ ಸೀಟ್ ಕನ್ಫರ್ಮ್ ಆಗೋಲ್ಲ ಅದರ ಅದೇನಂದರೆ ನಾವು ಬಹು ಕಷ್ಟ ಸಂಕಟಗಳನ್ನ ತಾಳಿ ಎಲ್ಲಿಗೆ ಸೇರಬೇಕು ದೇವರಾಜ ಸೇರ್ಬೇಕು ಅದೇ ನೋಡ್ಬೇಕು ನೋಡಿರ್ತೀನಿ ಯೇಸು ಕೃಷ್ಣ ಹೇಳ್ತಾರೆ ಯೋಹಾನ 13:16-33 John 16:33 ಲೋಕದಲ್ಲಿ ನಿಮಗೆ ಕಷ್ಟಗಳಿದೆ ಅಂತ ಹಾಂ ಯೋಹಾನ 16:33 16:33 16:33 ನೋಡ್ರ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಉಂಟು ಅನ್ನೇನು ಮೀನಿಂಗು ಇದ್ದೇ ಇದೆ ಅಂದರೆ ಲೋಕದಲ್ಲಿ ನಿಮ್ಗೆ ಕಷ್ಟ ಬಂದರೂ ಬರ್ಬೋದು ಇಲ್ಲಾಂದ್ರೆ ಇಲ್ಲಪ್ಪ ನಾನು ಹೇಳೋಕ್ಕಾಗಲ್ಲ ಅಂತ ಹೆಂಗೆ ಹೇಳೋರ ಉಂಟು ನೇಮು ನಿಮಗೂ ಖಚಿತವಾಗಿ ಹೇಳ್ಬಿಟ್ರೆ ಡೋಂಟ್ ವರಿ ನಿಮಗೆ ಡೆಫಿನೆಟ್ಲಿ ಯು ಶೆಲ್ ಹ್ಯಾವ್ ಟ್ರಿಬ್ಯುಲೇಷನ್ ಅಂತ ಅಂದ್ಬಿಟ್ಟಾರೆ ನೀವೇನು ಎದುರಲೇ ಬೇಡಿ ಅಂತ ಅಂದ್ಬಿಟ್ಟು ಆದರೆ ಇದು ನಮ್ಗೇನು ಧೈರ್ಯ ಅಂತಂದರೆ ನಮ್ಮ ಜೊತೆಗೆ ಯಾರಿರ್ತಾರೆ ಅದಕ್ಕೆ ಹೇಳ್ತಾರೆ ನಾನು ಜಯ ಹೊಂದಿದ್ದೀನಿ ನಿಮ್ಗೆ ಮುಂದುವರಿಸ್ತಾ ನೆಕ್ಸ್ಟ್ ಹಂಗೆ ಹಾಂ ಧೈರ್ಯವಾಗಿರಿ ಹಾಂ ಹಾಂ ನಾನು ಲೋಕನ ಜಯಿಸಿದ್ದೀನಿ ನಿಮ್ಗೆ ಜಯಿಸೋದಕ್ಕೆ ಏನು ಮಾಡ್ತೀನಿ ನಿಮಗೆ ಸಹಾಯ ಮಾಡ್ತೀನಿ ಅಂತ ಅರ್ಥ ಅದ್ರ ಅದು ಇನ್ನೊಂದು ಕಡೆ ಹೇಳ್ತಲ್ಲ ಅಂದರೆ ನಿಮಗೆ ತಾಳಕ್ಕಾಗ್ತಾರೆ ಶೋಧನೆ ಯಾವತ್ತೋ ಕೊಡೋದಿಲ್ಲ ಆ ಶೋಧನೆ ಬರ್ತಾರೆ ಏನು ಮಾಡ್ತಾರೆ ತಪ್ಪಿಸ್ಕೊಳಕ್ಕೆ ಹಾಂ ಅದರ ಹಂಗಾದ್ರೆ ಇಷ್ಟೆಲ್ಲ ವಾಗ್ದಾನ ಮಾಡಿರ್ಬೇಕಾದ್ರೆ ನಾವು ಆ ಮಾರ್ಗದಲ್ಲಿ ಧೈರ್ಯವಾಗಿ ಏನು ಮಾಡಬೇಕು ಹೋಗ್ಬೇಕು ಅಂದ್ರೆ ಅದೇ ನೋಡ್ಬೇಕಾದ್ರೆ ಕಂಡಿಡಿಯೋರೇ ಸ್ವಲ್ಪ ಜನ ಯಾಕೆ ಕಂಡಿಡಿಯೋ ಸ್ವಲ್ಪ ಜನ ಅಂದರೆ ಇದೆಲ್ಲ ನೋಡ್ಬಿಟ್ರೆ ಏನು ಮಾಡ್ತಾರೆ ಜನಗಳು ಹಾಂ ಓಡೋಗ್ಬಿಡ್ತಾರೆ ಅಂತ ಮೀನಿಂಗು ಈಗ ಕಂಡಿಡ್ದು ಇದು ನಡೆಯೋರಿಂದ ಜನ ಅಂತೆ ಕಂಡಿಡಿಯೋರೆ ಸ್ವಲ್ಪ ಜನ ಆದರೆ ಈ ಒಳ್ಳೆ ನಡೆಯೋರಿಂದ ಜನ ಇರ್ತಾರೆ ಹಾಂ ರಿಸ್ಕ್ ತೊಗೊಂಡು ನಡೆಯೋರೇ ಕಮ್ಮಿ ಜನ ಅದೇ ನೋಡ್ಬೇಕಾದ್ರೆ ನೋಡ್ರಿ ಇಕ್ಕಟ್ಟಾಗಿ ಬಿಕ್ಕಟ್ಟಾಗಿ ನೋಡ್ಬೇಕು ಇನ್ನು ನೋಡಿದ್ರೆ ಅಂತಾರೆ ನಿತ್ಯ ಜೀವ ಏನಾದ್ರೆ ಅಮರತ್ವ ಜೀವ ಅದರ ಅದಕ್ಕೆ ನೋಡ್ರಿ ಅಂತಾನೆ ಈ ಥರ ನಂಬಿಕಸ್ಥರಾಗಿದ್ದಾರೆ ಮಣದವ್ರಿಗೆ ಏನಪ್ಪ ರಿವಾರ್ಡ್ ಅಂದರೆ
ಕ್ರಿಸ್ತನ ಜೊತೆಗೆ 1000 ವರ್ಷ ಮಾಡೋದು ಆಳ್ವಿಕೆ ಮಾಡೋದು. ನೋಡಿ ಪ್ರಕಟಣೆ 20:6 ಪ್ರಕಟಣೆ 20:6 ನೋಡ್ರ ಪ್ರಥಮ ಪುನರ್ತನದಲ್ಲಿ ಸೇರಿರೋನು ಧನ್ಯನು ಪರಿಶುದ್ಧನಾಗಿದ್ದಾನೆ ನೋಡ್ರ ಇಂಥವ್ರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ. ಹಂಗಾರೆ ಇವ್ರು ಏನ್ ಮಾಡ್ತಾರೆ ನೆಕ್ಸ್ಟ್? ನೋಡ್ರ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಸ್ಪೆಷಲ್ ರಿವಾರ್ಡ್ ಯಾರಿಗೆ ಅಂತಂದ್ರೆ ಆ ಥರ ನಂಬಿಕಸ್ಥರಾಗಿ ಇರೋರಿಗೆ ಅಂದರೆ ಕ್ರಿಸ್ತನಿಗೆ 1000 ವರ್ಷ ಮಾಡ್ತಾರೆ ಆಳ್ವಿಕೆ ಮಾಡೋಕ್ಕೆ ಒಂದು ರಿವಾರ್ಡ್ ಕೊಡ್ತಾರೆ. ನೋಡ್ಬೇಕಾದ್ರೆ ಇವ್ರಿಗೆ ಯಾವ ಥರ ಒಂದು ರಿವಾರ್ಡ್ ಕೊಡ್ತಾರೆ, ಯಾವ ಥರ ಅಂದರೆ ಮೊದಲನೇ ಪುನರ್ತನ ಅಂತ ಅಂದ್ಕೊಂಡು ಅಲ್ಲ, ಮೊದಲನೇ ಪುನರ್ತನದಲ್ಲಿ ಯಾವ ಥರ ಶರೀರ ಇರ್ತದೆ ಅಂದರೆ ಏನ್ರಿ ಅಪೋಸ್ಟ್ಲು ಪೌಲು ಯೇಸು ಕ್ರಿಸ್ತನ ಏನು ಮಾಡ್ತಾರೆ ಮಹಿಮೆಯ ಶರೀರದಲ್ಲಿ ನೋಡ್ತಾರೆ, ನೋಡ್ಬಿಟ್ಟು ಕಣ್ಣೇ ನೋಡ್ಬಿಡುತ್ತೆ ಕೂಡಾಗ್ಬಿಡ್ತು. ಆ ಥರ ಮಹಿಮೆಯ ಶರೀರ ಯಾರು ಕೊಡ್ತಾರೆ ನಂಬಿಕಸ್ಥರಾಗಿರೋ ಸಭೆಗೆ ಏನು ಮಾಡ್ತಾರೆ ಕೊಡ್ತಾರೆ. ಈ ಥರ ಯೇಸು ಕೃಷ್ಣನಿಗೆ ಮಹಿಮೆ ಶರೀರದಲ್ಲಿ ಇವ್ರೇನು ಮಾಡ್ತಾರೆ 1000 ವರ್ಷ ಇರೋ ಆಳ್ವಿಕೆ ಮಾಡ್ತಾರೆ. ಅಲ್ಲ ಅದು ನೋಡ್ಬೇಕ್ರೆ ಇದೇ ಇಕ್ಕಟ್ಟಾದ ಮಾರ್ಗದಲ್ಲಿರೋಂಥ ಜೀವನ. ಈ ಜೀವನದ ಬಗ್ಗೆ ಏನು ಮಾಡ್ತಾರೆ ಅದರಲ್ಲಿ ಯೇಸು ಕ್ರಿಸ್ತು ಅಲ್ಲಿ ಮಾತಾಡ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನು ನೋಡಿದ್ರೆ ಇಕ್ಕಟ್ಟಾದ ಮಾರ್ಗ ನಡೆಯೋದು ಸ್ವಲ್ಪ ಜನ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ನ ಬರೀ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಮಾರ್ಗನ ಏನು ಮಾಡ್ತಾರೆ ಗೊತ್ತಾ, ಕ್ಲೋಸು ಮಾಡಿಬಿಡ್ತಾರೆ. ಈ ಡೋರ್ನ ಏನು ಮಾಡ್ತಾರೆ ಅವರು ಕ್ಲೋಸ್ ಮಾಡಿಬಿಡ್ತಾರೆ. ಅದರ ಯಾಕಂದರೆ ಇಕ್ಕಟ್ಟಾದ ಮಾರ್ಗ ತೆಗೆದಿರೋದು ಎಲ್ಲಿ ಮಾತ್ರ ಅಂತಂದರೆ ಬರೀ ಸುವಾರ್ಥ ಯುಗದಲ್ಲಿ ಮಾತ್ರ. ಅದರ ಯಾವಾಗ ಸುವಾರ್ಥ ಈಗ ಕಂಪ್ಲೀಟ್ ಆಗ್ತಾರೋ ಈ ಡೋರ್ನ ಏನು ಮಾಡ್ತಾರೆ ಕ್ರೈಸ್ಟ್ ಇವಾಗ ಮುಚ್ಚಿಬಿಡ್ತಾರೆ. ಅಂದರೆ ಮಿಕ್ಕಿ ಜನಗಳಿಗೆ ಏನು ರಕ್ಷಣೆ? ಇವಾಗ ನಾವೇನು ನೋಡಿದ್ರಿ ನೋಡಿ, ವಿಶಾಲವಾದ ಮಾರ್ಗದಲ್ಲಿ ಎಲ್ಲ ಜನಗಳು ನಡೀತಾರೆ, ಇದರಲ್ಲಿ ತಪ್ಪಿಸ್ಕೊಂಡು ಹೋಗೋರು ಎಷ್ಟು ಜನ? ಸ್ವಲ್ಪ ಜನ ಮಾತ್ರ ಕಟ್ಟ. ಹಾಗಾದ್ರೆ ಮಿಕ್ಕಿ ಜನಗಳಿಗೆ ಏನು ಮಾರ್ಗ? ಮಿಕ್ಕಿ ಜನಗಳಿಗೆ ಏನು ಮಾರ್ಗನೇ ಇಲ್ವಾ? ಖಂಡಿತವಾಗೇನು ಇರಬೇಕು ಒಂದು ಮಾರ್ಗ ಇದ್ದೇ ಇರಬೇಕು. ಯಾಕಂದ್ರೆ ನಾವೇನು ನೋಡಿದಿರಿ ದೇವ್ರ ಲೋಕನ ಎಷ್ಟೋ ಪ್ರೀತಿ ಮಾಡಿ ಏನು ಮಾಡುತ್ತೆ ಒಬ್ಬನೇ ಮಗನ ಕೊಟ್ಟರೆ ನೋಡ್ತೀರಿ ಅದರ ಆಮೇಲೆ ಏನಂತ ನೋಡ್ತೀರಿ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬೆಳಕಿಸುವಂಥ ಒಂದು ಬೆಳಕು ಯಾರಂತೆ? ಕ್ರೈಸ್ಟು. ಅಂದರೆ ಎಲ್ಲ ಮನುಷ್ಯನಿಗೆ ಏನಿರಬೇಕು ಒಂದು ರಕ್ಷಣೆ ಇದ್ದೇ ಇರಬೇಕು ಒಂದು ಪ್ಲ್ಯಾನ್ ಅಂತ ಮಾಡೋದು ದೇವರು ಮಾಡಿ ಅಲ್ವರ. ನಾವು ಇನ್ನೊಂದು ಕಡೆ ವಚನ ಓದಿದ್ರಿ ಅಲ್ವರ ಈ ಥರ ಲೋಕ ರಕ್ಷಕ ಅಂತ ನಂಬಿದ್ದೀರಿ ಅಂತಂದ್ಬಿಟ್ಟು. ಲೋಕ ರಕ್ಷಕ ಅಂತಂದ್ರೆ ಎಲ್ಲರಿಗೇನಾಗಬೇಕು ರಕ್ಷಣೆ ಕೊಡಲೇಬೇಕು. ಅದಾಗೋದು ಅದರ ಇದು ಯಾವಾಗ ಆಗೋದು ಅಂದರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬರಬೇಕಾದ್ರೆ ಆವಾಗ ಮಾರ್ಗ ಏನು ಮಾಡ್ತಾರೆ ಅವರು? ಎಸ್, ಆ ಮಾರ್ಗ ಯಾವ್ದು ಗೊತ್ತಾ? ಆ ಮಾರ್ಗ ಯಾವುದು ಅಂತಂದರೆ ಐಸಾಯ ಓದಿ ಅಂತೀನಿ. ಆ ಮಾರ್ಗ ಯಾವುದು ಅಂತಂದರೆ ಐಸಾಯ 35th chapter ಯೆಶಾಯ 35th ಎಂಟನೇ ವಚನದಲ್ಲಿ ಕೊಟ್ಟಾರೆ ಓದಿ ಅಂತೀನಿ. ಯೆಶಾಯ 35:8 ನೋಡಿದ್ರೆ ಅಲ್ಲಿ ರಾಜ್ಯ ಮಾರ್ಗ ಇರುವುದು ಅಲ್ವರ. ಇಂಗ್ಲೀಷಲ್ಲಿ ಏನು ಬರ್ತದೆ ಐಸಾಯ 35:8 ನೋಡ್ರ ಅನ್ ಹೈವೇ ಶಲ್ ಬಿ ದೇರ್ ಅಲ್ವರ. ಇವಾಗ ನೋಡಿದ್ರೆ ಇಂಗ್ಲೀಷಲ್ಲಿ ಏನು ಬ್ರಾಡ್ವೇ ನ್ಯಾರೋವೇ ಹೈವೇ ಓದಿದ್ರ ನೋಡಿ ಐದೆ ಹೈವೇ ಎಕ್ಸ್ಪ್ರೆಸ್ ಹೈವೇ ಅಲ್ವರ. ಅದೇ ಥರ ಲೋಕದಲ್ಲಿ ಎಲ್ಲ ಮನುಷ್ಯರು ರಕ್ಷಣೆ ಬರಬೇಕು ಅಂದರೆ ದೇವ್ರೇ ಮಾಡೋದು ಎಕ್ಸ್ಪ್ರೆಸ್ ಹೈವೇನ ಓಪನ್ ಮಾಡ್ತಾನೆ. ಅದಕ್ಕೆ ರಾಜ್ಯ ಮಾರ್ಗ ಅಲ್ಲಿ ರಾಜ್ಯ ಮಾರ್ಗ ಇರುವುದು ಅಲ್ವರ. ಆಮೇಲೆ ಅವ್ರು ಎಂಥ ಮಾರ್ಗ ಅಂತೆ ಹೋಗಿ ಬರುವಂಥ ಮಾರ್ಗ ಅಲ್ವರ, ಎಲ್ಲ ಜನಗಳು ರಕ್ಷಣೆ ಕೊಡುವಂಥ ಮಾರ್ಗ ಅಂತ ಅದು. ಆಮೇಲೆ ಹಾ ಎಂಥ ಮಾರ್ಗ ಅಂತೆ ಅದು ಪರಿಶುದ್ಧ ಮಾರ್ಗ. ಆಮೇಲೆ ನೋಡ್ರ ಯಾವ ಅಶುದ್ಧನಲ್ಲಿ ನಡೆಯನು. ಆಮೇಲೆ ಅದು ಯಾರಿಗಂತ ಇರ್ತದೆ? ದೇವ ಜನರಿಗಾಗಿ ಇರ್ತಂತೆ. ಎಲ್ಲ ಮನುಷ್ಯರು 1000 ವರ್ಷದಲ್ಲಿ ಎದ್ದು ಬರ್ಬೇಕಾದ್ರೆ ಎಲ್ಲರೂ ಯಾರು ಮಕ್ಕಳಾಗ್ತಾರೆ? ದೇವ್ರ ಮಕ್ಕಳಿಗೆ. ಆವಾಗ ಈ ಮಾಡಿರೋದು ಯಾರಿಗಂತೆ? ದೇವ್ರ ಮಕ್ಕಳಿಗೋಸ್ಕರ ಅಂತ. ನೆಕ್ಸ್ಟ್ ಆಮೇಲೆ ಇಷ್ಟ ಓದಿ. ಹಾ ಅಲ್ಲಿ ಹೋಗುವಂತ ಮೂಡ ಕೊಡೆ ಮಾಡಿದಂತೆ ದಾರಿನ ತಪ್ಪದಿರೋದು. ಏನಿದು ಮೂಡ ಬೈಬಲ್ ಮೂಡಾನ ಯಾರೋ? ಹಾ ಮೂಡಾನ ಯಾರು ಅಂತಂದ್ರೆ ದೇವ್ರನ್ನ ನಂಬದಿರಂತ ಅವಿಶ್ವಾಸಿ. ಇವನು ಕೂಡ 1000 ವರ್ಷದಲ್ಲಿ ಮಿಸ್ಟೇಕೆ ಮಾಡಿದ್ವಂತೆ. ಸಾಮ್ಸ್ 14:1 ಓದಿ ನೋಡೋಣ ಕಾಣಲಿ. ಕೀರ್ತನೆ 14:1 ಕೀರ್ತನೆ 14:1 ಸಾಮ್ಸ್ 14:1 ಹ್ಞೂ ಹ್ಞೂ
ಅಲ್ವರ ದುರ್ಮತಿಗಳು ದೇವರಿಲ್ಲ ಅನ್ನೋ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಎಷ್ಟೋ ನಿಮ್ಮ ಬೈಬಲ್ ಓದಿ ನೋಡ್ರ ಮೂರ್ಖನು ಅದು ಕರೆಕ್ಟ್ ಆಗಿದೆ ಅಂತಾರೆ. ದೇವ್ರಲ್ಲ ಅಂತ ಮೂರ್ಖನೇ ಮಾಡ್ತಾರೆ ಮನಸ್ಸಲ್ಲಿ ಅಂದುಕೊಳ್ತಾರೆ ಅಂತ. ಏಷ್ಯಾದಲ್ಲಿ ಬಂತು 35:8 ಮೂರ್ಖ ಅಂತ ಬಂತ. ನಿಮ್ಮ ಬೈಬಲ್ ಏನು ಬಂತು? ಏಷ್ಯಾ 35:8 ನೋಡಿ, ಏಷ್ಯಾ 35:8 ಇಂಗ್ಲೀಷಲ್ಲಿ ಫೂಲ್ ಅಂತ ಬರ್ತಾರೆ ಕಟ್ಟಿ ಸರ್. ಸಾಮ್ಸ್ 14 ಫೂಲ್ ಅಂತ ಬರ್ತದೆ. ಐಸಿಯಾ 35:8 ಕೂಡ ಫೂಲ್ ಅಂತ ಬರ್ತಾರೆ. ಹಂಗಾದ್ರೆ ಈ ಫೂಲ್ ಅಂದ್ರೆ ಯಾರು ಅಂದರೆ ಇವಾಗ ದೇವ್ರ ನಂಬದಿರೋಂಥ ಫೂಲ್ಸ್ ಏನು ಬರ್ತದೆ ಓದಿ ಸರ್. 35:8 ಹ್ಞೂ ಮೂರ್ಖ ಯಾರು ಅಂದ್ರೆ ಮೂರ್ಖ ದೇವ್ರು ನಂಬದಿರಂತಂತೆ. 1000 ರಸ್ತೆಯಲ್ಲಿ ಮಾರ್ಗ ಎಷ್ಟು ಕ್ಲಿಯರ್ ಆಗಿ ಮಾಡ್ತಾರೆ ಅಂದ್ರೆ ಈ ಒಂದು ಮುಟ್ಟಾಳ ಕೂಡ ಏನ್ ಮಾಡಕೋಬಾರ್ದು ಮಿಸ್ಟೇಕ್. ದೇವ್ರಿಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ಹಂಗ ಹೇಳಲೇಬಾರಂತೆ. ಎಲ್ಲರೂ ದೇವ್ರು ನಂಬಲೇಬೇಕು. ಆ ಥರ ದೇವ್ರು ಮಾಡ್ತಾರೆ ಸ್ಮೂತಾಗೆ ಈ ಮಾರ್ಗನ ದೇವ್ರು ತೆರಿತಾರಂತೆ. ಅದ್ರ ಆಮೇಲೆ ಮುಂದುವರಿಸ್ತಾರೆ. ಏಷ್ಯಾ 35:8 ಆಯ್ತಲ್ಲ, ಹಂಗೆ 9 ವಚನ ಓದಿ ನೋಡೋಣ. ಹಾಂ 35:8 ಆಯ್ತು. ಹಾಂ ಏನು ಇಷ್ಟ ಅಲ್ವರ ಅಲ್ಲಿ ಯಾರು ಇಲ್ವಂತೆ, ಸಿಂಹವು ಅಲ್ಲಿರಲ್ವಂತೆ ಅಲ್ವರ. ನಾವು ಕಳೆದ ವಾರ ಓದಿ 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 ಹಾಂ ಕ್ರೂರವಾದ ಮೃಗಗಳಲ್ಲಿ ಇರೋದಿಲ್ಲ ಅಂತ ಅಂತಾರೆ. ಇದು ಸಿಂಹ ಯಾವುದು? ಹಾಂ ನಾವು ಲಾಸ್ಟ್ ಟೈಮು 3 ಲೋಕದ ಕ್ಲಾಸಲ್ಲಿ ಏನು ನೋಡಿದಿರಿ, 1000 ರಸ್ತೆಯಲ್ಲಿ ಏನಿರ್ತದೆ? ಹಾಂ ಏನು ತಿಂತಾರೆ ಅವಾಗ? ಹಾಂ ಸಿಂಹ ಇರ್ತಾನೆ, ಸಿಂಹ ಹುಲ್ತಾನೆ ತಿಂತದೆ, ಅದು ವಚನ ಓದಿರ್ತಾನೆ. ಮತ್ತು ಹಂಗಿರ್ಬೇಕಾದ್ರೆ ಇದ್ಯಾಕೆ ರಾಜಮಾರ್ಗದಲ್ಲಿ 1000 ರಸ್ತೆಯಲ್ಲಿ ಸಿಂಹ ಇರಲ್ಲ ಅಂತ ಹೇಳ್ತಾರೆ? ಅಂದರೆ ನಾವೇನು ನೋಡಬೇಕು, ಇದು ಸಿಂಹ ಅಂದರೆ ಯಾವ ಸಿಂಹ ಅಂತ ಮಾಡೋಕೆ ಇವಾಗ ನೋಡ್ಬೇಕು. ಅದನ್ನು ಯಾವ ಸಿಂಹ ಇದು? ಹಾಂ ಬೈಬಲಲ್ಲಿ ಸಿಂಹ ಅಂತ ಅಂದ್ಬಿಟ್ಟು ಯಾರಿಗೆ ಹೇಳ್ತಾರೆ? ಹಾಂ ಅದೇ ಕ್ರೂರಿ ಯಾರಿಗೆ ಹೇಳ್ತಾರೆ? ಹಾಂ ಸೆಟನ್ಗೆ ಹೇಳ್ತಾರೆ. ಎಲ್ಲ ವಚನ ಇದೆಯಾ? ಹಾಂ ಎಲ್ಲೈತೆ ಸಿಂಹದ ಪಾದಿಯಲ್ಲಿ? ಹಾಂ ವೆರಿ ಗುಡ್ ಅಂದ್ರೆ 2 ಪೀಟರ್ 3rd chapter ಓದಿಂತೀನಿ. 2 ಪೀಟರ 1 ಪೀಟರ್ 5th chapter 8 ಓದ್ ನೋಡಿ. 1 ಪೀಟರ್ 5:8 ನೋಡಿ. ಓದಿ. ನೋಡ್ರ ನಮ್ಗಿರುವಂತ ಒಂದು ಎದುರಾಳಿ ಆಗಿರೋ ಸೇತಾನು ಯಾರ್ದ ನುಂಗಲಿ ಅಂತ ಮಾಡ್ತಾನೆ ಇವಾಗ ಸಿಂಹದ ರೀತಿಲಿ ಅಂದ್ರೆ ತಿರುಗಾಡ್ತಾ ಬಂದ. ಈ ಸಿಂಹ 1000 ರಸ್ತಲ್ಲಿ ಇರೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ 2nd ಬರಿಕೆಯಲ್ಲಿ ಬರೀ ತಕ್ಷಣ ಫಸ್ಟ್ ಸೇತಾನ ಏನ್ ಮಾಡ್ತಾರೆ ಇವಾಗ ಕಟಾಕ್ ಬಿಡ್ತಾರೆ. ಅವರ ವಚನ ಓದಿದ್ದಾನೆ ನೋಡಿ, ಪ್ರಕಟಣೆ 20 ಓದಿದ್ದೀನಿ. ಪ್ರಕಟಣೆ 22 ಪ್ರಕಟಣೆ 20:2 ನೋಡ್ರ 1000 ವರ್ಷ ಏನು ಮಾಡುತ್ತೆ ಬಂದಲ್ಲಿಟ್ಟರಂತ. 1000 ವರ್ಷದಲ್ಲಿ ಸೇತಾನೆ ಇರೋದಿಲ್ಲ, ಅದೇ ನೋಡ್ಬೇಕು. ಅಲ್ಲಿ ಸಿಂಹವು ಇರೋದು ಅಂತ ಅಂತಾರೆ. 1000 ವರ್ಷದಲ್ಲಿ ಸೇತಾನೆ ಸಿಕ್ಕೋದಿಲ್ಲ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಅಲ್ಲಿ ಕ್ರೂರ ಮೃಗವು ಇರೋದು. ಅಂದರೆ ಸಿಂಹ ಅಂದರೆ ಕ್ರೂರ ಮೃಗ ಅಂದ್ರೆ ಯಾವುದು? ಕ್ರೂರ ಮೃಗಗಳನ್ನು ಯಾವುದು ಅಂತಂದರೆ ಎಂದ್ರೆ ಈ ಲೋಕದಲ್ಲಿರುತ್ತೆ ಸೇತಾನಿರೋಂಥ ಬೇರೆ ಎಲ್ಲ ಎಂದ್ರೆ ಎಲ್ಲ ಏಜೆಂಟ್ಸ್ಗಳು ಅಂದ್ರೆ ಯಾವುದು ಇವಾಗ ಇದೆ ನೋಡಿಂತೀನಿ ಅಂದ್ರೆ ಸಿನಿಮಾ ಥಿಯೇಟ್ರು, ಡಿಸ್ಕೋ, ಮಾಲು, ಕ್ಲಬ್ಬು, ಬಾರು ಇವೆಲ್ಲ 1000 ವರ್ಷ ಏನಾಗಲ್ಲ, ಯಾವುದೂ ಇಲ್ಲ. ಅದರ ಇವೇ ಥರ ಎಲ್ಲ ಯಂಗ್ ಜನ್ರೇಷನ್ನ ಫುಲ್ ಸ್ಪಾಯ್ಲ್ ಮಾಡ್ತಾ ಇರೋದು ಜನಗಳನ್ನ ಒಂದು ಕೆಟ್ಟ ಮಾರ್ಗ ಹೇಳ್ತಾರೆ ಇವೇ ಈ ಸಿಸ್ಟಮ್ಗಳು. ಅದರ ಈ ಸಿಸ್ಟಮ್ಗಳನ್ನ ಯೇಸು ಕ್ರಿಸ್ತ ಫಸ್ಟ್ ಏನು ಮಾಡ್ತಾರೆ ಬರೀ ತಕ್ಷಣ ಇವನ್ನೆಲ್ಲ ಏನು ಮಾಡ್ತಾರೆ ಬಂದ್ ಮಾಡ್ಬೇಕಾಗ್ತಾರೆ. ಅದರ ಯಾಕಂದರೆ ಸೇತಾನ್ಗಾಗಲಿ ಅಥವಾ ಆ ಒಂದು ಕೆಟ್ಟತನಗಿರೋಂಥ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳೇನು ಮಾಡ್ತಾರೆ ಅವರು ತೆಗೆದೇನು ಮಾಡ್ತಾರೆ ಫಸ್ಟ್ ಕ್ಲೋಸ್ ಮಾಡಾಕ್ತಾರೆ. ಅಂದರೆ 1000 ರಸ್ತೆಯಲ್ಲಿ ಇವೆಲ್ಲ ಹುಡುಕರು ಏನಾಗಲ್ಲ ಅಂತ ಅಲ್ಲಿ ಅದೇನಂತ ನೋಡ್ಬೇಕ TV TV ಇರ್ತಾರೆ, TV ಪ್ರೋಗ್ರಾಮ್ಗಳಿರಲ್ಲ ಅದರ ಇವಾಗ ನಾವು ಎದುರು ನೋಡೋಂಥ ಪ್ರೋಗ್ರಾಮ್ಗಳೇನಾಗಿರಲ್ಲ ಅದೆಲ್ಲ ಅವಾಗಿರಲ್ಲ. ಅವಾಗಿರ್ತಾರೆ ಮೋಸ್ಟ್ ಚಾನಲ್ಗಳು ಹೆಂಗಿರ್ತಾರೆ, ಅಬ್ರಾಹಮ್ ಚಾನಲ್, ಜೇಕಬ್ ಚಾನಲ್ ಈ ಥರ ಇರ್ಬೋದೇನೋ ಅದರ ಒಂದು ಸಜೆಷನ್ ಥರ ಅಲ್ವರ. ಯಾಕಂದರೆ 1000 ರಸ್ತೆಯಲ್ಲಿ ಇವೆಲ್ಲ ನಾನ್ಸೆನ್ಸ್ ಎಲ್ಲ ನೋಡೋಂತ ಬೇಕಾಗಿದ್ವಲ್ಲ. 1000 ರಸ್ತೆಯಲ್ಲಿ ಕಲಿಯಂಥ ಬೇಜನ ಏನಾಗಿದೆ ಇದೆ ಅಲ್ವರ. ದೇವ್ರ ಏನು ಮಾಡ್ತಾರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದು ಮೋಟಿವೇಟ್ ಮಾಡ್ತಾರೆ. ನೋಡಿ ಇವಾಗ ರೋಡ್ ಸೈಡ್ ನೋಡ್ಬೇಕಾದ್ರೆ ಹೋರ್ಡಿಂಗ್ಸ್ ಇದೆ, ದೊಡ್ಡ ದೊಡ್ಡ ಕಟೌಟ್ ಆಗ್ತಾರೆ ಗೊತ್ತಾ ಫಿಲಮ್ದು, ಅದೆಷ್ಟು ಅಡ್ವರ್ಟೈಸ್ಮೆಂಟು ಮೋಟಿವೇಟ್ ಮಾಡ್ತಾರೆ ನೋಡಿದ್ದೀನಿ. ಇದು ಮನುಷ್ಯನ ಏನು ಮಾಡ್ತಾರೆ ಆ ಒಂದು ಏನೋ ಒಂದು ಕ್ರಿಯೆ ಮಾಡೋಕ್ಕೆ ಸೆಳೀತದೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಕಾಲದಲ್ಲಿ ಏನಿತ್ತು, ಈ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇತ್ತು ಅದರ ಅಂದರೆ ಏನಂತಾರೆ V2 hours 2 ಅಂತ ಇತ್ತು ಅದರ. ಆಮೇಲೆ ಏನಿತ್ತು V1 hours 1 ಮಾಡಿಬಿಟ್ರು. ಆಮೇಲೆ V1 hours none ಅಂತ ಮಾಡಿಬಿಟ್ರು ಅದರ. ಇವಾಗ V1 ಬರಲ್ಲ ಬಿಟ್ಟಿದ್ದೀವಿ
ಈ ಅಡ್ವರ್ಟೈಸ್ಮೆಂಟ್ ಏನಾಗಿದೆ ಅಂದರೆ ಮನುಷ್ಯನ ಮನಸ್ಸನ್ನು ಏನು ಮಾಡ್ತದೆ ಅಲ್ಲಿ ಚೇಂಜ್ ಮಾಡ್ತದೇ ಚೇಂಜ್ ಮಾಡ್ತಾರೆ ನೋಡಿ. ಒಂದೊಂದು ಇವಾಗ ಈ ಫಿಲಮ್ನಲ್ಲಿ ಹಾಕ್ತಾರೆ ಮೋಸ್ಟ್ಲಿ ಫಸ್ಟ್ ಹಾಕಿದ ತಕ್ಷಣ ಹಾಕ್ಬಿಡ್ತಾರೆ ಸಿಗರೇಟ್ ಸ್ಮೋಕಿಂಗ್ ಇಂಜುರಿಸ್ಟು ಅಂತ ಅದೇ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತಾರೆ ವಿತ್ ನಾಟ್ ಆರ್ ಅದು ಇದು ಅಂತ ಹಾಕ್ಬಿಟ್ಟು ಅದು ನೋಡಿದ ತಕ್ಷಣ ಜನಗಳಿಗೆ ಏನಾಗಬೇಕು ಸಿಗರೇಟ್ ಬಿಡೋಕ್ಕೆ ಸಹಾಯ ಆಗಬೇಕು ಅಂದರೆ ಮೋಟಿವೇಟ್ ಮಾಡ್ತಾರೆ. ಇವಾಗ ಅದೆಲ್ಲ ಆಗ್ತಾರೆ ಅಂದ ಕಮ್ಮಿ ಆಗ್ತದೆ ಇಲ್ಲ ಆಗಿದೆ. ಇವಾಗ ಇದೇ ಥರ 1000 ಇಯರ್ಸಲ್ಲಿ ಇವೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಎಲ್ಲ ಕ್ರಿಯೆಗಳನ್ನ ದೇವ್ರ ಮಾರ್ಗಕ್ಕೆ ಸರಿಯಾಗಿರ್ತದೆ ಸತ್ಯಪ್ರಕರಣ ಯುಜ್ಬೋಕ್ಸ್ ಹೆಂಗಿರ್ತದೆ ಸೂಪರ್ ಆಗಿರ್ತಾರೆ. ದೇವ್ರ ಲೋಕದಲ್ಲಿ ಬದಲಾವಣೆ ತಂದೇ ತರಬೋದು, ಡೌಟೇ ಪಡೋಂಗಿಲ್ಲ ನೋಡಿ. ಇವತ್ತು ಯೇಸು ಕ್ರಿಸ್ತು ಒಬ್ಬರು ಇದ್ದಿದ್ದು ಅದರ ಅವರು ಸಿಗುವ ಸತಿ ಎಷ್ಟು ವರ್ಷ ಆಯಿತು? 2000 ವರ್ಷ ಆಯಿತು. 2000 ವರ್ಷ ಒಬ್ಬ ಮನುಷ್ಯ ಸತ್ತೋಗಿ ಅವರು ಬಂದ ನಂತರ ಒಂದು ಶಿಷ್ಯರುಗಳು ಮಾಡಿದಂಥ ಕೆಲಸದಿಂದ ಇವತ್ತು 30% ಜನಗಳೇನಾಗಿದೆ ಕ್ರಿಸ್ತನ ಕಡೆಗೆ ತಿರುಗಿದ್ರು. ಅಟ್ಲೀಸ್ಟ್ ಇದರಲ್ಲಿ 10% ಏನು ಮಾಡ್ತಾರೆ ಒಂದು ತಪ್ಪು ಕೆಲಸಗಳನ್ನ ಮಾಡಲ್ಲ ಅಂತ ಹೇಳ್ಬೋದು. ಕರೆಕ್ಟಾ? ಸೇರಿ ಪದೇ ತೊಗೊಂಡ 10% ಒಬ್ಬ ಮನುಷ್ಯನಿಂದ 10% ಬದಲಾವಣೆಗೆ ಇದೆ ಅಂದರೆ 1000 ವರ್ಷದಲ್ಲಿ ವ್ಯವಸ್ಥೆ ಮಾಡಿದ್ದೀನಿ. ಶೇತಾನೇ ಇಲ್ಲದಿರ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತನ ಜೊತೆ ಸಭೆಯಲ್ಲೇ ಇರಬೇಕಾದ್ರೆ ನೀನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ, ನೀನು 90% ಚೇಂಜ್ ಮಾಡೋಕ್ಕಾಗಲ್ಲ. ಆರಾಮಾಗಿ ಏನು ಮಾಡ್ಬೋದು ಮಾಡ್ಬೋದು ಅಂದ್ರೆ ಇದನ್ನೇ ಮಾಡೋದು ತನ್ನ ರಾಜ್ಯದಲ್ಲಿ ಮಾಡ್ತಾರೆ ಕ್ರಿಸ್ತನ ಮನ ಹೊರಗೆ ನೋಡ್ಬೇಕಲ್ಲ. ಕ್ರೂರ ಮೃಗವು ಜಂತುಗಳು ಇನ್ನು ಹುಡುಕರು ಏನಾಗಲ್ವಂತೆ ಸಿಕ್ಕಲ್ವಂತೆ ನೋಡಿ. ನೆಕ್ಸ್ಟ್ ಆಮೇಲೆ ಹೇಳ್ತಾರೆ ಮುಂದಕ್ಕೆ ಓದಿ ಆಮೇಲೆ ಏಷ್ಯಾದಲ್ಲಿ 35:9 ಹೋದ್ರಲ್ಲ ಮುಂದಕ್ಕೆ ಓದಿ ಹಂಗೆ. ಹಾಂ ಅಲ್ಲಿ ಸೇರೋದು ಕಾಣುವುದಿಲ್ಲ ಅಂತ ನೋಡಿದ್ರೆ ಹುಡುಕು ಕೂಡ ಏನಾಗಲ್ಲ. ಯಾರು ಪುನರ್ತನ ಎದ್ಬಿಟ್ಟು ನಾನು ಗುಂಡಾಕ್ ಪಕ್ಕ ಒಂದು ಕಾಲದಲ್ಲಿ ಆಗ್ತಾ ಇದೆ ನಮ್ಮ ಹಳೆ ಅಡ್ಡಕ್ಕೆ ಹೋಗೋಣ 1000 ವರ್ಷದಲ್ಲಿ ಏನಾಗಲ್ಲ ಅಡ್ಡ ಅಡ್ಡನೇ ಸಿಕ್ಕದಿಲ್ಲ. ಯಾಕಂದ್ರೆ ಕೆಟ್ಟ ಕೆಲಸಕ್ಕೇನಿಲ್ಲ ಅವಾಗ ಅವಕಾಶನೇ ಇಲ್ಲ. ನೆಕ್ಸ್ಟ್ ಆಮೇಲೆ ಹಾ ನೋಡ್ರಿ ಯಾರ ನಡೆಯೋದಲ್ಲಿ ಬಿಡುಗಡೆಯಾದವರೇ ನಡೆಯುವರು. ಆಮೇಲೆ ಹಾ ಯಹೋವನು ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತ ಧ್ವನಿಯಿಂದ ಧರಿಸಿಕೊಂಡು ಶಿವನಿಗೆ ಸೇರುವಂತದಲ್ಲ ನೋಡಿ. ಇದೇ ನಿಮ್ಮ ಚಲ ನಿಮ್ಗೆ ಬಿಡೋದು ಇಷ್ಟ ನೋಡಿ ನೋಡೋದು. ಹಾ ಇದೇ ಇಂಗ್ಲೀಷ್ ಅಲ್ಲಿ ಓದಿ ನೋಡೋಣ ಅಂತೀರಿ. ಇಂಗ್ಲೀಷ್ ಓದಿಸ್ತ ನೋಡಿ ರ್ಯಾನ್ಸಮ್ಡ್ ಆಫ್ ದ ಲಾರ್ಡ್ ಶಾಲ್ ರಿಟರ್ನ್ ಇದೆ ಅಲ್ವರ ಅಂತಾರೆ. ವಿಮೋಚಿಸಿದವರು ನಾವು ಅದೇ ಅಂತ ಒಂದು ಸಬ್ಜೆಕ್ಟ್ ಓದ್ಬಿಟ್ಟಿದೆ ರ್ಯಾನ್ಸಮ್ ಗೊತ್ತಾ. ಅದು ರ್ಯಾನ್ಸಮ್ಡ್ ಆಫ್ ದ ಲಾರ್ಡ್ ಯೇಸು ಕ್ರಿಸ್ತ ರ್ಯಾನ್ಸಮ್ ಕೊಟ್ಟರು. ಯಾರು ಕೊಟ್ಟಿದ್ದೋ ಯಾರಿಗೆ ಯಾರು ಕೊಟ್ಟಿದ್ದೋ ಎಲ್ಲರಿಗೂ ನಮಗೆಲ್ಲರೂ ಕೊಟ್ಬಿಟ್ರೆ ಯೇಸು ಕ್ರಿಸ್ತ ಈಡ್ಬಲಿ ಯಾರು ಕೊಟ್ಟಿದ್ದವ್ರು ಆ್ಯಕ್ಚುಲಿ ಎಸ್ ಆದಾಮ್ ಕೊಟ್ಟರು. ಯಾಕಂದರೆ ಒಬ್ಬ ಮನುಷ್ಯನ ಮುಖಾಂತರ ಹಿಂಗೆ ಎಲ್ಲರಿಗೂ ಪಾಪ ಉಂಟು. ಒಬ್ಬ ಮನುಷ್ಯನಿಗೆ ಈಡ್ಬಲಿ ಕೊಟ್ಟರೆ ಮುಗೀತು, ಎಲ್ಲರಿಗೇನು ಮಾಡ್ದಂಗೆ ಇವಾಗ ಈಡ್ಬಲಿ ಕೊಟ್ಟಂಗೆ. ಕರೆಕ್ಟಾ? ಅದೇ ನೋಡ್ಬೇಕು ರ್ಯಾನ್ಸಮ್ ಆಫ್ ದ ಲಾರ್ಡ್ ಅಂತಂದರೆ ಯೇಸು ಕ್ರಿಸ್ತ ರ್ಯಾನ್ಸಮ್ ಕೊಟ್ಟಿದ್ದು ಯಾರಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡೋ ಯೇಸು ಕ್ರಿಸ್ತ ಇವಾಗ ರ್ಯಾನ್ಸಮ್ ಕೊಟ್ಟು ಬರೀ ಹಿಂದೂಸ್ಗೆ ಕೊಟ್ಟವ್ರಾ ಕ್ರಿಶ್ಚಿಯನ್ಸ್ ಮತ್ತು ಕೊಟ್ಟವ್ರ ಯಾರು ಕೊಟ್ಟಿದಾರಲ್ಲ ಎಲ್ಲ ಜನಗಳು ಅಂದರೆ 1000 ವರ್ಷದಲ್ಲಿ ಎಲ್ಲ ಅಂತಾರೆ ವಿಮೋಚಿಸ್ತಾರೆ ಅಂತಾರೆ. ಇವಾಗ ಝಯಾನ್ಗೆ ಹಿಂತಿರುಗಿ ಬರುವರು, ಎಲ್ಲಿಂದ ತಿರುಗಿ ಬರುವರು ಎಲ್ಲರೂ ಮರಣಕ್ಕೆ ಹೋಗ್ಬಿಟ್ಟಾರೆ, ಪಾತಾಳಕ್ಕೆ ಹೋಗ್ಬಿಟ್ಟಾರೆ. ಪಾತಾಳದಿಂದ ಪುನರ್ತನ ಹೆಂಗೆ ಮಾಡ್ತಾರೆ ವಾಪಸ್ ಎಲ್ಲರೂ ಹಿಂತಿರುಗಿ ಬರ್ತಾರೆ. ಆಮೇಲೆ ನೋಡಿಸ್ತಾರೆ ಇಂಗ್ಲೀಷ್ ಓದಿ ಕಾಣಲಿ ಕಾಣಲೇ ಬರ್ತಾರೆ. ನೆಕ್ಸ್ಟ್ ಓದಿ ಇಂತೀನಿ ಮುಂದಕ್ಕೆ. ಹಾಂ ನೋಡಿ ಶಾಶ್ವತ ಸಂತೋಷವೆಂಬಂಥ ಕಿರೀಟನ ಧರಿಸ್ಕೊಂಡು ಮಾಡ್ತಾರೆ ಅವರು ಉತ್ಸಾಹ ಧ್ವನಿಯಿಂದ ಬರ್ತಾರಂತೆ. ಏನು ಲ್ಯಾಂಗ್ವೇಜ್ ರೀ, ಒಳ್ಳೆ ಸಖತ್ ಡೈಲಾಗ್ ಕೊಡ್ತಾರೆ ಇದರಲ್ಲಿ. ಅದರ ಏನು ಹೇಳ್ತಂದ್ರೆ ಅಂದರೆ ಉತ್ಸಾಹ ಧ್ವನಿಯಿಂದ ಶಾಶ್ವತ ಸಂತೋಷವಂಥ ಕ್ರೀಟ ಇಟ್ಕೊಂಬರ್ತಾರಂತೆ. ಅದರ ಏನು ಲ್ಯಾಂಗ್ವೇಜ್ ನೋಡಿ, ತಲೆ ಮೇಲೆ ದೇವರು ಮನ್ಸಿನ ಮೇಲೆ ಕ್ರೀಟ ಇಡ್ತಾರಂತೆ. ಆ ಕ್ರೀಟ ಹೆಂಗಿದೆ ಅಂತಂದರೆ ಅದು ಟೆಂಪ್ರರಿ ಇಲ್ವಂತೆ, ಶಾಶ್ವತ ಸಂತೋಷವಂಥ ಕ್ರೀಟ ಅಂತೆ. ಅದರ ಏನಕ್ಕೆ ನಾನು ಹೇಳ್ತಾ ಅಂದರೆ ಇವಾಗ ಮನುಷ್ಯನಿಗೆ ಎಷ್ಟು ದುಃಖ ಕಷ್ಟ ಸಂಕಟ ನಳ್ಳಾಟ ಇದಂದರೆ ಮನುಷ್ಯ ದಿನ ಏನು ಮಾಡ್ತಾನೆ ಗೋಳಾಡ್ತಾನೆ. ಅದಕ್ಕೆ ಹೇಳ್ತಾರಲ್ಲ ಕಟ್ಟ ಕಟ್ಟನೆ ಅಲ್ಲಿ ಕಡಿಯೋದು ಗೋಳಾಟವು ದುಃಖ ಇದೆ ಅದೇ ಲೋಕದಂತೆ ಕಂಡೀಷನ್ ಅದು. ಲೋಕ ಎಲ್ಲ ಮನುಷ್ಯ ಮಾಡ್ತಾರೆ, ತುಂಬ ವೇದನೆ ಪಡ್ತಾರೆ. ಯಾವುದೇ ಒಬ್ಬ ಮನೇಲಿ ಯಾರು ಸತ್ತೋಗ್ಬಿಡಲಿ ಅಂತೀನಿ, ಅವ್ರು ತುಂಬ ಬೇಕಾದವರು. ಅದರ ಒಂದು ಮನೇಲಿ ಒಂದು ಚಿಕ್ಕ ಮಗು 10 ವರ್ಷದ ಮಗು ಸತ್ತೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಎಷ್ಟು ಗೋಳಾಡ್ತಾ ಅದರ ಅವ್ರ ಅಪ್ಪ ಅಮ್ಮಗೆ ಎಷ್ಟು ದುಃಖ ಇರ್ತಾರೆ. ಆ ಕಣ್ಣೀರು ಹಾಕ್ದೆ ಅವ್ರ ಅಪ್ಪ ಆ ಮೂಮೆಂಟಲ್ಲಿ ಮಾಡ್ತಾರೆ ಅಲ್ಲಿ ಕಣ್ಣೀರು ಇಟ್ಬಿಟ್ಟು ಹೆಂಗೆ ಗೋಳಾಡ್ತಾರಲ್ವ. ಹಾಂ ಅದು ಯೋಚನೆ ಮಾಡಿರಿ ಅಂತೀನಿ, ಅವ್ರ ಅಪ್ಪನಿಗೆ ಏನಾಗಬೇಕು ಆ ಟೈಮಲ್ಲಿ? ಅವ್ನಿಗೆ BMW ಕಾರ್ ಕೊಟ್ಟರೆ ಅವ್ನು ಸಂತೋಷ ಆಯ್ತದ ಆ ಕಾಲದಲ್ಲಿ ಆ ಟೈಮಲ್ಲಿ? ಅಥವಾ ಅವ್ನಿಗೆ ಮನೆ ತುಂಬ ಚಿನ್ನ ಹಾಕ್ಬಿಟ್ರೆ ಅವ್ನು ಸಂತೋಷ ಆಯ್ತದ? ಅವ್ನಿಗೆ ಏನಾಗಬೇಕು ಹೇಳಿ ಅವಾಗ? ಹಾಂ ಅವ್ನು ಸತ್ತೋಗಿರೋ ಮಗ ಎದ್ದು ಬಂದ್ಬಿಟ್ಟು ಸಾಕಂತೀನಿ, ಅವ್ರ ಅಪ್ಪನಿಗೆ ಏನು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅಷ್ಟೊಂದು ಸಂತೋಷ ಆಗ್ಬಿಡ್ತಾರೆ. ಅದು ಆ ಸಂತೋಷ ಹೆಂಗಿರ್ತದೆ ಅಂದರೆ ತಲೆ ಮೇಲೆ ಏನು ಮಾಡ್ದಾಗ ಒಂದು ಕ್ರೀಟ್ ಐಟಂಗೆ ಶಾಶ್ವತ ಒಂದು ಸಂತೋಷ ಅಲ್ವರ. ಇವಾಗ ನಮ್ಮ ರಾಜ್ಕುಮಾರ್ ನೋಡಿರ್ತೀನಿ ತೀರ್ಕೊಂಬಿಟ್ರು ಅಂದ್ರೆ ರಾಜ್ಕುಮಾರ್ ಏನು ಮಾಡ್ರು ಸಮಾಧಿಗೆ ಹಾಕ್ಬಿಟ್ರು ಅಂದ್ರೆ
ರಾಜ್ಕುಮಾರ್ ಸಮಾಧಿ ಮಾಡ್ಬೇಕಾದ್ರೆ ಇವನ್ ಅವ್ರ ಮಕ್ಕಳುಗಳು ಕೂಡ ಪಕ್ಕದಲ್ಲಿ ಬಿಟ್ಟಿಲ್ಲ, ಅಷ್ಟೊಂದು ಜನಗಳು ಏನಂತಾರೆ ಒಂದು ರಶ್ಶು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೆ ವ್ಯವಸ್ಥೆ ಕೊಟ್ಟು ಏನಂತಾರೆ ಅಷ್ಟೊಂದು ಗಲಾಟೆ ಅಷ್ಟೊಂದು ಇದು ಅಂದ್ರೆ ಲಾರಿ ಲಾರಿಗಳೆಲ್ಲ ಊರಿಂದ ಏನು ಮಾಡಿ ಜನಗಳು ಬಂದಿದ್ದೆ ಬಂದಿದ್ದೆ ವ್ಯವಸ್ಥೆ ಮಾಡಿರ್ತೀನಿ. ಇದೇ ರಾಜ್ಕುಮಾರ್ ಹಾಗೆ ಲಾರಿಲಿ ತೋಗ್ತಿರ್ಬೇಕು ಟಕ್ಕದ ಎದ್ದು ನಿಂತ್ಕೊಂಡ್ಬೋದು ಅಂತ ಹೇಳ್ತದೆ. ಹಾಂ, ಎಲ್ಲರಿಗೂ ಏನು ಸಂತೋಷ, ಆ ಮನುಷ್ಯನ ತೀರ ಜೀವನ ಬಿಡಲ್ಲ ಬೇಕಾದ್ರೆ ಅಲ್ವರ ಸಂತೋಷ ಆಗ್ತದಿಲ್ಲ. ಹಾಂ, ಆ ಥರ ಮಾಡ್ತಾರೆ ಅಲ್ವರ ವ್ಯವಸ್ಥೆ ಮಾಡಿ. ಅದೇ ಹೇಳಿದ್ರು ಶಾಶ್ವತ ಸಂತೋಷ ಎಂಬಂಥ ಕಿರೀಟನ ಏನು ಮಾಡ್ತಂತೆ ಅವ್ರನ್ನ ಏನಂತಾರೆ ತಿರ್ಗಾ ಉತ್ಸಾಹ ಧ್ವನಿಯಲ್ಲಿ ಬರ್ತಾ ಇದ್ದವರು ಅಲ್ವರ. ಇವಾಗ ಮನುಷ್ಯ ಸಾಯ್ಬೇಕಾದ್ರೆ ಏನು ಮಾಡ್ತಾರೆ ಎಲ್ಲರೂ ಅಯ್ಯೋ ಸತ್ತೋಗ್ಬಿಟ್ಟ ಅಯ್ಯೋ ಅಯ್ಯೋ ಅಂತ ಗುಳಾಡ್ಕೊಂಡು ಕಳಿಸ್ತಾರೆ. ಅದೇ ಸತ್ತೋರ್ ಎದ್ಬಂದ್ಬಿಡಲಿ ಅಂತೀನಿ, ಏನು ಖುಷಿ ರೀ ಅಲ್ಲೇ. ಹಾಂ, ಕಂಟ್ರೋಲ್ ಮಾಡೋಕ್ಕಂತಾರ ಸಂತೋಷನ ಕಂಟ್ರೋಲ್ ಮಾಡೋಕ್ಕಲ್ಲ. ನಮಗೆ ಒಬ್ಬ ಅನ್ಸೋದ್ರು ಬ್ರದರ್ ಇದ್ರು, ಆ ಬ್ರದರ್ಗೆ ಮನೆ ಆಪೋಸಿಟ್ ಒಬ್ಬ ಫ್ರೆಂಡ್ ಇದ್ದಾರೆ. ಅವನು ಅವ್ರ ಮಾಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂದರೆ ತುಂಬ ಅಫೆಕ್ಷನ್. ಅವ್ರ ಮಾಮಗೆ ಏನಾಗ್ಬಿಟ್ಟು ದಿಢೀರ್ ಅಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ. ಆತ ತೊಗೊಂಡು ಹಾಸ್ಪಿಟಲ್ ಬಂದ್ಬಿಡೋದು. ಅವರು ಡಾಕ್ಟ್ರ್ ಏನು ಮಾಡಿದ್ರೆ ತುಂಬ ಕ್ರಿಟಿಕಲ್ ಹೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಒಂದು 3 ಡೇಸ್ ಅಬ್ಸರ್ವೇಷನ್ ಇಟ್ಟು ಹಂಗೆ ಇದು ಮಾಡೋರು. ಆ ಮಾಮ 3 ಡೇಸ್ ಆಮೇಲೆ ರೆಡಿ ಆಗ್ಬಿಟ್ಟು ವಾಪಸ್ ಮನೆಗೆ ಬಂದ್ಬಿಟ್ರು. ಇವ್ನು ಎಷ್ಟು ಖುಷಿ ಅಂದರೆ ರೋಡಲ್ಲಿ ಪಟಾಕಿ ಹೊಡೆದಿದ್ದೆ ಹೊಡೆದಿದ್ದು. ಏನಕ್ಕೋ ಈ ಪಟಾಕಿ ಹೊಡಿತೀನಿ ಅಂದರೆ ನಮ್ಮ ಮಾಮ ಹಾಸ್ಪಿಟ್ಲಿಗೆ ಹೋದಾಗ ಚೆನ್ನಾಗೇನು ವಾಪಸ್ ಆಗ್ಬಿಟ್ಟು ಎಲ್ಲಿ ಬಂದ್ಬಿಟ್ಟದು ಮನೆಗೆ ಬಂದ್ಬಿಟ್ಟು ಅಷ್ಟೊಂದು ಖುಷಿ. ಇನ್ನು ಸತ್ಕಿತ್ತೋದ್ರೆ ಎದ್ದು ಬಂದರೆ ಇನ್ನೇನು ಮಾಡ್ತಾರೆ ಗೊತ್ತಿಲ್ಲ. ಅವ್ರು ಅದು ಯೋಚನೆ ಮಾಡೋರು ಅಪ್ಪನೂ ಅಲ್ಲ ಏನಂದರೆ ಅವ್ರ ಮಾಮ ಸತ್ತು ಏನಂತಾರೆ ಸತ್ತೋಗೂ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ರಿಟರ್ನ್ ಆಗಿ ಬಂದು ಇದಕ್ಕೆ ಎಷ್ಟೊಂದು ಖುಷಿ ಅಂತಂದರೆ ಮನುಷ್ಯ ಸತ್ತೋಗಿ ಎದ್ದು ಬಂದು ಹೆಂಗಿರ್ತದೆ ಅದು ಹೇಳೋದು ಬೇಕು ಅಂದರೆ ಶಾಶ್ವತ ಸಂತೋಷದಿಂದ ರಿಟರ್ನ್ ಮಾಡೋ ದೇವ್ರು ಅವ್ರಿಗೆ ಕಾಲಮಿ ಇಟ್ಬಿಟ್ಟು ವಾಪಸ್ ಏನು ಮಾಡ್ತಾರೆ ಜೀವನ್ಗೆ ಅಲ್ಲಿ ಕರೆಸ್ತಾರೆ. ಇದೇ ದೇವರು 1000 ಮಾಡಿದ್ರೆ ರಾಜ್ಯ ಮಾರ್ಗ. ಈ ಮಾರ್ಗದ ಬಗ್ಗೆ ಲೋಕತಲೆ ಅಂತ ಯಾವುದೇ ಸಭೆ ಜನಗಳಿಗೆ ಏನಾಗಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋದೇನು, ಎರಡೇ ಮಾರ್ಗ ಯಾವುದೋ ವಿಶಾಲದ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಬೈಬಲ್ ಹೇಳ್ತದೆ ರಾಜ್ಯ ಮಾರ್ಗ ಎಕ್ಸ್ಪ್ರೆಸ್ ಹೈವೇ. ಇವಾಗ ಎಕ್ಸ್ಪ್ರೆಸ್ ಹೈವೇ ಇದೆಲ್ಲ ಬಿಡಿ, ಇವಾಗ ಎಕ್ಸ್ಪ್ರೆಸ್ ಹೈವೇ ಮಾಡ್ಬೇಕು ಹೆಂಗೆ ಮಾಡ್ತಾರೆ? ಇಲ್ಲಿಂದ ಮೈಸೂರಿಗೆ ಇದೆ, ಹೊಸೂರಿಗೆ ಅಲ್ವರ ಎಲ್ಲ ಅದ್ರ ಹೆಂಗಿದೆ 6 ಲೇನ್ಸ್ 8 ಲೇನ್ಸು ಎಕ್ಸ್ಪ್ರೆಸ್ ಹೈವೇ. ಆ ಹೈವೇ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ರೋಡ್ ಸಹ ಚಿಕ್ಕದಾಗಿದ್ರೆ ಎಲ್ಲ ಅಗಲ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಅಲ್ಲಿ ಇದೆ ಅಂತ ಇದೆ ಗಲ್ಲೀಜು ಕಲ್ಲು ಇಲ್ಲೆಲ್ಲ ತೆಗೆದ್ಬಿಟ್ಟು ಏನು ಮಾಡ್ತಾರೆ? ಮಾಡ್ತಾನೆ ನೋಡ್ರಿ, ಏನು ಮಾಡ್ತಾರೆ ಫಸ್ಟು ಅಲ್ಲಿರೋಂಥದ್ದೆಲ್ಲ ಕಲ್ಲು ಬಂಡೆಗಳೆಲ್ಲ ತೆಗೆದುಬಿಟ್ಟು ಹಾಂ ಏನು ಮಾಡ್ತಾರೆ ಅದೆಲ್ಲ ಎಲ್ಲ ಮನೆಗಳು ಅದೇನು ಮರಗಳಿದೆಲ್ಲ ತೆಗೆದುಬಿಟ್ಟು ಏನು ಮಾಡ್ತಾರೆ ನೀಟಾಗಿ ಫ್ಲ್ಯಾಟಾಗಿ ಹಾಕಿ ರೋಡ್ಗೆ ಹಾಕಿ ಕ್ಲೀನಾಗಿ ಏನು ಮಾಡ್ತಾರೆ ಮಾಡ್ಬಿಟ್ಟು ಏನು ಮಾಡ್ತಾರೆ ಬೋರ್ಡ್ ಹಾಕ್ಬಿಡ್ತಾರೆ ನೀಟಾಗಿ ಯಾರಿಗೇನೆ ಬಿಡುದು ತೊಂದರೆ ಆಗ್ಬಿಡ್ತು. ಆ ಮಾರ್ಗ ಹಿಡ್ದಾದ್ರೆ ರೋಡ್ ಹಿಡ್ದಾದ್ರೆ ಕ್ಲೀನಾಗಿ ಏನಾಗ್ತಿರ್ಬೋದು ಆರಾಮಿಗೆ. ಎಲ್ಲಿಗೆ ಹೋಗ್ಬೇಕೋ ನಮ್ಗೆ ಕ್ಲೀನಾಗಿ ಮಾಡು, ಯಾರನ್ನ ಕೇಳಿದ್ರೆ ಆರಾಮಿಗೆ ಸ್ಮೂತಾಗಿ ಮಾಡ್ತಾರೆ. ಇದೇ ಥರ ಬೈಬಲ್ ಮಾಡ್ತಾರೆ ನೋಡಿ. ಏಷ್ಯಾದಲ್ಲಿ ಓದಿ 62:10 Isaiah 62:10 ಏಷ್ಯಾದಲ್ಲಿ 62:10 ಹಾ ನೋಡ್ರ ಬಾಗಿಲುಗಳಲ್ಲಿ ಹಾದು ಬಂದಿರಿ. ನೋಡ್ರ ಜನರಿಗೆ ದಾರಿ ಏನು ಮಾಡ್ರಿ ನೀವು ಸರಿ ಮಾಡಿರಿ. ರಾಜ್ಯ ಮಾರ್ಗವನ್ನು ಎಚ್ಚರಿಸಿ ಪ್ರಿಪೇರ್ ಯು ದ ಹೈವೇ ಅಂತ ಹೇಳ್ತಾರೆ. ಅದರ ಹೈವೇ ರೆಡಿ ಮಾಡಿ ಅಂತ ಹೇಳ್ತಾರೆ. ರಾಜ್ಯ ಮಾರ್ಗವನ್ನು ಎಚ್ಚರಿಸಿರಿ. ಕಲ್ಲುಗಳೇ ಮಾಡ್ರಿ ನೀವು ಅದೇ ಫಸ್ಟ್ ಮಾಡೋದ್ರೆ ಗೌರ್ಮೆಂಟ್ ಏನು ಮಾಡ್ತಾರೆ ಕಲ್ಲುಗಳು ತೆಗೆದಾಕಪ್ಪ ಬಂಡೆಗಳು ಏನಿದೆ ತೆಗೆದಾಕ್ಬಿಡು ಫ್ಲ್ಯಾಟಾಗಿ ಒಂದು ರೋಡು ಅದರ ಸ್ಮೂತಾಗಿ ಹೋಗ್ಬೇಕು ಅಂದ್ಬಿಟ್ಟು ಅದರ ಅದೇ ಥರ ಮಾಡ್ತಾ ಹೋಗ್ತೀನಿ. ಅದರ ನೋಡಿ ಇವಾಗ ಮಂಗ್ಳೂರಿಗೆ ಏನು ಮಾಡೋದೇ ಇಲ್ಲಿಂದ ಹಿಡಿದು ಹಾಸನವರೆಗೂ ಮಾಡೋರು. ಇನ್ನು ಸ್ವಲ್ಪ 2 ವರ್ಷದಲ್ಲಿ 3 ವರ್ಷದಲ್ಲಿ ಆ ಗಾಡ್ ಸೆಕ್ಷನ್ ಇರೋಲ್ಲ ಹಂಗೆ ಮಾಡಾಕ್ತಿರ್ಬೇಕಾರೆ. ಅದರ ಆ ಥರ ಏನಂತ ಎಕ್ವಿಪ್ಮೆಂಟ್ಸ್ಗಳಿಬೇಕು ಐತೆ 1000 ಇಯರ್ಸಲ್ಲಿ ಏನು ಮಾಡ್ತಂತೆ ದೇವರು ಲಿಟ್ರಲಾಗೆ ಮನುಷ್ಯರಿಗೆ ರಕ್ಷಣೆ ಬರೋದಕ್ಕೆ ಮಾಡ್ತಾರೆ ದೇವರು. ರಾಜ್ಯ ಮಾರ್ಗನೇ ಮಾಡ್ತಾರೆ. ಸತ್ತಿದ್ರೆ ಎಲ್ಲರೂ ಏನು ಬೇಕು ಸ್ಮೂತಾಗೆ ನಡಿಬೇಕಂತ ಆ ಥರ ಮಾಡ್ತಾರೆ. ಅದಕ್ಕೆ ಅಂದರೆ ಕಲ್ಲುಗಳನ್ನ ಎತ್ತರಿಸಿ ಕರೆಕ್ಟಾ. ಕಲ್ಲುಗಳೇ ಮಾಡಿ ನೀವು ಎತ್ತಾಕ್ರಿ. ಯಾವುದೇ ಕಲ್ಲು ಕಲ್ಲಿದ್ರೆ ಆಗ್ತದೆ ನಾನು ಹೋಗ್ತಾ ಇರ್ಬೇಕಾರೆ. ಹಾಂ, ನಾವು ಎಡು ಎಡು ಬೀಳ್ತಿರ್ತಾರೆ ಮುಗಿಸ್ಬಿಡ್ತಿರ್ತಾನೆ ಅವ್ರು ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಮಾಡ್ತಾರೆ ಇವಾಗ ಮುಗ್ಗುರ್ಸ್ಬಿಡೋಂಥ ಕಲ್ಲುಗಳು ಬೇಜಾನೈತೆ ಅವರ ಎಲ್ಲ ಮನುಷ್ಯರು ಸರಿಯಾಗಿ ನಡೆಕಾಗದ ರೀತಿಲಿ ಆವಾಗ ಬಿದ್ದೋಗೋದಕ್ಕೆ ತುಂಬ ಕಲ್ಲುಗಳೈತೆ. ಕರೆಕ್ಟಾ, ಏನದು ಮೂಢ ನಂಬಿಕೆಯ ಕಲ್ಲು. ಕರೆಕ್ಟಾ, ಏನು ಮೂಢ ನಂಬಿಕೆ ನೋಡಲ್ಲ ಐತೆ. ಅದರ ಬೆಕ್ಕು ಲೆಫ್ಟಿಂದ ರೈಟ್ಗೆ ಹೋಗ್ಬಿಟ್ರೆ ಹೋಗ್ಬಾರ್ದು, ಅದೇ ಬೆಕ್ಕು ರಿವರ್ಸ್ ಆರ್ಡರ್ ಬಂದುಬಿಟ್ರೆ ಹೋಗ್ಬೇಕು, ಕೆಲಸ ಸಕ್ಸಸ್ ಆಗ್ಬಿಡ್ತು ಅಂದ್ಬಿಟ್ಟು. ಅದರ ಸುಮ್ಮನೆ ಯಾಕೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಪಾಕೆಟ್ಗೆ ಬಿಕೆಟ್ ಮಾಡೋದು ಸಾಕ್ಬಿಟ್ಟು ಟ್ರೈನಿಂಗ್ ಹೋಗ್ಬಿಡೋ. ನೋಡಪ್ಪ ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ನೀನು ದಯವಿಟ್ಟು ಏನು ಮಾಡೋ ಕರೆಕ್ಟಾಗಿ ಹಿಂಗೆ ಹೋಗ್ಬಿಡೋ, ನಾನು ಎಕ್ಸಾಮ್ ಪಾಸ್ ಆಗ್ಬಿಡ್ಬೇಕು ಅಂತ ಈ ಥರ ಬೆಕ್ಕು ಹೋಗ್ತದೆ ಆಯ್ತದ. ನಾವೇನು ಓದ್ಬೇಕು, ಸುಮ್ಮನೆ ಬೆಕ್ಕು ಸಾಕೆ ಇಟ್ಕೊಂಡ್ಬಿಡೋದಲ್ಲ ಎಲ್ಲರೂ ಯೋಚನೆ ಮಾಡಿದ್ರೆ ಇದು ಮೂಢನಂಬಿಕೆ ಹೌದಾ ಐತಲ್ಲ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಯಾಕಂದರೆ ಸ್ವಲ್ಪ ಜನ್ರೇಷನ್ ಸ್ವಲ್ಪ ಬೆಳೆದ್ಬಿಡೋದು ಅಷ್ಟಿನ್ನೇ ಇಲ್ಲ ಇಲ್ಲ ಇಲ್ಲ. ನಾನು ಅದು ಏನು ಮಾಡಿರೋದು ಹಾಂ ನೆಕ್ಸ್ಟ್ ಐತೆ ನೋಡಿರಿ ಅಂತೀನಿ ಅಂದ್ರೆ ಏನಂತಾರೆ ನಿಮ್ಮೆಣ್ಣು ಇದ್ರ ಜೊತೆಗೆ ಏನು ಮಾಡೋದು ಹಾಂ ಅಜಿ ಹಾಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂತ ಅಂತ ಏನು ಮಾಡ್ತಾವೆ ಅದರ ಇದನ್ನ ಹಾಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ. ಹಾಂ, ನಾನು ಹಂಗೆ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ ಏನು ರೀ,
ಪಾಕೆಟಲ್ಲಿ ನಿಮ್ಮ ಹಿಡ್ಕೊಂಡ್ಬಿಟ್ರೆ ಹಿಂಗಾಗಿರ್ಬೇಕು ಇದು ಹೋಗಿ ಇಟ್ಕೊಂಡ್ರೆ ಏನಾಯ್ತದೆ ಅವ್ರ ಪ್ರೊಟೆಕ್ಷನ್ ಅಲ್ವರ ಅದಿಟ್ಕೊಂಡ್ರೆ ಏನಾಗಲ್ಲ ನಮಗೆ ಪ್ರೊಟೆಕ್ಷನ್ ಬೇಕೆ ಸಾಧ್ಯನೇ ಇಲ್ಲ ಅಲ್ವರ ಅದು ನೋಡ್ಬೇಕಾದ್ರೆ ನಿಮ್ಮ ಮೇಲೆ ಪವರ್ ಐತ ಹಾಂ ನಮ್ಮ ನೋಡ್ರಿ ಇದ್ರಿ ಕಾಗೆ ಕಾಗೆ ಟಚ್ ಮಾಡ್ಬಿಟ್ರೆ ಏನಾಯ್ತದೆ ಓ ಹಾಂ ಏನು ಮಾಡ್ಬೇಕು ಹೋಗಿ ಸ್ನಾನ ಮಾಡ್ಕೊಬೇಕು ಹೋಗು ಫುಲ್ ಎಂಬ್ರಿ ಎಟ್ಟು ಹಾಂ ಪಾಪ ಎಲ್ಲಿಯ ಯಾರ ಹತ್ರ ಊಟ ತಿಂದ್ರೋ ಹಾಂ ಇವೆಲ್ಲ ಐತಲ್ಲ ಮೂಢನಂಬಿಕೆಗಳು ಅಲ್ವರ ಇವಾಗ ಸಾವಿರಷ್ಟಲ್ಲಿ ಮೂಢನಂಬಿಕೆ ಏನು ಮಾಡೋಕೆ ಇವಾಗೆಲ್ಲ ಇವೆಲ್ಲ ತೆಗೆದು ಬಿಸಾಕ್ಬೇಕು ನೋಡೋ ಕೆಲವು ದಿನ ಮಾಡ್ತಾರೆ ಕುಂಬಳಕಾಯಿ ಹಾಕ್ಬಿಡ್ತಾರೆ ಮನೆ ಮುಂದೆ ಅವರ ಕಾಯಿ ಪಲ್ಯ ಮಾಡ್ಕೊತಿದ್ರೆ ದೇಹ ತಂಪಾಗಿರ್ತಾರೆ ಮನೆ ಮುಂದೆ ಒಂದು ಕುಂಬಳಕಾಯಿ ಹಾಕ್ಬಿಡೋದು ಅವರ ಆಮೇಲೆ ಕೆಲವು ದಿನ ಮಾಡ್ತಾರೆ ಮನೆ ಕಟ್ಬಿಟ್ಟು ಮೇಡ ಒಂದು ತಲೆ ಹಾಕ್ಬಿಡ್ತಾರೆ ನೋಡಿ ಸೇತನ ತಲೆ ಹಾಂ ದೇವ್ರ ತಲೆ ಆಯ್ತಲ್ವಾ ಏನಕ್ಕೆ ಅಂದರೆ ಆರ್ಡಿ ನಾನು ಇದ್ದೀನಿ ನೀವು ಯಾರು ಬರ್ಬಿಡ್ರಿ ಹಾಂ ನಮ್ಮ ದಮ್ದು ಇದು ಅಡ್ಡ ನೋಡ್ಕೊಳ್ರಿ ಯೋಚನೆ ಮಾಡ್ರಿ ಇವೆಲ್ಲ ಫೂಲಿಸ್ ಪ್ಲೇಸ್ ಅಲ್ಲ ಅದೇ ಅವ್ರು ಹಾಕದೇ ಅದಕ್ಕೆ ಏನಕ್ಕೆ ದೃಷ್ಟಿ ಆಗ್ಬಾರ್ದು ಆಡಿಯೋ ಬೈದಾನೆ ಹಾಂ ಸಾವಿರ ಸಲ ಇವೆಲ್ಲ ಏನು ಮಾಡ್ತಾರೆ ಹಾಂ ಇವೆಲ್ಲ ಮೂಢನಂಬಿಕೆ ಏನು ಮಾಡ್ತಾರೆ ತೆಗೆದು ಬಿಸಾಕ್ತಾರೆ ಅದಕ್ಕೆ ಇವೆಲ್ಲ ತೆಗೆದು ಬಿಸಾಕ್ರೆ ನಾನು ಮಾರ್ಗ ಏನಾಗೋದು ಇವಾಗ ಅವರ ಜನಗಳಿಗೆ ತಿಳುವಳಿಕೆ ಏನು ಮಾಡ್ತಾರೆ ಅದನ್ನ ಬರೀ ತಿಳಿ ಮಾಡ್ತಾರೆ ಅವರ ಇದನ್ನೇನು ಮಾಡೋದು ಸಾವಿರ ಸಲ ತೆಗೆದಾಗ ಅದಕ್ಕೆ ನೋಡ್ಬೇಕು ನಿನ್ರಿ ಏನಂದ್ರೆ ಮೂಢನಂಬಿಕೆ ಅಂತಂದರೆ ಯಾವುದು ಕಲ್ಲುಗಳು ಅಂದರೆ ಎಡು ಬೀಳಂತ ಒಂದು ಕಲ್ಲು ಅವ್ರ ಆಮೇಲೆ ಎಷ್ಟು ಹೇಳ್ತಿರ್ತಾರೆ ಏಷ್ಯಾದಲ್ಲಿ 62 ಮುಂದಕ್ಕೆ ಬಂದು ಏನು ಹೇಳ್ತಾರೆ ಧ್ವಜವನ್ನು 62 610 ನೋಡ್ರ ಧ್ವಜವನ್ನು ಏನು ಮಾಡ್ರಿ ನೀವು ಎತ್ತಿರಿ ಯಾಕಂದ್ರೆ ರಕ್ಷಣೆ ಏನಾಯ್ತು ಹಾಂ ಅಲ್ವರ ಎಕ್ಸ್ಪ್ರೆಸ್ ಹೇಗೆ ಹಾಕ್ಬೇಕು ನಾವು ಬೋರ್ಡ್ ಹಾಕ್ತೇವೆ ನೋಡಿ ಸೈನ್ ಬೋರ್ಡ್ ಅದೇ ಧ್ವಜವನ್ನು ಎತ್ತಿಸಿರಿ ಅದರ ಧ್ವಜ ಅದೇ ಸತ್ಯ ಧ್ವಜ 1000 ಏನು ಮಾಡ್ತಾರೆ ದ ಫ್ಲಾಗ್ ಆಫ್ ಟ್ರುತ್ ಸತ್ಯನ ಏನಂತ ಜನಗಳಿಗೆ ಏನು ಮಾಡ್ತಾರೆ ಕ್ಲೀನಾಗಿ ತಿಳಿಸ್ಕೊಡ್ತಾರೆ ಅದರ ಅದೇ ನೋಡಬೇಕಂದ್ರೆ ಬೈಬಲಲ್ಲಿ ಎಷ್ಟು ಮಾರ್ಗ ಇದೆ ಟೋಟ್ಲಾಗೆ ಹಾಂ 3 ಮಾರ್ಗಗಳು ಯಾವುದು ಹಾಂ ಎಸ್ ರಾಜ್ಯ ಮಾರ್ಗ ವೆರಿ ಗುಡ್ ಅಂದ್ರೆ ವಿಶಾಲವಾದ ಮಾರ್ಗದಲ್ಲಿ ಯಾರು ನಡೀತಾ ಇದ್ದಾರೆ ತುಂಬ ಜನ ಯಾರು ತುಂಬ ಜನ ಅಂದರೆ ಹಾಂ ನಾವೆಲ್ಲ ನಡೀತಾ ಇದ್ದಾರೆ ಹಾಂ ಇವಾಗ ನಡೀತಾ ಇದ್ರಿ ಅದಕ್ಕಿಂತ ಮುಂಚೆ ನಾವೆಲ್ಲ ನಡೀತಾ ಇದ್ರಿ ಹಾಂ ಎಸ್ ಅದರ ಹಂಗೆ ಎಲ್ಲ ಜನಗಳು ಎಲ್ಲ ನಡೀತಾ ಇದ್ರು ಹಾಂ ವಿಶಾಲವಾದ ಮಾರ್ಗದಲ್ಲಿ ಕರೆಕ್ಟಾ ಇವಾಗ ನಾವು ಕ್ರಿಸ್ತನ್ ನಮ್ಗೆ ಏನಾಗಿದ್ರಿ ಈ ಮಾರ್ಗದಲ್ಲಿ ತಪ್ಪಿಸ್ಕೊಂಡು ಬಂದಿದ್ದೀರಿ ಕರೆಕ್ಟಾ ಇವಾಗ ಕ್ರಿಸ್ತನ್ ನಂಬ್ಕೊಂಡು ಏನಾಗಿದ್ರು ಒಂದು ತಪ್ಪಿಸ್ಕೊಂಡು ಬಂದಿದ್ದೀರಿ ಅಂದ್ರೆ ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರಿ ಇವಾಗ ಎಸ್ ಏನದು ಜೀವನದ ಮಾರ್ಗದ ಹೆಸರು ಏನು ನಿತ್ಯ ಜೀವನ ಮಾರ್ಗನಾ ಎಸ್ ಇಕ್ಕಟ್ಟಾದ ಮಾರ್ಗ ವೆರಿ ಗುಡ್ ಅದರ ಇವಾಗ ಇಕ್ಕಟ್ಟಾದ ಮಾರ್ಗದಲ್ಲಿ ಎಲ್ಲ ನಡೀಬೋದಾ ಇಲ್ಲ ಅದರ ಕಣ್ಣು ಹಿಡಿಯೋರು ಸ್ವಲ್ಪ ಜನ ನಡೆಯೋರು ಸ್ವಲ್ಪ ಜನ ಹಾಂ ಮಿಕ್ಕಿದವ್ರಿಗೆ ಯಾವಾಗ ಯಾವ ಮಾರ್ಗ ಎಸ್ ನಾಸ ಮಾರ್ಗನ ಅಲ್ಲ ಇವಾಗ ಅವ್ರ ರಕ್ಷಣೆ ಅಂಬೋದು ಹೆಂಗೆ ಎಸ್ ಸಾವಿರಸ್ತಿಲ್ಲ ಅದು ಯಾವ ಮಾರ್ಗ ಅದರ ಇವಾಗ ಯಾರ್ಯಾರು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದಿಲ್ವೋ ಹಾಂ ಇವ್ರಿಗೆಲ್ಲರಿಗೂ ದೇವ್ರೇನು ಮಾಡ್ತಾರೆ ಎಸ್ ರಾಜ್ಯ ಮಾರ್ಗದಲ್ಲಿ ಮಾಡಿದ್ರು ಸ್ಮೂತಾಗೆ ನಡೆಸ್ಕೊಂಡು ಆವಾಗ ಪರಲೋಕದ ರಕ್ಷಣೆ ಇಲ್ಲ ಭೂಲೋಕದ ರಕ್ಷಣೆ ರಾಜ್ಯ ಮಾರ್ಗದಲ್ಲಿ ನಡ್ಕೊಂಬಂದವರು ಪರಲೋಕಕ್ಕೆ ಹೋಗೋದಿಲ್ಲ ಭೂಲೋಕದಲ್ಲಿ ಏನಿತ್ತು ಅವಾಗ ಶಾಶ್ವತವಾಗಿ ಸಂತೋಷವಾಗಿರ್ತದೆ ಅರ್ಥ ಆಯ್ತಾ ಈ ಥರ ಬೈಬಲ್ನಲ್ಲಿ 3 ಮಾರ್ಗ ಇದೆ ಹಾಂ ಅದೇ ಇವಾಗ ಇರೋಂಥ ಮಾರ್ಗ ವಿಶಾಲವಾದ ಮಾರ್ಗದಲ್ಲಿ ಎಲ್ಲ ಜನರು ನಡೀತಾ ಇದ್ದಾರೆ ಇಲ್ಲಿ ಯೇಸು ಕ್ರಿಸ್ತ ನಂಬೋರು ಮಾತ್ರ ರಕ್ಷಣೆ ಮಾರ್ಗ ಬಿಡ್ತಾರೆ ಯಾವುದು ಇಲ್ಲ ಇವಾಗ ಇವಾಗ ಬ್ರಾಡ್ವೇ ಎಲ್ಲ ನಡೀತಾ ಇದ್ದಾರೆ ಸರ್ ಆಯ್ತಾ ಇದರಲ್ಲಿ ಸ್ವಲ್ಪ ಜನ ಮಾತ್ರ ಯೇಸು ಕ್ರಿಸ್ತ ನಂಬಿಟ್ಟು ಇಕ್ಕಟ್ಟಾದ ಮಾರ್ಗದ ರಕ್ಷಣೆ ಹೊಂದ್ತಾರೆ ಇಲ್ಲಿ ಮಿಕ್ಕಿದವರು ಅವ್ರ ಗತಿ ಏನು ಅವರು ರಾಜಮಾರ್ಗದಲ್ಲಿ ಬರ್ತಾರೆ ಓಕೆನಾ ಅದು ಇವಾಗ 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 ಬ್ರಾಡ್ವೇ ಇದೆಲ್ಲ ವಿಶಾಲವಾದ ಮಾರ್ಗ ಹೋಗೋದೇ ನಾಶನಕ್ಕೆ ಅಂತ ಅದಕ್ಕೆ ನಾಶನ ಮಾರ್ಗ ಅಂತ ಅದೇ ಅದಕ್ಕೆ ಹೆಸರು ಏನಂದ್ರೆ ವೇ ಆಫ್ ಡಿಸ್ಟ್ರಕ್ಷನ್ ಆರ್ ಇಟ್ ಇಸ್ ಕಾಲ್ಡ್ ದ ವೇ ಆಫ್ ರಾಜಮಾರ್ಗ ಇದೆ ಅಲ್ವಾ ಹೌದು ಯೇಸು ಕ್ರಿಸ್ತ ನಂಬಿ ಬಿಕ್ಕಟ್ಟಾದ ಮಾರ್ಗ ಇನ್ನೊಂದು ರಾಜಮಾರ್ಗ ಇಲ್ಲ ಒಂದು ವಿಶಾಲವಾದ ಮಾರ್ಗ ಯೇಸು ಕ್ರಿಸ್ತ ನಂಬಿ ವಿಶಾಲವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಹೌದು ಲೋಕದಲ್ಲಿ ಎಲ್ಲ ಜನಗಳು ಹೋಗ್ತಾ ಇದ್ದಾರೆ ಹೌದು ಯೇಸು ಕ್ರಿಸ್ತ ನಂಬಿ ಇಕ್ಕಟ್ಟಾದ ಮಾರ್ಗ ಬರ್ತೀರಿ ನಾಶಮಾರ್ಗ ಆ ವಿಶಾಲವಾದ ಮಾರ್ಗಕ್ಕೆ ಇನ್ನೊಂದು ಹೆಸರು ಏನಂದರೆ ನಾಶನ ಮಾರ್ಗ ಅಂತ ಸಿಸ್ಟರ್ ಹೇಳ್ತಾರಲ್ಲ ಯಾಕಂದರೆ ವಿಶಾಲವಾದ ಮಾರ್ಗ ಎಲ್ಲಿಗೆ ಹೋಗ್ತದೆ ಕಟ್ಟ ಕಡೆ ನಾಶನ ಅಂತ ಶಾಶ್ವತವಾದ ಸಂತೋಷ ಅದು ರಾಜ್ಯ ಮಾರ್ಗ ಬಂದ ಎರಡು ಮಿಕ್ಸ್ ಮಾಡಿಬಿಡಿ ನೀವು ಬ್ರಾಡ್ವೇಗೂ ಹೈವೇಗೂ ಮಿಕ್ಸ್ ಮಾಡ್ಕೊಂಬಿಡಿ ಅರ್ಥ ಆಯ್ತಾ ಏನು ಅರ್ಥ ಇದೆಯಲ್ಲಿ ಅದೇ ಅದು 1000 ವರ್ಷದಲ್ಲಿ ಎಲ್ಲರೂ ಬರೋದಿಲ್ಲ ಇಲ್ಲ ಇಲ್ಲ ಸರ್ ಇವಾಗ ಬ್ರಾಡ್ವೇ ಯಾವಾಗ ಇರ್ತಾರೆ ಹೇಳಿ ಬ್ರಾಡ್ವೇ ಈಗ ಇವಾಗಿದೆ ಕರೆಕ್ಟಾ ಇವಾಗ ಎಲ್ಲರೂ ನಡೀತಾ ಇರ್ತಾನೆ ಇದು ಎಲ್ಲಿಗೆ ಹೋಗ್ತದೆ ಹಾಂ ಅದಕ್ಕೆ ಎರಡು ಒಂದೇ ಹೆಸರು ಇಂಟರ್ಚೇಂಜ್ ಆಗಿ ಹೇಳೋದಕ್ಕೆ ಬ್ರಾಡ್ವೇನೋ ಅಥವಾ ನ್ಯಾಷನಲ್ ಮಾರ್ಗ ಅಂತ ಹೇಳೋದು ಎರಡು ಒಂದೇ ಅರ್ಥ ಆಯ್ತಾ ಕ್ಲೀನ್ ಆಯ್ತಾ
ವಿಶಾಲವಾದ ಮಾರ್ಗ, ನಾಶನದ ಮಾರ್ಗ ಎರಡು ಒಂದೇ ಆಯ್ತಾ. ಇವಾಗ ಸಾವಿರಸ್ಥಲಿ ರಾಜ್ಯ ಮಾರ್ಗ ಇರ್ತದೆ, ಎಸ್ ಸಾವಿರಸ್ಥಲಿ ಆಯ್ತಾ. ಅವಾಗ ಸತ್ತೋದವ್ರು ಎಲ್ಲರೂ ಯೇಸು ಕ್ರಿಸ್ತ ಯಾರ್ಯಾರು ರ್ಯಾನ್ಸನ್ ಕೊಟ್ಟರೋ ಅವ್ರಲ್ಲೇನಾಗ್ತಾರೆ ಪುನರ್ತನಾಗಿ, ನಂಬಿದವ್ರು ಮಾತ್ರ, ನಮ್ದವ್ರಿಗಲ್ಲ, ನಂಬಿರೋರಿಗೇನೆ ರಾಜ್ಯ ಮಾರ್ಗ. ಅವಾಗ ನಂಬಿರೋರು ಇವಾಗ ಇಕ್ಕಟ್ಟು ಮಾರ್ಗ ಆಯ್ತಾ. ಇವಾಗ ಯಾರು ನಂಬ್ತಾರೋ ಅವ್ರಿಗೆ ಇಕ್ಕಟ್ಟಾದ ಮಾರ್ಗ, ಅವಾಗ ನಂಬಿದವ್ರಿಗೆ ರಾಜ್ಯ ಮಾರ್ಗ. ಎಸ್, ಇವಾಗ ನಂಬದೆ ನಂಬದೆ ಸಾವಿರಸ್ಥಲ್ಲಿ ನಂಬೋರಿಗೆ ರಾಜ್ಯ ಮಾರ್ಗ. ಅವ್ರು ಕೇಳೋದ ಕ್ಲಾಸ್ ಇವಾಗ ಇರೋದು ವಿಶಾಲವಾದ ಮಾರ್ಗ. ಓಕೆನಾ, ಇದು ತುಂಬಾ ಚಿಕ್ಕದಾಗಿದೆ, ನುಡಿಸಿ ಮಾಡಿಸ್ತೀನಿ. ವಿಶಾಲವಾದ ಮಾರ್ಗ ಎಲ್ಲ ನೋಡ್ಬಿಟ್ಟು ಮಣ್ಣಕ್ಕೆ ಹೋಗ್ತಾ ಇರೋದು. ಇದರಲ್ಲಿ ಯೇಸು ಕ್ರಿಸ್ತ ನಂಬಿ ಸ್ವಲ್ಪ ರಕ್ಷಣೆ ಒಂದು ಸ್ವಲ್ಪ ಜನ ಮಾತ್ರ ಪರಲೋಕ ರಕ್ಷಣೆ. ಇನ್ ಮಿಗ್ದವ್ರಿಗೆ ಏನಪ್ಪ ಗತಿ, ಇವ್ರಿಗೆಲ್ಲ ರಕ್ಷಣೆ ಇಲ್ಲ ಅಂದ್ರೆ ರಕ್ಷಣೆ ಇದೆ. ಇವರೆಲ್ಲ ಯಾವಾಗ ಬರ್ತಾರೆ ಅಂದ್ರೆ ಕ್ರಿಸ್ತನ ಸಾವರಸದಲ್ಲಿ ಎದ್ದು ಅವಾಗಿರೋಂಥ ರಾಜ್ಯ ಮಾರ್ಗದಲ್ಲಿ ಎದ್ಬಿಟ್ಟು ರಕ್ಷಣೆಗೆ ಬರ್ತಾರೆ ಎಲ್ಲರೂ. ಯಾರೋ ಇವಾಗ ನಂಬದೇ ಇರೋಂಥ ಮಿಕ್ಕಿದ ಎಲ್ಲ ಜನಗಳು ಅವಾಗ ಎದ್ದು ಬರ್ತಾರೆ. ಹಾಂ, ಒಂದು ಮಿನಿಟ್. ಆದರೆ ಅವರು ಪರಲೋಕ ರಕ್ಷಣೆಗೆ ಹೋಗಲ್ಲ ಆಯ್ತಾ. ಇವಾಗ ನೀವು ಕೇಳೋಂಥ ನಾಶ ಅಂದ್ರೆ ಯಾವುದು ಅಂದರೆ ವಿಶಾಲವಾದ ಮಾರ್ಗ ಹೋಗೋದೇ ನಾಶಕ್ಕೆ. ಆ ನಾಶ ಅಂದ್ರೆ ಏನು ಬೈಬಲ್ ಪ್ರಕಾರ? ಮರಣ. ಎಸ್, ಈಗಿನ ಮರಣನೇ. ಓಕೆನಾ, ಮರಣದ ಮಂತ್ರ ನಾಶ ಅಂತ. ಎಸ್, ಎಲ್ಲರೂ ಎಲ್ಲ ಸಹಿತಾರ ಇಲ್ಲ, ಎಲ್ಲರಿಗೂ ಎಲ್ಲರಿಗೂ ಇದೆ. ಮತ್ತೆ ಕೆಲವೊಂದು ಜನ ಸಾವಿರ ವರ್ಷಕ್ಕೆ ಯಾವಾಗ ಜೀವ ಇದ್ರಲ್ಲೇ ನೋವಿನ ಕಾಲದಿಂದ ಎರಡನೇ ಲೋಕಕ್ಕೆ ನೋವು ಬಂದು ಆಯ್ತು. ಎರಡನೇ ಅಂದ್ರೆ ಮೂರನೇ ಸ್ವಲ್ಪ ಜನ ಮಾತ್ರ ಎಕ್ಸೆಪ್ಷನ್ಸ್ ಅಷ್ಟೇ, ಅದು ಸ್ವಲ್ಪ ಜನ ಮಾತ್ರ. ಅದನ್ನ ನೆಕ್ಸ್ಟ್ ಬರೋಂಥ ಕ್ಲಾಸಸ್ ಕ್ಲಾರಿಫೈ ಆಗ್ತಾರೆ. ಸ್ವಲ್ಪ ಜನ ಮಾತ್ರ ಯಾರು ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ನಲ್ಲಿ ಇದ್ಬಿಟ್ಟು ಅವಂಗೆ ಪಾಸ್ ಆಗ್ತಾರಲ್ಲ, ಅಂಥ ಜನಗಳು ಮಾತ್ರ. ಅವರು ಕೂಡ ಏನಂತಾರೆ ವಿಶ್ವಾಸಿಗಳೇನಲ್ಲ, ಅವರು ಅವಿಶ್ವಾಸಿಗಳೇ. ಅದು ಕೆಲವು ಏನಂತ ತುಂಬ ರೀಸನಬಲ್, ತುಂಬ ಇಕ್ಕಟ್ಟಾದ ಮಾರ್ಗ ಹೋಗ್ಬೇಕಾದ್ರೆ ನಾಶಕ್ಕೆ ಹೋಗ್ಲೇಬೇಕು. ಇಲ್ಲ ಅರ್ಥ, ಏನಕ್ಕೆ ಇಕ್ಕಟ ಮಾರ್ಗ ನಾಶಕ್ಕೆ ಹೋಗಬೇಕು? ಅವ್ರಿಗೆ ಮಾಡಿ ರಾಜ್ಯ ಮಾರ್ಗಕ್ಕೆ.